ओम अज्ञान तिमिरंधस्य ज्ञानांजन शलाकया चक्षुरुन्मीलितं येन तस्मै श्री गुरवे नमः। श्री चैतन्य मनो अभीष्टं स्थापितं येन भूतले स्वयं रूप कदामयं ददाति स्वपदातिकम्। वंदेहं श्री गुरोः श्रीयुता पदकमलं श्री गुरुन् वैष्णवांश्च श्रीरूपं साग्रजातां सहगण रघुनाथान्वितं तं सजीवं साअद्वैतं साअवधूतं परिजनसहितं कृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश्च। नमः ओं विष्णुपादाय कृष्णपृष्ठाय भूतले श्रीमते भक्तिवेदान्तस्वामी इति नामिने। नमस्ते सारस्वतीदेवी गौरवाणी प्रचारिणे निर्विशेषशून्यवादी पाश्चात्यदेशतारिणे। नमो महावदन्याय कृष्णप्रेमप्रदायते कृष्णाय कृष्णचैतन्यनाम्ने गौरत्विषे नमः। हे कृष्णा करुणा सिंधो दीनबंधो जगत्पते गोपेश गोपिकाकांत राधाकांत नमोस्तुते। तप्त कांचन गौरांगी राधे वृंदावनेश्वरी ऋषभानुसुते देवी प्रणमामि हरि प्रिये। वांछाकल्पतरुभ्यश्च कृपा सिंधुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद। हरे कृष्णा कृष्ण कृष्णा हरे हरे, हरे रामा राम रामा हरे हरे। हरे कृष्णा कृष्ण कृष्णा हरे हरे, हरे रामा राम रामा हरे हरे। हरे कृष्णा कृष्ण कृष्णा हरे हरे, हरे रामा राम राम हरे हरे। मूकं करोति वाचालं पंगुं लंगायते गिरिं यत्कृपातमहं वंदे श्रीगुरुं दीनदारिणं परमानंदमाधवं श्रीचैतन्यईश्वरं श्रीगुरुं दीनदारिणं। हरे कृष्ण। सो एल्लरिगू मत्तोम्मे स्वागत। इवत्तिन ಭಗವದ್ಗೀತೆಯ ಏಳನೇ ಅಧ್ಯಾಯ 29 ಮತ್ತು 30ನೇ ಶ್ಲೋಕ ಚರ್ಚೆ ಮಾಡ್ಲಿಕ್ಕಿದ್ದೀವಿ ಇವತ್ತು. ಸೊ ಈ ಮಾಸ ನಿಮ್ಗೆಲ್ಲ ತಿಳಿದಿರೋ ಹಂಗೆ ಕಾರ್ತಿಕ ಮಾಸ ಅಂದ್ರೆ ಉತ್ತರ ಭಾರತದಲ್ಲಿ ಕಾರ್ತಿಕ ಮಾಸ ಶುರುವಾಗಿದೆ. ನಮ್ಗೆ ದಕ್ಷಿಣ ಭಾರತದಲ್ಲಿ ದೀಪಾವಳಿ ದಿನದಿಂದ ಶುರುವಾಗುತ್ತೆ, ಆ ಅಮಾವಾಸ್ಯ ಆದ್ಮೇಲೆ ಶುರುವಾಗುತ್ತೆ ಕಾರ್ತಿಕ ಮಾಸ. ಸೊ ಆದ್ರೂ ನಮ್ಗೆ ಒಂದು ಅವಕಾಶ ಬೇಕು ಅಷ್ಟೇ ಭಗವಂತನ ಸ್ತುತಿ ಮತ್ತೆ ಭಗವಂತನ ಹರಿಕಥೆ ಹರಿಕೀರ್ತನ ಮಾಡ್ಲಿಕ್ಕೆ ಯಾವ್ದಾದ್ರು ಒಂದು ಅವಕಾಶ ಬೇಕು. ಅದರಿಂದ ನಮ್ಗೆ ಎಲ್ಲ ಪ್ರತಿಯೊಂದು ದಿನ ಕೂಡ ಪವಿತ್ರವೇ. ಸೊ ಇವತ್ತು ಈ ಕಾರ್ತಿಕ ಮಾಸದ ಶುಭ ಅವಸರದಲ್ಲಿ ನಾವು ಭಗವದ್ಗೀತೆಯಿಂದ ಚರ್ಚೆ ಮಾಡೋಣ. ಕಾರ್ತಿಕ ಮಾಸ ಅಂದ್ರೆ ಶ್ರೀಮತಿ ರಾಧಾರಾಣಿಯ ಮಾಸ. ಅದು ರಾಧಾರಾಣಿ ಅಂದ್ರೆ ಕೃಷ್ಣನ ಹ್ಲಾದಿನಿ ಶಕ್ತಿ. ಆ ರಾಧಾರಾಣಿ ಪರಮ ಸೇವಕಿ. ಅವಳು ಶ್ರೀಕೃಷ್ಣನಿಗೆ ಯಾವಾಗಲೂ ಹೇಗೆ ಕೃಷ್ಣನಿಗೆ ಕೃಷ್ಣನನ್ನು ಸಂತುಷ್ಟ ಮಾಡ್ಲಿಕ್ಕೆ ಹೇಗಾದ್ರೂ ಮಾಡಿ ಪ್ರಯತ್ನ ಪಡೋದು ಅಂದ್ರೆ ಶ್ರೀಮತಿ ರಾಧಾರಾಣಿ. ಸೊ ಅಂತಹ ಶ್ರೀಮತಿ ರಾಧಾರಾಣಿ ಈ ತಿಂಗಳಲ್ಲಿ ಅವಳು ನಮ್ಗೆ ಬಹಳ ಸುಲಭವಾಗಿ ಭಕ್ತಿಯನ್ನು ಕೊಡ್ತಾಳಂತೆ. ಆದ್ರಿಂದ ನಾವು ಈ ತಿಂಗಳು ಈ ಕಾರ್ತಿಕ ಮಾಸದಲ್ಲಿ ಏನೇನು ಸಾಧನೆ ಮಾಡ್ತೀವೋ, ನಾವು ಜಪ ಮಾಡೋದಾಗ್ಲಿ, ಪ್ರಸಾದ ವಿನಿಯೋಗ ಅಥವಾ ಪ್ರಸಾದ ಸ್ವೀಕಾರ ಮಾಡೋದಾಗ್ಲಿ, ದೇವರ ದರ್ಶನ ಮಾಡೋದು, ಮಂಗಳಾರತಿಯಲ್ಲಿ ಭಾಗವಹಿಸೋದು, ಭಾಗವತ ಪುರಾಣ ಭಗವದ್ಗೀತೆ ಓದೋದು, ಭಕ್ತರ ಸಂಘದಲ್ಲಿ ಹರಿಕಥೆ ಮಾಡೋದು, ನಾವು ಏನೇ ಮಾಡಿದ್ರು ಅದಕ್ಕೆ 1000 ಪಟ್ಟು ಹೆಚ್ಚು ಅದಕ್ಕೆ ಲಾಭ ಸಿಗುತ್ತಂತೆ. ಸೊ ಅಥವಾ ಧಾಮವಾಸ ಮಾಡೋದು ಅಥವಾ ಪರಿಕ್ರಮ ಅದು ಬೇರೆ ಬೇರೆ ಧಾಮಗಳಿಗೆ ಹೋಗಿ ಅಲ್ಲಿ ಪವಿತ್ರ ಸ್ಥಳಗಳಲ್ಲಿ ಭಗವಂತನ ಹರಿಕಥೆ ಹರಿಕೀರ್ತನ ಮಾಡೋದು,
ಇವೆಲ್ಲವೂ ಕೂಡ ಇದಕ್ಕೆ ಸಾವಿರ ಪಟ್ಟು ಜಾಸ್ತಿ ನಮಗೆ ಲಾಭ ಸಿಗುತ್ತಂತೆ, ಪುಣ್ಯ ಸಿಗುತ್ತಂತೆ. ಅಫ್ಕೋರ್ಸ್ ಹಾಗಂತ ನಾವು ಪುಣ್ಯಕ್ಕೋಸ್ಕರ ಇದೆಲ್ಲ ಮಾಡ್ತಿಲ್ಲ. ಭಕ್ತಿ ಅಂದ್ರೆ ಭಗವಂತನ ಸಂತುಷ್ಟತೆಗೆ, ಅದಕ್ಕೊಂದಕ್ಕೋಸ್ಕರ ಮಾತ್ರ ನಾವು ಭಕ್ತಿಯನ್ನು ಮಾಡೋದು. ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿ ರಥೋಕ್ಷಜೆ ಅಹೈ ತುಕಿ ಅಪ್ರತಿಹತ ಏ ಆತ್ಮ ಸುಪ್ರಸೀದತಿ. ಒಂದ್ ನಿಮಿಷ, ಇಲ್ಲಿ ಏನೋ ನಡೀತಾ ಇದೆಯಾ? ಇಲ್ಲಿ ಓಕೆ. ಸೊ ಈ ಶ್ಲೋಕದ ಅರ್ಥ ಏನು ಅಂದ್ರೆ, ಸವೈ ಪುಂಸಾಂ ಪರೋಧರ್ಮೋ, ಪರೋಧರ್ಮೋ ಎಲ್ಲಾ ಮನುಷ್ಯರ ಪರೋಧರ್ಮ ಯಾವುದು? ಸವೈ ಪುಂಸಾಂ ಪರೋಧರ್ಮ ಯಥೋ ಭಕ್ತಿ ಅಧೋಕ್ಷಜೆ. ಅಧೋಕ್ಷಜೆ ಅಂದ್ರೆ ಯಾರು ನಮ್ಮ ಮುಟ್ಟಿಗಿಂತಲೂ ದೂರ ಇರುವ ದೇವರು, ಅಂತಹ ಪರಮ ಪ್ರಭು ಅವನಿಗೆ ಅಧೋಕ್ಷಜ ಅಂದ ಇನ್ನೊಂದು ಹೆಸರು. ಸೊ ಅವನಿಗೆ ಅಹೈತುಕಿ ಮತ್ತು ಅಪ್ರತೀಹತ. ಅಹೈತುಕಿ ಅಂದ್ರೆ ಯಾವ ಹೇತು ಇಲ್ಲದೆ, ಯಾವ ಕಾರಣ ಇಲ್ಲದೆ ಭಕ್ತಿ ಮಾಡೋದು. ಇದಕ್ಕೋಸ್ಕರ ಅದಕ್ಕೋಸ್ಕರ ಅಂತಲ್ಲ, ಬರೀ ಅವನಿಗೋಸ್ಕರ ಭಕ್ತಿ ಮಾಡೋದು. ಮತ್ತೆ ಅಪ್ರತೀಹತ, ಯಾವುದೇ ಅಡಚಣೆಗಳಿಲ್ಲದೆ ಮಾಡುವ ಭಕ್ತಿ ಅದೊಂದೇ ಏಯಾತ್ಮ ಸುಪ್ರಸೀದತಿ. ಅಂತಹ ಭಕ್ತಿ, ಅಡಚಣೆಗಳಿಲ್ಲದಿರುವ ಹೇತು ಅಥವಾ ಕಾರಣವಿಲ್ಲದಿರುವ ಭಕ್ತಿ ನಮ್ಮ ಹೃದಯವನ್ನು ಶುದ್ಧಗೊಳಿಸಬಹುದು. ಮತ್ತೆ ಅದರಿಂದ ಏನಾಗುತ್ತೆ, ಏಯಾತ್ಮ ಸುಪ್ರಸೀದತಿ ಅಂತ. ಅದರಿಂದ ಆತ್ಮಕ್ಕೆ ನಿಜವಾಗ್ಲೂ ಬೇಕಾಗಿರುವ ಆ ಶಾಂತಿ ಮತ್ತೆ ಒಂದು ಆನಂದ, ಶಾಂತಿಗಿಂತಲೂ ಹೆಚ್ಚಾಗಿ ಆನಂದ ಸಿಗುತ್ತೆ. ಸೊ ಆದ್ರಿಂದ ಈ ಮಾಸದಲ್ಲಿ ನಾವೆಲ್ಲರೂ ನಮ್ಮ ಸಾಧನೆ ಮತ್ತೆ ನಮ್ಮ ಭಗವಂತನಲ್ಲಿ ನಮ್ಮ ಒಂದು ತೀವ್ರ ಭಕ್ತಿ ಅದನ್ನು ಹೆಚ್ಚು ಮಾಡಿ, ಹೇಗಾದ್ರೂ ಮಾಡಿ, ಏನಕೇನ ಪ್ರಕಾರೇಣ ಮನಃ ಕೃಷ್ಣ ನಿವೇಶಯ, ಭಗವಂತನಲ್ಲಿ ಹೇಗಾದ್ರೂ ಮಾಡಿ ನಮ್ಮ ಮನಸ್ಸನ್ನು ನಾವು ಹೇಗಾದ್ರೂ ಮಾಡಿ ಭಗವಂತನಲ್ಲಿ ಮಗ್ನ, ಭಗವಂತ ನಮ್ಮ ಮನಸ್ಸನ್ನು ಮಗ್ನ ಮಾಡಬೇಕು. ಸೊ ಇಷ್ಟ ಈ ಮಾತುಗಳನ್ನು ಹೇಳಿ ನಾವು ಇವತ್ತಿನ ಭಗವದ್ಗೀತೆಯ ಚರ್ಚೆಯನ್ನು ಶುರು ಮಾಡೋಣ. ಹಿಂಗೆಲ್ಲ ಕಾಣ್ತಾ ಇದೆಯಾ ಅಂತ ಹೇಳಿ ಒಂದ್ ನಿಮಿಷ. ಓಕೆ, ಸೊ ನಿಮ್ಗೆ ಇದು ಕಾಣ್ತಾ ಇದೆಯಾ ಶ್ಲೋಕ ಎಲ್ಲರಿಗೂ? ಓಕೆ, ವೆರಿ ಗುಡ್, ಸರಿ. ಸೊ ನಿಮ್ಗೆಲ್ಲ ನಾಪಕ ಇರಬಹುದು, ಹಿಂದಿನ ವಾರ ನಾವು ಏನ್ ಚರ್ಚೆ ಮಾಡಿದ್ವಿ ಅಂತ. ಹಿಂದಿನ ವಾರ 28ನೇ ಶ್ಲೋಕದಲ್ಲಿ ನಾವು ಭಗವಂತ ನಮ್ಗೆ ಬಹಳ ಒಂದು ಒಂದು ಏನ್ ಹೇಳ್ತೀವಿ, ಭರವಸೆಯನ್ನು ಕೊಡುವ ಒಂದು ಮಾತು ಹೇಳಿದ್ದ ಅರ್ಜುನನ್ಗೆ. ಏನದು? ಯೇಷಾಂ ತ್ವಂತೇ ಸಂಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವೃತ. ಯಾರು ನಮ್ಮ ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದ್ದಾರೆಯೋ ಮತ್ತು ಯಾರ ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿವೆಯೋ ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ, ಅವರು ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ ಅಂತ ಭಗವಂತ ಹೇಳಿದ್ದ. ಇದಕ್ ಮುಂಚೆ ಭಗವಂತ ಏನ್ ಹೇಳಿದ್ದ, ಸರ್ವಭೂತ ಇಚ್ಛಾದ್ವೇಷ ಸಮುತ್ತೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮೋಹಂ ಸರ್ಗೇಯಾಂತಿ ಪರಂತಪ. ಎಲ್ಲಾ ಜೀವಿಗಳು ಜನ್ಮದಿಂದಲೇ ಈ ಸಮೋಹದಲ್ಲಿ, ಸಮೋಹದ ಕಾರಣದಿಂದ ದ್ವಂದ್ವ ಮೋಹದಲ್ಲಿ ಬಿದ್ದಿದ್ದಾರೆ ಅಂತ ಭಗವಂತ. ಅದನ್ನು ಕೇಳಿ ಯಾರು ನಿರಾಶರಾಗಿದ್ರೋ ಅವ್ರಿಗೆ ಭಗವಂತ ಇಲ್ಲಿ ಭರವಸೆ ಕೊಡ್ತಿದ್ದಾನೆ. ಆದ್ರೆ ಎಲ್ಲರೂ ಕೂಡ ಮೋಹದಲ್ಲಿ ಜನ್ಮ ತಗೊಂಡಿದ್ರೂ ಕೂಡ ಯಾರು ಪಾಪ ಕಾರ್ಯಗಳಿಂದ ಮುಕ್ತರಾಗ್ತಾರೋ ಮತ್ತು ಪುಣ್ಯ ಕಾರ್ಯಗಳಲ್ಲಿ ತೊಡಗ್ತಾರೋ ಅಂತವರು ಸುಲಭವಾಗಿ ಈ ಭ್ರಾಂತಿ ದ್ವಂದ್ವಗಳಿಂದ ಮುಕ್ತರಾಗ್ತಾರೆ. ಸೊ ನಾವು ಇದನ್ನ ವಿಸ್ತಾರವಾಗಿ ಚರ್ಚೆ ಮಾಡಿದ್ವಿ. ಹೇಗೆ ನಾವು ಚಾಣಕ್ಯ ಪಂಡಿತ ಹೇಳಿದ ಹಾಗೆ, ತ್ಯಜ ದುರ್ಜನ ಸಂಸರ್ಗಂ ಭಜ ಸಾಧು ಸಮಾಗಮಂ, ದುರ್ಜನರ ಸಂಘವನ್ನು ಬಿಟ್ಟು ಸಾಧುಗಳ ಸಂಗತಿಯಲ್ಲಿ ಹೋಗ್ಬೇಕು, ಎರಡೂ ಮಾಡ್ಬೇಕು ನಾವು. ಸೊ ಇದು ಚಾಣಕ್ಯ ಪಂಡಿತ್ ಹೇಳಿದ್ದು. ಸೊ ಹಾಗೆ ನಾವು ನೋಡಿದ್ವಿ ಹೇಗೆ ಸಜ್ಜನರ ಈ ಒಂದು ಸಂಘ ಬಹಳ ಮುಖ್ಯ ನಮ್ಮ ಭಕ್ತಿಯಲ್ಲಿ ಮುಂದುವರಲಿಕ್ಕೆ ಅಂತ ನಾವು ನೋಡಿದ್ವಿ. ಹಾಗೆ ನಾವು ಪಾಪ ಕಾರ್ಯಗಳಲ್ಲಿ ತೊಡಗಿದ್ರೆ ಹೇಗೆ ಅದು ನಮ್ಮ ಭಕ್ತಿಯಲ್ಲಿ ಬಾಧೆಗಳನ್ನು ಉಂಟು ಮಾಡುತ್ತೆ ಅಂತ ಅದನ್ನು ನೋಡಿದ್ವಿ. ಯಾಕಂದ್ರೆ ಪಾಪ ಕಾರ್ಯಗಳನ್ನು ಮಾಡಿದಾಗ ನಮ್ಮ ಮನಸ್ಸು ಸ್ಥಿತವಾಗಿರೋದಿಲ್ಲ, ನಮ್ಮ ಮನಸ್ಸು ಮೇಲೆ ಕೆಳಗೆ ಓಡ್ತಾ ಇರುತ್ತೆ. ಒಂದು ಒಂದು ಸ್ಥಿತ ರೂಪದಲ್ಲಿ ನಮ್ಮ ಮನಸ್ಸು ಭಗವಂತನ ಕಡೆ ಹಾಕ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಯಾಕಂದ್ರೆ ಒಂದ್ಸಲಿ ಪಾಪ ಕಾರ್ಯ ಮಾಡಿದ್ರೆ ಆ ಪಾಪ ಕಾರ್ಯ ಮಾಡುವ ಮುಂಚೆ ನಮ್ಗೆ ಆ ಒಂದು
ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ್ಯದ ಪ್ರಭಾವ ಹೆಚ್ಚಾಗುತ್ತೆ. ಮಾಡಿದ ನಂತರ ಮತ್ತೆ ನಾವು ಶೋಕ ವ್ಯಕ್ತಪಡಿಸ್ತೀವಿ, ಯಾಕಪ್ಪ ಮಾಡ್ದೆ ಈ ತರ ಮಾಡಬಾರ್ದಿತ್ತು ಅಂತ ದುಃಖ ಪಡ್ತೀವಿ. ಸೊ ಮೊದಲು ನಾವು ನಮ್ಮ ಇಂದ್ರಿಯಗಳ ಪ್ರಭಾವಕ್ಕೆ ಒಳಗಾಗಿ ಪಾಪ ಕಾರ್ಯಗಳಲ್ಲಿ ತೊಡಗ್ತೀವಿ, ಆಮೇಲೆ ಅದ್ರಲ್ಲಿ ಪಾಪ ಕಾರ್ಯ ಮಾಡಿದ್ಮೇಲೆ ಮತ್ತೆ ನಾವು ಶೋಕದಲ್ಲಿ ಹೋಗ್ತೀವಿ, ದುಃಖದಲ್ಲಿ ಹೋಗ್ತೀವಿ. ಸೊ ಈ ಈ ಒಂದು ಪ್ರಭಾವ ಮತ್ತು ದುಃಖ ಈ ಎರಡುಗಳ ಮಧ್ಯೆ ನಾವು ಸಿಕ್ಕಾಕೊಂಡ್ರೆ ನಮ್ಮ ಭಕ್ತಿ ಮುಂದುವರಿಯೋದಿಲ್ಲ. ಈ ಭಕ್ತಿ ಮಾರ್ಗ ಬಹಳ ಶಕ್ತಿಶಾಲಿ, ಶಕ್ತಿಶಾಲಿಯಾದ ಒಂದು ಮಾರ್ಗ. ಆದ್ರೆ ಅದು ಕೆಲಸ ಮಾಡಬೇಕು ಅಂದ್ರೆ ನಾವು ಅದಕ್ಕೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು. ನಾವು ಒಂದು ನಾನು ಉದಾಹರಣೆ ಕೊಟ್ಟಿದ್ದೆ, ನಿಮ್ಗೆ ಜ್ಞಾಪಕ ಇರಬಹುದು, ಸೌದೆ ಉದಾಹರಣೆ. ಸೌದೆ ನಾವೆಲ್ಲ ಹಿಂದಿನ ಕಾಲದಲ್ಲಿ ಸೌದೆ ಊಟನೆ ಮಾಡ್ತಾ ಇದ್ದಿದ್ದು. ಈಗ ಈ 30 ವರ್ಷ ಹಿಂದೆ 20 ವರ್ಷ ಹಿಂದೆ ಕೂಡ ಈಗ್ಲೂ ಕೂಡ ಹಲವಾರು ಹಳ್ಳಿಗಳಲ್ಲಿ ಈ ಗ್ಯಾಸ್ ಯೂಸ್ ಮಾಡೋದಿಲ್ಲ. ಸೊ ಆ ಸೌದೆಯಿಂದ ನಾವು ಏನ್ ಕಲಿಬಹುದು ಅಂತ ನಾನು ಹಿಂದಿನ ವಾರ ಚರ್ಚೆ ಮಾಡಿದ್ವಿ, ಯಾರಿಗಾದ್ರೂ ನೆನಪಿದ್ಯಾ? ಏನ್ ಕಲಿಬಹುದು ನಾವು ಸೌದೆಯಿಂದ ನಮ್ಮ ಭಕ್ತಿಯ ಜೀವನದಲ್ಲಿ? ಹಿಂದಿನ ವಾರ ಎಲ್ರೂ ಇದ್ರಲ್ಲ, ನೀವೆಲ್ಲ ಯಾರಿಗೂ ನಾಪ್ಕ ಇಲ್ವಾ? ಸೌದೆಯಲ್ಲಿ ಬೆಂಕಿ ಇರುತ್ತೆ. ಹೌದು, ಸೌದೆ ಒಳಗ್ ಬೆಂಕಿ ಇರುತ್ತೆ, ಅದು ಹೌದು. ಬೆಂಕಿ ಹತ್ರ ಸೌದೆ ಹೋಗ್ರ ಸೌದೆ ಹತ್ರ ಬೆಂಕಿ ಬರುತ್ತೆ ಅಂತ ಹೇಳಿದ್ವಿ. ಅದರಿಂದ ನಮ್ಮ ಮನಸ್ಸಲ್ಲಿ ಲಸ್ಟ್ ಇರುತ್ತೆ, ಅದರಿಂದ ನಮ್ಗೆ ಬೇರೆ ಬೇರೆ ಎಲ್ಲ ಕಾಮನೆಗಳು ಇದಾಗ್ತವೆ ಅಂತ. ಓಕೆ, ಆ ಬೆಂಕಿ ಆಯ್ತು, ಸೌದೆ ಒಳಗೆ ಬೆಂಕಿ ಇದೆ. ಆದ್ರೆ ನಾನು ಕೊಟ್ಟಿದ್ದು ಉದಾಹರಣೆ ಯಾವುದು, ಒಣ ಸೌದೆ ಮತ್ತು ಒದ್ದೆ ಆದ ಸೌದೆ. ನಾಪ್ಕ ಇದೆಯಾ? ಒದ್ದೆ ಸೌದೆಗೆ ಬೆಂಕಿ ಹಾಕಿದ್ರೆ ಏನಾಗುತ್ತೆ ಅಂತ ನಾವು ಚರ್ಚೆ ಮಾಡಿದ್ವೋ ಇಲ್ವೋ ಹಿಂದಿನ ಬಾರಿ ಮಾಡಿದ್ವಲ್ವಾ? ನಾವು ಒದ್ದೆ ಸೌದೆಗೆ ಸಪೋಸ್ ಸೌದೆಗೆ ಮಳೆ ನೀರು ಬಿತ್ತು ಅನ್ಕೊಳ್ಳಿ, ಅದಕ್ಕೆ ಬೆಂಕಿ ಹಾಕಿದ್ರೆ ಏನಾಗುತ್ತೆ? ಹಾ, ಉರಿಯಲ್ಲ, ಉರಿದ್ರು ಕೂಡ ಏನಾಗುತ್ತೆ? ಹೊಗೆ ಬರುತ್ತೆ. ಬೆಂಕಿ ಬದಲು ಹೊಗೆ ಬರುತ್ತೆ, ಅಥವಾ ಅಲ್ಲಲ್ಲಿ ಎಲ್ಲೆಲ್ಲಿ ಒಣಗಿದೆಯೋ ಅಲ್ಲಿ ಮಾತ್ರ ಬೆಂಕಿ ಹಚ್ಕೊಳ್ಳುತ್ತೆ, ಬೇರೆ ಕಡೆ ಹೊಗೆ ಬರುತ್ತೆ ಅಲ್ವಾ? ಸೊ ನಾನು ಏನ್ ಅಂದ್ರೆ ಅವತ್ತು ಏನ್ ಚರ್ಚೆ ಮಾಡ್ತಿದ್ವಿ ಅಂದ್ರೆ ನಾವು ನಮ್ಮ ಭಕ್ತಿಯಲ್ಲಿ ನಾವೀಗ ಭಕ್ತಿ ಮಾರ್ಗಕ್ಕೆ ಬಂದಾಗ ನಾವು ಹಿಂದೆ ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಏನೇನ್ ಹಿಂದಿನ ಜನ್ಮ ಅಂದ್ರೆ ಈ ಜನ್ಮದಲ್ಲೂ ಕೂಡ ನಾವು ಭಕ್ತಿ ಈ ಮಾರ್ಗಕ್ಕೆ ಬರಕ್ಕೆ ಮುಂಚೆ ಭಕ್ತರ ಸಮೂಹದಲ್ಲಿ ಬರಕ್ಕೆ ಮುಂಚೆ ನಾವು ಏನೇನೆಲ್ಲ ಮಾಡಿರಬಹುದು, ಮಾಂಸ ತಿಂದಿರಬಹುದು ಅಥವಾ ಬೇರೆ ಬೇರೆ ಪಾಪ ಕಾರ್ಯಗಳಲ್ಲಿ ನಾವು ಅದರಲ್ಲಿ ನಾವು ಮಾಡಿರಬಹುದು. ಆದ್ರೆ ಅದು ಒಣ ಸೌದೆ, ಅದು ಒದ್ದೆ ಆಗಿರೋ ಸೌದೆ ಇದ್ದಂಗೆ. ಸೊ ಈಗ ನಾವು ಭಕ್ತಿಯಲ್ಲಿ ಬಂದ ಮೇಲೆ ನಾವು ಜಪ ಮಾಡ್ತಾ ಇದ್ದೀವಿ, ಅದ್ರ ಜೊತೆಗೆ ಈ ನಾಲ್ಕು ನಿಯಮಗಳಿಂದ ನಾವು ನಾಲ್ಕು ನಿಯಮಗಳ ಪಾಲನೆ ಮಾಡ್ತಾ ಇದ್ದೀವಿ. ನಾವು ಅದನ್ನು ಚರ್ಚೆ ಮಾಡಿದ್ವಿ ಹಿಂದಿನ ಸಲ ಅಲ್ವಾ, ಮಾಂಸಾಹಾರ ಮಾಡದೆ ಇರೋದು ಅಥವಾ ನಶಾ ಬೇರೆ ಬೇರೆ ಅಂದ್ರೆ ಟೀ ಕಾಫಿ ಅಥವಾ ಸಿಗರೇಟು ಅಥವಾ ಹೆಂಡ ಅಥವಾ ಇಂತಹ ಮದಿರ ಇಂತಹ ವಸ್ತುಗಳಿಂದ ದೂರ ಇರೋದು, ಮತ್ತೆ ಜೂಜು ಮತ್ತೆ ಇಂತಹ ಟ್ರೇಡಿಂಗ್ ಗ್ಯಾಂಬ್ಲಿಂಗ್ ಅಂತ ಹೇಳ್ತೀವಲ್ಲ ಅದರಿಂದ ದೂರ ಇರೋದು, ಮತ್ತೆ ಇಂತಹ ಅಂದ್ರೆ ಹೆಣ್ಣು ಗಂಡಿನ ಸಂಬಂಧಗಳು ಮದುವೆಯ ಈ ಒಂದು ಸಂಬಂಧದಿಂದ ಹೊರಗೆ ಇಂತಹ ಸಂಬಂಧಗಳನ್ನು ಇಡುವುದು ಅದು ಪಾಪ ಕಾರ್ಯ. ಸೊ ಈ ನಾಲ್ಕು ಪಾಪಗಳಿಂದ ನಾವು ದೂರ ಇರಬೇಕು ಅಂತ ಪ್ರಭುಪಾದವರು ಮುಂಚೆನೆ ಅಂದ್ರೆ ಅವರ ಎಲ್ಲಾ ಪುಸ್ತಕಗಳಲ್ಲೂ ಸ್ಪಷ್ಟವಾಗಿ ಹೇಳಿದ್ದಾರೆ. ಹರೇ ಕೃಷ್ಣ ಜಪ ಮಾಡೋದು ಒಂದೇ ಅಲ್ಲ, ಅದ್ರ ಜೊತೆ ಜೊತೆಗೆ ಇದರಿಂದನು ದೂರ ಇರಬೇಕು. ಯಾಕೆ? ಯಾಕಂದ್ರೆ ಅದು ನಮ್ಮ ಸೌದೆಯನ್ನು ಒಣಗಿಸುತ್ತೆ ಅದು. ಯಾಕಂದ್ರೆ ಮತ್ತೆ ಮತ್ತೆ ಪಾಪ ಕಾರ್ಯಗಳು ಮಾಡೋದ್ರಿಂದ ಆ ಒಣಗಿದ ಸೌದೆ ಮೇಲೆ ಮತ್ತೆ ನೀರ್ ಹಾಕದಂಗೆ ಅದು. ಸೊ ಮತ್ತೆ ಅದು ನೀರ್ ಹಾಕಿದ್ರೆ ಮತ್ತೆ ಹರೇ ಕೃಷ್ಣ ಜಪ ಮಾಡಿದಾಗ ಅದು ಬೆಂಕಿ ಹಚ್ಚೋದಿಲ್ಲ. ರಾಕೇಶ್ ಅವರು ಹೇಳ್ದಂಗೆ ಬೆಂಕಿ ಒಳಗಿದೆ ಆಲ್ರೆಡಿ, ಬೆಂಕಿ ಅದು ಹೊರಗಿಂದ ನಾವು ಬೆಂಕಿ ಹಾಕ್ತಾ ಇದ್ರು ಕೂಡ ಆ ಸೌದೆ ಒಳಗಡೆ ಇರುವ ಬೆಂಕಿಯೇ ಅದು ಹಚ್ಕೊಳ್ಳೋದು. ಹಾಗೆ ನಮ್ಮ ಒಳಗೆ ನಮ್ಮೆಲ್ಲರ ಒಳಗೆ ಅಂತರಂಗದಲ್ಲಿ ಭಗವಂತನ ಕೃಷ್ಣ ಪ್ರೇಮ ಆಲ್ರೆಡಿ ಇದೆ, ಅದು ಒಳಗಡೆ ನಿತ್ಯ ಸಿದ್ಧ ಕೃಷ್ಣ ಪ್ರೇಮ ಸಾಧ್ಯ ಕಬುನ ಅಂತ ಹೇಳ್ತೀವಲ್ಲ ನಾವು, ಅದು ಒಳಗಡೆ ಇದೆ, ಹೊರಗಿಂದ ತರಬೇಕಾಗಿಲ್ಲ. ಆದ್ರೆ ಹೊರಗಿಂದ ನಾವು ನಮ್ಮ ಇಂದ್ರಿಯಗಳ ಮೂಲಕ ಮನಸ್ಸಿನ ಮೂಲಕ ಈ ಒಂದು ಪವಿತ್ರ ಹರೇ ಕೃಷ್ಣ ನಾಮ ಜಪ ಮಾಡಿದಾಗ
ಆ ಒಳಗಿರುವ ಕೃಷ್ಣ ಪ್ರೇಮ ಅದು ಜಾಗೃತವಾಗುತ್ತೆ. ಮತ್ತೆ ಅದಕ್ಕೆ ಅದರ ಹೊರಗಿರುವ ನಮ್ಮ ಹೃದಯಕ್ಕೆ ಅಂಟ್ಕೊಂಡಿರುವ ಈ ಕಲ್ಮಶಗಳು ಅಥವಾ ಅನರ್ಥಗಳು, ಕಾಮಕ್ರೋಧ ಲೋಭ, ಅದೆಲ್ಲವೂ ಕ್ರಮಕ್ರಮವಾಗಿ ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದು ಭಕ್ತಿ ಮಾರ್ಗ. ಇದು ಕೆಲಸ ಮಾಡಬೇಕು ಅಂದ್ರೆ ನಾವು ಮತ್ತೆ ಸೌದೆಯನ್ನು ಒದ್ದೆ ಮಾಡಬಾರದು ಅಂತ ನಾವು ಚರ್ಚೆ ಮಾಡಿದ್ವಿ. ಇದನ್ನು ದಯವಿಟ್ಟು ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ ಈ ಉದಾಹರಣೆ, ಯಾಕಂದ್ರೆ ಇದು ಬಹಳ ಮುಖ್ಯವಾದದ್ದು. ಇವತ್ತಿನ ಈ 29ನೇ ಶ್ಲೋಕ ಏನು ಅಂತ ನೋಡೋಣ ಈಗ. ಎಲ್ಲರೂ ಉಚ್ಚಾರಣೆ, ನೀವೇ ಅಂದ್ರೆ ಅನ್ಮ್ಯೂಟ್ ಮಾಡ್ಬೇಕಾಗಿಲ್ಲ, ಹಾಗೆ ನೀವು ಉಚ್ಚಾರಣೆ ಮಾಡಿ. ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯಂತಿಯೇ ತೇ ಬ್ರಹ್ಮ ತದ್ವಿದು ಸತ್ರ ಆಧ್ಯಾತ್ಮಂ ಕರ್ಮ ಚಾಕಿಲಂ. ಜರಾಮರಣ ಮೋಕ್ಷಾಯ ಮಾಮಾಶ್ರಿತ್ಯಾಯ ತಂತಿತೇ ಹೇ ಬ್ರಹ್ಮ ತದ್ವಿದು ಕೃತ್ಸ್ನಂ ಆಧ್ಯಾತ್ಮಂ ಕರ್ಮ ಚಾಕಿಲಂ. ಕೊನೆ ಬಾರಿ, ಜರ ಮರಣ ಮೋಕ್ಷಾಯ ಮಾಮಾಶ್ರಿತ್ಯಯ ತಂತಿಯೇ ಹೇ ಬ್ರಹ್ಮ ತದ್ವಿದು ಕೃತ್ಸ್ನಂ ಆಧ್ಯಾತ್ಮಂ ಕರ್ಮ ಚಾಕಿಲಂ. ಸರಿ, ಈಗ ಯಾರಾದ್ರೂ ಓಡ್ತೀರಾ ಅನುವಾದ ಮತ್ತೆ ತಾತ್ಪರ್ಯ? ಯಾರು? ಓಕೆ, ಒಂದ್ ನಿಮಿಷ, ಒಂದಾದ್ಮೇಲೆ ಒಂದು. ಯಾರು? ಹರೇಶ್ ಶ್ರೀನಿವಾಸ ಅವ್ರು, ನೀವು ಓದ್ತೀರಾ ಅನುವಾದ? ಪ್ರಭು ಓದಿ ಓದಿ. ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯನ್ನು ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುವವರು ನಿಜವಾಗಿ ಅವರು ಬ್ರಹ್ಮನ್. ಏಕೆಂದರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲರು. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದ ಹರೇ ಕೃಷ್ಣ. ಸೊ ಮುಪ್ಪು ಸಾವುಗಳಿಂದ ಬಿಡುಗಡೆ. ಜರ ಜರ ಅಂದ್ರೆ ಮುಪ್ಪು, ಅಂದ್ರೆ ವಯಸ್ಸಾದವರಿಗೆ ಆಗುವ ಕಷ್ಟಗಳು. ಮರಣ ಸಾವುಗಳಿಂದ ಏನಾಗುತ್ತೆ, ಮುಪ್ಪು ಸಾವುಗಳಿಂದ ಬಿಡುಗಡೆ ಹೊಂದುವುದಕ್ಕಾಗಿ ಶ್ರಮಿಸುತ್ತಿರುವ ಬುದ್ಧಿವಂತರು ಭಕ್ತಿ ಸೇವೆಯಲ್ಲಿ ಮಾಡುತ್ತಾ ನನ್ನಲ್ಲಿ ಆಶ್ರಯವನ್ನು ಪಡೆಯುವರು. ಸೊ ಯಾರಿಗೆ ಈ ಹುಟ್ಟು ಸಾವಿಂದ ಮತ್ತೆ ಮಧ್ಯದಲ್ಲಿ ಹುಟ್ಟು ಸಾವಿನ ಮಧ್ಯ ಬರುವ ರೋಗ ಮತ್ತು ಜರ, ಮುಪ್ಪು ಮತ್ತೆ ರೋಗ, ಇದರಿಂದ ಮುಕ್ತರಾಗಬೇಕೋ ಅವ್ರೇನ್ ಮಾಡ್ತಾರೆ, ಅಂತಹ ಬುದ್ಧಿವಂತರು ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ ಮತ್ತೆ ನನ್ನಲ್ಲಿ ಆಶ್ರಯವನ್ನು ಪಡೀತಾರೆ. ನಿಜವಾಗಿ ಅವರು ಬ್ರಹ್ಮನ್, ಏಕೆಂದರೆ ಅವರು ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲರು. ಅಂದ್ರೆ ಅವರು ದಿವ್ಯ ಕರ್ಮದ ವಿಷಯದಲ್ಲಿ ಎಲ್ಲವೂ ನನ್ನ ದಿವ್ಯ, ಅಂದ್ರೆ ಯಾರ ದಿವ್ಯ ಕರ್ಮಗಳು? ಭಗವಂತನ ದಿವ್ಯ ಕರ್ಮಗಳು. ಅದು ಇಲ್ಲಿ ಸ್ವಲ್ಪ ಅದು ಮಿಸ್ ಆಗಿದೆ ಇಲ್ಲಿ. ಅವರು ನನ್ನ ದಿವ್ಯ ಕರ್ಮಗಳು ಅಂದ್ರೆ ಕೃಷ್ಣನ ದಿವ್ಯ ಕರ್ಮಗಳ ವಿಷಯದಲ್ಲಿ ಪ್ರತಿಯೊಂದು ಸಂಗತಿಯನ್ನು ಸಮಗ್ರವಾಗಿ ಬಲ್ಲರು. ಅವರಿಗೆ ಎಲ್ಲವೂ ಗೊತ್ತಿದೆ ಅವ್ರಿಗೆ. ಅದರಿಂದ ಅವರು ಬ್ರಹ್ಮನ್. ಬ್ರಹ್ಮನ್ ಅಂದ್ರೆ ನಾವು ಕೇಳಿದೀವಲ್ಲ, ಭಗವಂತನ ಅವ್ಯಕ್ತ ರೂಪಕ್ಕೆ ನಾವು ಬ್ರಹ್ಮನ್ ಅಂತ ಹೇಳ್ತೀವಿ ನಾವು. ಸೊ ಇದರ ಭಾವಾರ್ಥವನ್ನು ಓದಿ ಮತ್ತೆ ಚರ್ಚೆ ಮಾಡೋಣ. ಓಕೆ, ಯಾರು? ನಂದಿನಿ ಅವರ? ಯಾರು ಓದ್ಬೇಕು ಅಂತಿದ್ರಲ್ಲ ನೀವು? ಓದಿ ಓದಿ. ಹುಟ್ಟು ಸಾವು ಮುಪ್ಪು ಮತ್ತು ರೋಗಗಳು ಈ ಜಡ ದೇಹವನ್ನು ಕಾಡುತ್ತದೆ, ಆಧ್ಯಾತ್ಮಿಕ ದೇಹವನ್ನಲ್ಲ. ಆಧ್ಯಾತ್ಮಿಕ ಶರೀರಕ್ಕೆ ಹುಟ್ಟು ಸಾವು ಮುಪ್ಪು ರೋಗ ಯಾವುದೂ ಇಲ್ಲ. ಆದುದರಿಂದ ಆಧ್ಯಾತ್ಮಿಕ ಶರೀರವನ್ನು ಪಡೆದು ದೇವೋತ್ತಮ ಪರಮ ಪುರುಷನ ಜೊತೆಯವರಲ್ಲಿ ಒಬ್ಬನಾಗಿ ನಿತ್ಯವಾದ ಭಕ್ತಿ ಸೇವೆಯಲ್ಲಿ ತೊಡಗುವವನು ನಿಜವಾಗಿ ಮುಕ್ತನಾದವನು. ಅಹಂ ಬ್ರಹ್ಮಾಸ್ಮಿ, ನಾನು ಚೇತನಾತ್ಮನು. ತಾನು ಬ್ರಹ್ಮನ್ ಅಥವಾ ಚೇತನಾತ್ಮ ಎನ್ನುವುದನ್ನು ಮನುಷ್ಯನು ಅರ್ಥ ಮಾಡಿಕೊಳ್ಳಬೇಕೆಂದು ಹೇಳಿದೆ. ಈ ಶ್ಲೋಕದಲ್ಲಿ ವರ್ಣಿಸಿರುವಂತೆ ಬದುಕಿನ ಈ ಬ್ರಹ್ಮನ್ ಪರಿಕಲ್ಪನೆಯು ಭಕ್ತಿ ಸೇವೆಯಲ್ಲಿಯೂ ಇದೆ. ಪರಿಶುದ್ಧ ಭಕ್ತರು ಆಧ್ಯಾತ್ಮಿಕವಾಗಿ ಬ್ರಹ್ಮ ನೆಲೆಯಲ್ಲಿದ್ದಾರೆ. ಅವರಿಗೆ ಆಧ್ಯಾತ್ಮಿಕ ಕರ್ಮಗಳ ವಿಷಯವಾಗಿ ಎಲ್ಲವೂ ತಿಳಿದಿದೆ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ನೋಡಿ, ಇಲ್ಲಿ ಪ್ರಭುಪಾದವರು ಏನ್ ಹೇಳ್ತಾ ಇದ್ದಾರೆ ಅಂತ. ಸೊ ಈ ನಾಲ್ಕು ನಿಜವಾದ ಸಮಸ್ಯೆಗಳು ಅಂತ ಹೇಳ್ತೀವಲ್ಲ ನಾವು,
ಈ ಜಗತ್ತು ದುಃಖಾಲಯ ಅಶಾಶ್ವತ ಅಂತ ಭಗವಂತ ಹೇಳಿದ್ದಾನೆ. ಯಾಕೆ ದುಃಖಾಲಯ ಅಂದ್ರೆ ಈ ನಾಲ್ಕು ಸಮಸ್ಯೆಗಳಿವೆ, ಹುಟ್ಟು ಸಾವು ಮುಪ್ಪು ಮತ್ತೆ ರೋಗ. ಸೊ ಇದೆಲ್ಲ ನಾವು ಕೇಳಿರ್ಬೇಕು ಮುಂಚೆನೆ, ಆದ್ರೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕು, ಬರೀ ಕೇಳೋದೊಂದೇ ಅಲ್ಲ. ಯಾಕಂದ್ರೆ ಎಷ್ಟೋ ಸರಿ ನಮ್ಗೆ ಅನ್ಸುತ್ತೆ ಬೇರೆ ಬೇರೆ ಸಮಸ್ಯೆಗಳಿವೆ ಜೀವನದಲ್ಲಿ. ಅಂದ್ರೆ ನಮ್ಗೆ ಈಗ ಕೋವಿಡ್ ಸಮಯದಲ್ಲಿ ಇನ್ನೂ ನಮ್ಗೆ ಇದರ ಅನುಭವ ಆಗಿದೆ. ಹೇಗೆ ನಾವೆಲ್ಲರೂ ಕೂಡ ಅಂದ್ರೆ ನಮ್ಮ ಜೀವನ ನಿಜವಾಗ್ಲೂ ಬಹಳ ಕಷ್ಟ ಆಗ್ಬಿಟ್ಟಿದೆ ಈಗಿನ ಕಾಲದಲ್ಲಿ. ಸೊ ಅದರಿಂದ ಈ ತರ ಬೇರೆ ಬೇರೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಸಮಸ್ಯೆಗಳು ಬರುತ್ತೆ. ಮಾನಸಿಕ ಸಮಸ್ಯೆಗಳು ಮತ್ತೆ ಶಾರೀರಿಕ ಸಮಸ್ಯೆಗಳು, ಸಂಬಂಧಗಳಲ್ಲಿ ಸಮಸ್ಯೆಗಳು. ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ಇದ್ರೆ ಅದೇ ದೊಡ್ಡ ವಿಷಯ ಆಗ್ಬಿಟ್ಟಿದೆ. ಹಾಗೆ ಅಕ್ಕ ಅಣ್ಣ ತಮ್ಮಂದ್ರಲ್ಲಿ, ಅಕ್ಕ ತಂಗಿಗಳಲ್ಲಿ, ತಂದೆ ತಾಯಿ ಮಕ್ಕಳ ಮಧ್ಯೆ ಇರುವ ಸಂಬಂಧ ಎಲ್ಲದರಲ್ಲೂ ಈಗಿನ ಕಾಲದಲ್ಲಿ ಬಹಳ ಏನ್ ಹೇಳ್ತೀವಿ ನಾವು, ಕಲಿಯುಗದ ಪ್ರಭಾವದಿಂದ ಈ ಎಲ್ಲಾ ಸಂಬಂಧಗಳು ಒಂದು ವಿಧದಲ್ಲಿ ಬಹಳ ಸೂಕ್ಷ್ಮ ಆಗ್ಬಿಟ್ಟಿದೆ. ಸೂಕ್ಷ್ಮ ಅಂದ್ರೆ ಚಿಕ್ಕ ಪುಟ್ಟ ವಿಷಯಗಳಿಗೆ ಜಗಳ ಆಡೋದು. ಸೊ ಇವೆಲ್ಲ ಸಮಸ್ಯೆಗಳೇ. ಅದ್ರ ಜೊತೆಗೆ ನಮ್ಗೆ ಕೆಲ್ಸ, ಯಾರಿಗಾದ್ರೂ ಒಳ್ಳೆ ಕೆಲ್ಸ ಇದ್ರೆ ಅದೇ ದೊಡ್ಡ ವಿಷಯ ಈಗಿನ ಕಾಲದಲ್ಲಿ. ಮತ್ತೆ ವಿದ್ಯಾರ್ಥಿಗಳಿಗೆ ಬೇರೆ ತರ ಸಮಸ್ಯೆ, ಎಕ್ಸಾಮ್ ಬರ್ತಾ ಇದೆ. ಹಾಗೆ ಎಲ್ಲರಿಗೂ ಯಾವುದೇ ಜೀವನದ ಯಾವುದೇ ಒಂದು ಒಂದು ಭಾಗವಾಗಲಿ, ಆಯಾ ಸ್ಥಿತಿಯಲ್ಲಿ, ಆಯಾ ಸಂದರ್ಭದಲ್ಲಿ ಎಲ್ಲರಿಗೂ ಸಮಸ್ಯೆಗಳಿವೆ. ಆದರೆ ಎಲ್ಲರಿಗೂ ಸಮಾನವಾಗಿರುವ ಸಮಸ್ಯೆಗಳು ಅಂದ್ರೆ ಈ ನಾಲ್ಕು ಸಮಸ್ಯೆಗಳು ಅಂದ್ರೆ ಎಲ್ರಿಗೂ ಬರುತ್ತೆ. ಅದು ರಾಜನಿಗೂ ಆಗಲಿ, ಒಂದು ಚಿಕ್ಕ ಇರುವೆಗೂ ಆಗಲಿ, ಅಥವಾ ಬ್ರಹ್ಮನಿಗಾಗಲಿ, ಅಥವಾ ಶ್ರೀಮಂತನಿಗಾಗಲಿ, ಬಡವನಿಗಾಗ್ಲಿ, ಅಥವಾ ಓದು ಬರ್ದಿರೋನ್ಗಾಗ್ಲಿ, ಅವನ್ಗೆ ಯಾರಿಗೆ ಏನು ತಿಳಿದೇ ಇಲ್ಲ ಅಂತವನ್ಗಾಗ್ಲಿ, ಎಲ್ಲರಿಗೂ ಸಮಾನವಾಗಿರುವ ಸಮಸ್ಯೆಗಳು ಅಂದ್ರೆ ಈ ನಾಲ್ಕು ಸಮಸ್ಯೆಗಳು. ಯಾವುದು? ಹುಟ್ಟು, ಸಾವು, ಮತ್ತೆ ಅದ್ರ ಮಧ್ಯೆ ಇರುವ ರೋಗ ಮತ್ತೆ ಮುಪ್ಪು. ಸೊ ಈ ನಾಲ್ಕು ಸಮಸ್ಯೆಗಳು ನಿಜವಾದ ಸಮಸ್ಯೆಗಳು. ಸೊ ಇದನ್ ಬಿಟ್ಟು ಬೇರೆ ಎಲ್ಲ ಸಮಸ್ಯೆಗಳು ಕೂಡ ಅದು ಯಾಕೆ ಬರುತ್ತೆ ಅಂದ್ರೆ ಈ ನಾಲ್ಕು ಸಮಸ್ಯೆಗಳನ್ನ ನಾವು ಒಪ್ಕೊಂಡಿದೀವಿ, ಆ ಕಾರಣದಿಂದ ಬೇರೆ ಎಲ್ಲ ಸಮಸ್ಯೆಗಳು ಬರುತ್ತೆ ಹೊರತು ಅವು ಸ್ವತಂತ್ರವಾಗಿ ಆ ಸಮಸ್ಯೆಗಳು ಬರೋದಿಲ್ಲ. ಈ ದೇಹವನ್ನು ನಾವು ಒಪ್ಕೊಂಡಿದೀವಿ, ಆ ಕಾರಣದಿಂದ ನಾವು ಹುಟ್ಟು ಸಾವು ಮುಪ್ಪು ರೋಗ ಒಪ್ಕೊಂಡಿದೀವಿ, ಅದರಿಂದ ಈ ಬೇರೆ ಎಲ್ಲ ಸಮಸ್ಯೆಗಳು ಬರ್ತಾ ಇವೆ. ಆದ್ರಿಂದ ನಮ್ಮ ಮೂಲ ಸಮಸ್ಯೆ ಈ ನಾಲ್ಕು ಸಮಸ್ಯೆ ಅಂದ್ರೆ ಹುಟ್ಟು ಸಾವು ಮುಪ್ಪು ರೋಗ. ಈ ನಾಲ್ಕು ಸಮಸ್ಯೆಗಳ ಮೂಲ ಏನು? ಈ ಶರೀರ. ಯಾಕಂದ್ರೆ ಶರೀರ ಇಲ್ಲದೆ ಇದ್ರೆ, ಪ್ರಭುಪಾದ ಅವರು ಹೇಳ್ತಾ ಇದ್ದಾರೆ ನೋಡಿ, ಆಧ್ಯಾತ್ಮಿಕ ಶರೀರಕ್ಕೆ ಹುಟ್ಟು ಸಾವು ಮುಪ್ಪು ರೋಗ ಯಾವುದು ಇಲ್ಲ. ಅಂದ್ರೆ ನಮ್ಗೆಲ್ಲವೂ ಆಧ್ಯಾತ್ಮಿಕ ಶರೀರ ಇದೆ ನಮ್ಗೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ನಮ್ಮೆಲ್ಲರಿಗೂ ನಮ್ಮದೇ ಆದ ಒಂದು ಸ್ವರೂಪ ಇದೆ. ಅದನ್ ಬಿಟ್ಟು ನಾವೀಗ ಈ ಭೌತಿಕ ಐಹಿಕ ಲೋಕದಲ್ಲಿ ಈ ಒಂದು ಐಹಿಕ ಶರೀರವನ್ನು ಒಪ್ಕೊಂಡಿದ್ದೀವಿ. ಅದು ಮೂಲ ಕಾರಣ ಈ ನಾಲ್ಕು ಸಮಸ್ಯೆಗಳಿಗೆ, ಮತ್ತೆ ಈ ನಾಲ್ಕು ಸಮಸ್ಯೆಗಳು ಮೂಲ ಕಾರಣ ಬೇರೆ ಎಲ್ಲ ಸಮಸ್ಯೆಗಳಿಗೆ. ಸೊ ಅದಕ್ಕೆ ಪ್ರಭುಪಾದ ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಈ ಸಮಸ್ಯೆಗಳು ಇರೋದು ಬರೀ ಈ ಐಹಿಕ ಶರೀರಕ್ಕೆ. ಆದ್ರಿಂದ ಆಧ್ಯಾತ್ಮಿಕ ಶರೀರವನ್ನು ಪಡೆದು ದೇವೋತ್ತಮ ಪರಮ ಪುರುಷನ ಜೊತೆಯಲ್ಲಿರುವ ಜೊತೆಯವರಲ್ಲಿ ಒಬ್ಬನಾಗಿ ನಿತ್ಯವಾದ ಭಕ್ತಿ ಸೇವೆಯಲ್ಲಿ ತೊಡಗುವವನು ನಿಜವಾದ ಮುಕ್ತನಾದವನು. ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನು ಬ್ರಹ್ಮನ್, ಬ್ರಹ್ಮನ್ ಅಂದ್ರೆ ನಾನು ಸಚ್ಚಿದಾನಂದ ಸ್ವರೂಪದವನು, ನಾನು ಈ ಶರೀರ ಅಲ್ಲ ನಾನು. ಈ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಮಾಯಾವಾದಿಗಳು ಅಥವಾ ಈ ನಿರಾಕಾರವಾದಿಗಳು ಅವ್ರು ಅದಕ್ಕೆ ಉಲ್ಟಾ ಅರ್ಥ ಹೇಳ್ತಾರೆ. ಅವರು ನಾವೇ ಬ್ರಹ್ಮನ್ ಅಂದ್ರೆ ನಾವೇ ಆ ದೇವರು ಅಂದ್ರೆ ಭಗವಂತನು ಕೂಡ ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ, ಅವನು ಇಲ್ಲಿ ಬಂದಾಗ ಆ ಅವ್ಯಕ್ತ ರೂಪವನ್ನು ಇರುವ ಭಗವಂತ ಈ ವ್ಯಕ್ತಿ ರೂಪದಲ್ಲಿ ಬರ್ತಾ ಇದ್ದಾನೆ ಅಂತ ಅವ್ರು ಹೇಳೋದು. ಆದ್ರೆ ಭಗವಂತ ನಾವು ಆಲ್ರೆಡಿ ನೋಡಿದ್ದೀವಿ, 24ನೇ ಶ್ಲೋಕದಲ್ಲಿ ಖಂಡಿಸಿದ್ದಾನೆ ಇದನ್ನು. ಏನ್ ಹೇಳಿದ ಭಗವಂತ? ಅವ್ಯಕ್ತಂ ವ್ಯಕ್ತಿ ಮಾಪನ್ನಂ ಮನ್ಯತೆ ಮಾಮ ಬುದ್ಧಯ ಪರಂಭಾವ ಮದಾನಂತೋ ಮಮ ಅವ್ಯಯ ಅನುತ್ತಮಂ. ಯಾರು ಈ ತರ ಅನ್ಕೋತಾರೋ, ನಾನು ಮೊದಲು ಅವ್ಯಕ್ತ ರೂಪನಾಗಿದ್ದೆ, ಅವ್ಯಕ್ತ ಆಗಿದ್ದೆ, ಅದಾದ್ಮೇಲೆ ವ್ಯಕ್ತಿ ಆದೆ ನಾನು ಅಂತ ಅವರು ಅಬುದ್ಧಯ ಅಂತ ಭಗವಂತ ಹೇಳಿದ್ದಾರೆ. ಸೊ ಇಲ್ಲಿ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾವು ಅದನ್ನು ತಪ್ಪು ತಿಳ್ಕೋಬಾರ್ದು. ನಾವೇ ಬ್ರಹ್ಮಾಸ್ಮಿ ಅಂದ್ರೆ ನಾವೇ ದೇವರು ಅಂತಲ್ಲ, ನಾವು ಬ್ರಹ್ಮಾಸ್ಮಿ ಅಂದ್ರೆ
ಆ ಒಂದು ಸಚ್ಚಿತಾನಂದ ಸ್ವರೂಪದಲ್ಲಿ ನಾವು ಒಂದು ಬ್ರಹ್ಮನ್ ಜೊತೆ ಅಂದ್ರೆ ನಾವು ಸತ್ ಚಿತ್ ಆನಂದ ಈ ಮೂರು ಲಕ್ಷಣಗಳಿವೆ ನಮ್ಮ ನಮ್ಮ ಆತ್ಮದ ನಾವೇ ಆತ್ಮ ಈ ಆತ್ಮದ ಮೂರು ಲಕ್ಷಣಗಳು ಅಂದ್ರೆ ಸತ್ ಚಿತ್ ಆನಂದ ಸೊ ಈ ಸಚ್ಚಿದಾನಂದ ಲಕ್ಷಣಗಳು ಆ ಬ್ರಹ್ಮನ್ ಲಕ್ಷಣಗಳು ಒಂದೇ ಸೊ ಅದರಿಂದ ನಮ್ಮ ಈ ಶರೀರಕ್ಕೆ ನಾವು ಈಗ ತಾಳಿರುವ ಈ ಶರೀರ ಅದು ಕ್ಷಣಭಂಗುರ ಅದು ಅದು ಒಂದು 50 ವರ್ಷನೋ 60 ವರ್ಷನೋ 70 ವರ್ಷ ಇರುತ್ತೆ ಅದಾದ್ಮೇಲೆ ಹೋಗುತ್ತೆ ಸೊ ಅದನ್ನು ನಾವು ಪರ್ಮನೆಂಟ್ ಅಂತ ಭಾವಿಸಿ ಅದು ಯಾವಾಗ್ಲೂ ನಮ್ ಜೊತೆ ಇರುತ್ತೆ ಮತ್ತೆ ಅದ್ರ ಜೊತೆ ಇರುವ ಸಂಬಂಧಗಳು ವಸ್ತುಗಳು ಎಲ್ಲವೂ ನಮ್ಮದೇ ಅಂತ ತಿಳಿಯೋದು ಅದು ಮೋಹ ಆದ್ರೆ ಈ ಶರೀರವನ್ನು ಭಗವಂತನ ಸೇವೆಯಲ್ಲಿ ಉಪಯೋಗಿಸ್ಲಿಕ್ಕೆ ಪ್ರಯತ್ನ ಮಾಡೋದು ಅದು ಅದು ಭಕ್ತಿ ಸೇವೆ ಅದಕ್ಕೆ ಪ್ರಭುಪಾದನೇ ಹೇಳ್ತಿದ್ದಾರೆ ಇಲ್ಲಿ ನಾನು ಚೇತನಾತ್ಮನು ತಾನು ಬ್ರಹ್ಮನ್ ಅಥವಾ ಚೇತನಾತ್ಮ ಎನ್ನುವುದನ್ನು ಮನುಷ್ಯನು ಅರ್ಥ ಮಾಡಿಕೊಳ್ಳಬೇಕೆಂದು ಹೇಳಿದೆ ಈ ಶ್ಲೋಕದಲ್ಲಿ ವರ್ಣಿಸುವಂತೆ ಬದುಕಿನ ಈ ಬ್ರಹ್ಮನ್ ಪರಿಕಲ್ಪನೆಯ ಭಕ್ತಿ ಸೇವೆಯಲ್ಲಿ ಬ್ರಹ್ಮನ್ ಪರಿಕಲ್ಪನೆಯೂ ಭಕ್ತಿ ಸೇವೆಯಲ್ಲಿಯೂ ಇದೆ ಪರಿಶುದ್ಧ ಭಕ್ತರು ಆಧ್ಯಾತ್ಮಿಕವಾಗಿ ಬ್ರಹ್ಮನ್ ನೆಲೆಯಲ್ಲಿದ್ದಾರೆ ಅವರಿಗೆ ಆಧ್ಯಾತ್ಮಿಕ ಕರ್ಮಗಳ ವಿಷಯವಾಗಿ ಎಲ್ಲವೂ ತಿಳಿದಿವೆ ಸೊ ಇನ್ನೊಂದು ಶ್ಲೋಕದಲ್ಲಿ ಭಗವಂತ ಹೇಳ್ತಾನೆ ಭಗವದ್ಗೀತೆಯಲ್ಲಿ ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೆತ್ತಿ ತತ್ವತಃ ಅಂದ್ರೆ ಯಾರು ನನ್ನ ಜನ್ಮ ಕರ್ಮ ಯಾರ ಜನ್ಮ ಕರ್ಮ ಕೃಷ್ಣನ ಜನ್ಮ ಕರ್ಮ ಯಾರು ಕೃಷ್ಣನ ಜನ್ಮ ಕರ್ಮಗಳನ್ನು ದಿವ್ಯ ಅಂತ ತಿಳಿತಾರೋ ಜನ್ಮ ಕರ್ಮ ಚಮೇ ದಿವ್ಯಂ ಏವಂ ಯೋ ವೆತ್ತಿ ವೆತ್ತಿ ಅಂದ್ರೆ ತಿಳಿಯೋದು ತತ್ವತಃ ತತ್ವದ ತತ್ವತದಲ್ಲಿ ಯಾರು ತಿಳಿತಾರೋ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸುವರ್ತಿ ಅವರು ಈ ದೇಹವನ್ನು ತ್ಯಜಿಸಿದ ಮೇಲೆ ಅವರು ಪುನರ್ಜನ್ಮ ನೈತಿ ಅವರು ವಾಪಸ್ ಇನ್ನೊಂದು ಜನ್ಮ ಇನ್ನೊಂದು ಶರೀರವನ್ನು ಪಡೆಯೋದಿಲ್ಲ ಯಾಕೆ ಯಾಕಂದ್ರೆ ಅವರು ನನ್ನ ಹತ್ರ ಬರ್ತಾರೆ ಎಲ್ಲಿಗೆ ಬರ್ತಾರೆ ಆಧ್ಯಾತ್ಮಿಕ ಜಗತ್ತಿ ಗೋಲೋಕ ಬೃಂದಾವನಕ್ಕೆ ಬರ್ತಾರೆ ಅವ್ರು ಮತ್ತೆ ವಾಪಸ್ ಹೋಗ ನೈತಿ ಮಾಮೇತಿ ಸುವರ್ಜುನ ನೋಡಿ ಭಗವಂತ ಎಷ್ಟು ಸುಂದರವಾಗಿ ಹೇಳ್ತಿದ್ದಾನೆ ನನ್ನ ಲೀಲೆಯನ್ನು ನನ್ನ ಜನ್ಮ ಮತ್ತು ಕರ್ಮಗಳನ್ನು ಯಾರು ದಿವ್ಯ ಅಂತ ತಿಳಿತಾರೋ ಅವರಿಗೆ ಮತ್ತೆ ಹುಟ್ಟು ಸಾವು ಅನ್ನೋದೇ ಇಲ್ಲ ಅದಕ್ಕೆ ವಿರುದ್ಧವಾಗಿ ಯಾರು ಭಗವಂತನ ಜನ್ಮ ಮತ್ತೆ ಕರ್ಮ ಸಾಮಾನ್ಯ ಮನುಷ್ಯರ ಹಾಗೆ ಅಂತ ತಿಳಿತಾರೋ ಅದಕ್ಕೆ ಭಗವಂತ ಏನ್ ಹೇಳ್ತಾನೆ ಅವಜಾನಂತಿ ಮಾ ಮೂಢ ಮಾನುಷಿಂ ತನುಮಾಶ್ರಿತಂ ಅವರಿಗೆ ಮೂಢ ಅಂತ ಕರೀತಾರೆ ಭಗವಂತ ಯಾರು ಅವಜಾನಂತಿ ಅವ್ರಿಗೆ ಗೊತ್ತಿಲ್ಲ ಅವರೇನ್ ಅನ್ಕೋತಾರೆ ಮಾನುಷಿಂ ತನುಮಾಶ್ರಿತಂ ಅವ್ರು ಅನ್ಕೋತಾರೆ ನಾನು ಮನುಷ್ಯ ರೂಪದಲ್ಲಿ ಬಂದಾಗ ನಾನು ಅವತಾರ ತಾಳೋದು ಆದ್ರೆ ಅವ್ರೇನ್ ಅನ್ಕೋತಾರೆ ಓ ಇವನು ಸಾಮಾನ್ಯ ಮನುಷ್ಯ ಸ್ವಲ್ಪ ನಮ್ಗಿಂತ ದೊಡ್ಡ ಮನುಷ್ಯ ಆಗಿರಬಹುದು ಸ್ವಲ್ಪ ದೊಡ್ಡ ಕೆಲಸ ಮಾಡ್ತಾನೆ ಆದ್ರೆ ಅವನು ನಮ್ ತರನೇ ಮನುಷ್ಯ ಅಂತ ಅನ್ಕೋತಾರೆ ನೋಡಿ ಅದಕ್ಕೂ ಇದಕ್ಕೂ ಎಷ್ಟು ವಿರುದ್ಧ ಇದೆ ನೋಡಿ ಒಂದು ಕಡೆ ಯಾರು ಭಗವಂತನ ಜನ್ಮ ಕರ್ಮಗಳು ತತ್ವತದಲ್ಲಿ ಅಂದ್ರೆ ದಿವ್ಯ ಅಂತ ತಿಳಿತಾರೋ ಅವರಿಗೆ ವಾಪಸ್ ಜನ್ಮ ಮೃತ್ಯು ಅನ್ನೋದೇ ಇಲ್ಲ ಮತ್ತೆ ಈ ಕಡೆ ಯಾರು ಭಗವಂತನನ್ನು ಸಾಮಾನ್ಯ ಮನುಷ್ಯ ಅಂತ ತಿಳಿತಾರೋ ಅವರು ಮೂಢರು ಪರಂಭಾವ ಮಜಾನಂತೂ ಮಮಭೂತ ಮಹೇಶ್ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ನನ್ನ ಈ ಪರಂ ಭಾವ ಅನ್ನು ಅವರು ತಿಳಿದಿಲ್ಲ ಸೊ ಆದ್ರಿಂದ ಅವ್ರಿಗೇನು ಪರಿಣಾಮ ಅಂಥವರಿಗೆ ಮತ್ತೆ ಮತ್ತೆ ಈ ಜನ್ಮ ಮೃತ್ಯು ಚಕ್ರದಲ್ಲಿ ಅವರು ತಿರುಗ್ತಾ ಇರಬೇಕು ಅಂತ ಭಗವಂತ ಹೇಳ್ತಾರೆ ಸೊ ಆದ್ರಿಂದ ಎಲ್ಲರಿಗೂ ಒಂದೇ ಏನ್ ಹೇಳ್ತೀವಿ ನಾವು ಗಂತವ್ಯ ಇರೋದಿಲ್ಲ ನಾವು ಮಾಡಿದ ಕೆಲಸ ನಮ್ಮ ಚೇತನೆ ಹೇಗಿರುತ್ತೋ ನಮ್ಮ ಭಾವನೆ ಹೇಗಿರುತ್ತೋ ಆ ಭಾವನೆಯ ಪ್ರಕಾರ ನಮಗೆ ಮುಂದಿನ ಗಂತವ್ಯ ತಯಾರಾಗುತ್ತೆ ಅಲ್ವಾ ಯಾರು ನಾಸ್ತಿಕ ಭಾವನೆಯನ್ನು ಇಟ್ಕೊಂಡಿರ್ತಾರೆ ಅಥವಾ ಇಂತಹ ಒಂದು ಭಗವಂತನ ಸಾಮಾನ್ಯ ಮನುಷ್ಯ ಅನ್ನೋ ಭಾವನೆ ಇಟ್ಕೊಂಡಿರ್ತಾರೆ ಅಂತವರಿಗೆ ಬೇರೆ ಅವರು ಈ ಜನ್ಮ ಮೃತ್ಯು ಚಕ್ರದಲ್ಲಿ ಓಡಾಡ್ತಿರ್ಬೇಕು ಭಕ್ತರಿಗೆ ಯಾರು ಭಗವಂತನ ಲೀಲೆ ಮತ್ತೆ ಅವನ ಗುಣಗಳನ್ನು ಅವನ ಕಾರ್ಯಗಳನ್ನು ದಿವ್ಯ ಅಂತ ತಿಳಿತಾರೋ ಅವರಿಗೆ ಬೇರೆ ಗಂತವ್ಯ ಇರುತ್ತೆ ಸೊ ಇದನ್ನ ನಾವು ತಿಳ್ಕೊಬೇಕು ಓಕೆ ಸೊ ಮುಂದಿನ ಭಾಗ ಓದೋಣ ಈಗ ಬೇರೆ ಯಾರಾದ್ರೂ ಓದ್ಲಿಕ್ಕೆ ಇಷ್ಟಪಡ್ತೀರಾ ಓಕೆ ಒಂದ್ ನಿಮಿಷ ಒಂದಾದ್ಮೇಲೆ ಫಸ್ಟ್ ಪ್ರಭಾವ್ ಅವರು ಓದಿ ಆಮೇಲೆ ನೆಕ್ಸ್ಟ್ ಭಾರತಿ ಅವರು ಓದಿ ಭಗವಂತನ ದಿವ್ಯ ಸೇವೆಯಲ್ಲಿ ನಿರಂತರಾಗುವ ನಾಲ್ಕು ಬಗೆಯ ಅಶುದ್ಧ ಭಕ್ತರು ತಮ್ಮ ತಮ್ಮ ಗುರಿಗಳನ್ನು ತಲುಪುತ್ತಾರೆ ಮತ್ತು ಪರಮಪ್ರಭುವಿನ ಕೃಪೆಯಿಂದ ಅವರು ಸಂಪೂರ್ಣ ಕೃಷ್ಣ ಪ್ರಜ್ಞೆಯನ್ನು ಪಡೆದಾಗ ಪರಮಪ್ರಭುವಿನೊಡನೆ ಆಧ್ಯಾತ್ಮಿಕ ಸಾಹಸವನ್ನು ಸವಿಯುತ್ತಾರೆ ಆದರೆ ದೇವತೆಗಳನ್ನು ಪೂಜೆ ಮಾಡುವವರು ಪರಮಪ್ರಭುವಿನ
ಪ್ರಭುವನ್ನು ಅವನ ಲೋಕದಲ್ಲಿ ತಲುಪುವುದೇ ಇಲ್ಲ. ಬ್ರಹ್ಮನ್ ಸಾಕ್ಷಾತ್ಕಾರವಾಗಿದ್ದರೂ ಅಷ್ಟು ಬುದ್ಧಿವಂತರಲ್ಲದವರು ಸಹ ಗೋಲೋಕ ವೃಂದಾವನ ಎನ್ನುವ ಹೆಸರಿನ ಕೃಷ್ಣನ ಪರಮ ಲೋಕವನ್ನು ಸೇರಲಾರರು. ಕೃಷ್ಣ ಪ್ರಜ್ಞೆಯಲ್ಲಿ ಮಾಮಾಶ್ರಿತ್ಯ ಕರ್ಮ ಮಾಡುವವರು ಮಾತ್ರ ಬ್ರಹ್ಮನ್ ಎಂದು ಕರೆಸಿಕೊಳ್ಳುವುದಕ್ಕೆ ಅರ್ಹರು. ಏಕೆಂದರೆ ಅವರು ಕೃಷ್ಣ ಲೋಕವನ್ನು ಸೇರಲು ವಾಸ್ತವವಾಗಿ ಪ್ರಯತ್ನಿಸುತ್ತಿದ್ದಾರೆ. ಇಂಥವರಿಗೆ ಕೃಷ್ಣನ ವಿಷಯವಾಗಿ ಯಾವ ಸಂಶಯವೂ ಇಲ್ಲ. ಆದುದರಿಂದ ಅವರು ವಾಸ್ತವವಾಗಿ ಬ್ರಹ್ಮನ್. ಭಗವಂತನ ರೂಪ ಅಥವಾ ಅರ್ಚವನ್ನು ಪೂಜಿಸುವವರಲ್ಲಿ ನಿರಂತರಾದವರಿಗೆ ಅಥವಾ ಐಹಿಕ ಬಂಧನದಿಂದ ಮುಕ್ತಿ ಪಡೆಯಲು ಮಾತ್ರವೇ ಭಗವಂತನ ಧ್ಯಾನದಲ್ಲಿ ನಿರಂತರಾದವರಿಗೆ ಸಹ ಭಗವಂತನ ಕೃಪೆಯಿಂದ ಬ್ರಹ್ಮನ್ ಅಥವಾ ಆದಿಭೂತ ಮೊದಲಾದವುಗಳ ಭಾವಾರ್ಥವು ತಿಳಿಯುತ್ತದೆ. ಹರೇ ಕೃಷ್ಣ. ಹರೇ ಕೃಷ್ಣ, ಧನ್ಯವಾದಗಳು. ಸೊ ಇಲ್ಲಿ ನೋಡಿ, ಭಾವಾರ್ಥದ ಎರಡನೇ ಭಾಗ ಪ್ರಭುಪಾದ ಅವರು ಏನ್ ಹೇಳ್ತಾ ಇದ್ದಾರೆ, ಭಗವಂತನ ದಿವ್ಯ ಸೇವೆಯಲ್ಲಿ ನಿರತವಾಗಿರುವ ನಾಲ್ಕು ಬಗೆ ಅಶುದ್ಧ ಭಕ್ತರು ತಮ್ಮ ತಮ್ಮ ಗುರಿಗಳನ್ನು ತಲುಪುತ್ತಾರೆ, ಮತ್ತು ಪರಮ ಪ್ರಭುವಿನ ಕೃಪೆಯಿಂದ ಅವರು ಸಂಪೂರ್ಣ ಕೃಷ್ಣ ಪ್ರಜ್ಞೆ ಪಡೆದಾಗ ಅವಾಗೇನಾಗುತ್ತೆ, ಪರಮ ಪ್ರಭುವಿನೊಡನೆ ಅವರು ಆಧ್ಯಾತ್ಮಿಕ ಸಹವಾಸವನ್ನು ಸವಿಯುತ್ತಾರೆ. ಈ ನಾಲ್ಕು ಬಗೆ ಅಶುದ್ಧ ಭಕ್ತರ ಬಗ್ಗೆ ನಾವು ಚರ್ಚೆ ಮಾಡಿದ್ವಲ್ಲ, ನಿಮ್ಗೆ ಜ್ಞಾಪಕ ಇದೆಯಾ? 16ನೇ ಶ್ಲೋಕ ಇದೇ ಅಧ್ಯಾಯ 7ನೇ ಅಧ್ಯಾಯ 16ನೇ ಶ್ಲೋಕದಲ್ಲಿ ಭಗವಂತ ಏನ್ ಹೇಳಿದ್ದ, ನಾಲ್ಕು ವಿಧದ ಅಶುದ್ಧ ಭಕ್ತರು, ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋ ಅರ್ಜುನ ಅರ್ಥೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೇ ಚ ಭರತಾರ್ಷಭ. ಸೊ ಈ ನಾಲ್ಕು ವಿಧದ ಅಶುದ್ಧ ಭಕ್ತರು, ಯಾಕೆ ಅಶುದ್ಧ ಭಕ್ತರು ಅಂದ್ರೆ ಅವರಿಗೆ ಈ ನಾ ಹೇಳಿದ್ವಲ್ಲ ಅಹೈ ತುಕಿ ಅನ್ನೋ ಭಾವನೆ ಇರೋದಿಲ್ಲ. ಅವರಿಗೆ ಯಾವ್ದಾದ್ರೂ ಹೇತು ಅಥವಾ ಯಾವ್ದಾದ್ರೂ ಕಾರಣದಿಂದ ಭಗವಂತನ ಕಡೆ ಬರ್ತಾರೆ ಹೊರತು, ಅವರು ಬರೀ ಭಗವಂತನೇ ಭಕ್ತಿ ಮಾಡ್ಲಿಕ್ಕೋಸ್ಕರ, ಭಗವಂತನ ಸಂತುಷ್ಟಕ್ಕೋಸ್ಕರ ಅವರು ಬರೋದಿಲ್ಲ. ಆದ್ರಿಂದ ಅವರು ಅಶುದ್ಧ ಭಕ್ತರು ಅಂತ ಕರೆಯಲಾಗಿದೆ. ಆದ್ರೂ ಕೂಡ ಅವರು ಅಶುದ್ಧರಾಗಿದ್ರು ಕೂಡ ಅವರು ಈ ಮಾರ್ಗದಲ್ಲಿ ಮುಂದೆ ಹೋಗ್ಬೋದು. ಹೇಗೆ ಹೋಗ್ತಾರೆ, ಹೇಗೆ ತಮ್ಮ ಗುರಿಗಳನ್ನು ತಲುಪ್ತಾರೆ? ಶುದ್ಧ ಭಕ್ತ. ಹೌದು, ಹೇಳಿ ಹೇಳಿ. ಶುದ್ಧ ಭಕ್ತರಿಂದ ಅವರು ಒಳ್ಳೆ ಭಕ್ತರ ಸಹವಾಸದಿಂದ ಸಂಘ ಮಾಡಿದ್ರೆ ಅವರು ಶುದ್ಧ ಭಕ್ತರ. ಹೌದು, ಕರೆಕ್ಟ್ ಕರೆಕ್ಟ್. ಸೊ ನಾವೆಲ್ಲರೂ ಕೂಡ ಆಕ್ಚುಲಿ ಅಶುದ್ಧ ಭಕ್ತರೇ, ನಾವೆಲ್ಲರೂ ಕೂಡ ಇನ್ನೂ ಶುದ್ಧ ಭಕ್ತರ ಆಗಿಲ್ಲ, ಆಗ್ಬೇಕು, ನಮ್ಮ ಗುರಿ ಅದು. ಆದ್ರೆ ನಾವು ಮಾರ್ಗದಲ್ಲಿ ಇದ್ದೀವಿ ಅಂದ್ರೆ ಈಗ ಸ್ನಾನ ಮಾಡ್ತಾ ಇದ್ದೀವಿ ಅಂತ ತಿಳ್ಕೋಬಹುದು. ನಾವು ಸ್ನಾನ ಮಾಡುವಾಗ ಆ ನಮ್ಮ ಶರೀರ ನಮ್ಮ ಮೈ ಮೇಲಿರುವ ಎಲ್ಲ ಕೊಳಕು ನಿಧಾನವಾಗಿ ಅದು ಹೋಗುತ್ತೆ. ನಾವು ಸೋಪ್ ಹಾಕ್ತೀವಿ ಅಥವಾ ನಮ್ಮ ಕೈಯಲ್ಲಿ ಉಜ್ತೀವಿ, ಕಾಲನ್ನು ಉಜ್ತೀವಿ, ಅವಾಗ ಅದು ನಿಧಾನವಾಗಿ ಹೋಗುತ್ತೆ. ಒಂದೇ ಒಂದು ಕ್ಷಣದಲ್ಲಿ ಎಲ್ಲವೂ ಮಾಯ ಆಗೋದಿಲ್ಲ. ಹಾಗೆ ನಾವು ಈ ಭಕ್ತಿ ಮಾರ್ಗದಲ್ಲಿ ಬಂದಿರುವಾಗ ನಾವೆಲ್ಲ ಅಶುದ್ಧರಾಗಿದ್ವಿ, ಈಗ ಸ್ವಲ್ಪ ಶುದ್ಧರಾಗಿದ್ದೀವಿ, ಆದ್ರೂ ಅಶುದ್ಧತೆ ಇನ್ನೂ ಇದೆ. ಸೊ ಅದು ಹೇಗೆ ಹೋಗುತ್ತೆ ಅಂದ್ರೆ ಅದು ನಿಧಾನವಾಗಿ ಕ್ರಮಕ್ರಮವಾಗಿ ಅದು ನಾವು ಭಕ್ತಿ ಸೇವೆಯಲ್ಲಿ ಭಗವಂತನ ಸೇವೆಯಲ್ಲಿ ಭಕ್ತರ ಸೇವೆಯಲ್ಲಿ ನಾವು ಸಾಧನೆ ಮಾಡ್ತಾ ಹೋದಂಗೆ ಖಂಡಿತವಾಗ್ಲೂ ನಾವು ಶುದ್ಧರಾಗ್ತೀವಿ. ಸೊ ಈ ನಾಲ್ಕು ವಿಧದ ಭಕ್ತರು ಯಾರು ಅಂದ್ರೆ ಚತುರ್ವಿಧ ಭಜಂತಿ ಮಾಂ ಜನ ಸುಕೃತಿನೋ ಅರ್ಜುನ ಅರ್ಥೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀ ಚ ಭರತಾರ್ಷಭ. ಅರ್ಥ ಅಂದ್ರೆ ಯಾರು ದುಃಖದಲ್ಲಿದ್ದಾರೋ, ಜಿಜ್ಞಾಸು ಯಾರಿಗೆ ಜಿಜ್ಞಾಸ ಇರುತ್ತೆ, ಭಗವಂತ ಯಾರು, ನಾನು ಯಾಕೆ ಇಷ್ಟು ಕಷ್ಟ ದುಃಖದಲ್ಲಿದ್ದೀನಿ ಅಂತ ಜಿಜ್ಞಾಸು. ಅರ್ಥಾರ್ಥಿ, ಅರ್ಥಾರ್ಥಿ ಅಂದ್ರೆ ಯಾರು ಭೌತಿಕ ಸೌಲಭ್ಯಗಳಿಗೆ ಯಾರು ಬಯಸ್ತಾನೋ ಅವನು ಅರ್ಥಾರ್ಥಿ. ಮತ್ತೆ ಜ್ಞಾನಿ, ಜ್ಞಾನಿ ಅಂದ್ರೆ ಅವನಿಗೆ ಹುಡುಕ್ತಾ ಇರ್ತಾನೆ ಭಗವಂತ ಅಂದ್ರೆ ಅವನಿಗೆ ಒಂದು ಒಳಗಿಂದ ಒಂದು ಒಂದು ಆತುರತೆ ಅಂದ್ರೆ ಯಾರು ಭಗವಂತ, ಏನು ಈ ಜಗತ್ತು ಯಾಕೆ ಹಿಂಗಿದೆ, ಈ ಸೃಷ್ಟಿಯ ನಿರ್ಮಾಣ ಹಿಂಗ್ ಯಾಕೆ ಆಗಿದೆ ಅಂತ ಅವನಿಗೆ ಒಳಗಿಂದ ಒಂದು ಒಂದು ಆಸಕ್ತಿ ಇರುತ್ತೆ ಭಗವಂತನನ್ನು ಹೇಗಾದ್ರೂ ಮಾಡಿ ನಾನು ತಿಳಿಬೇಕು. ಸೊ ಈ ನಾಲ್ಕು ವಿಧದ ಜನರು ಅಂದ್ರೆ ಅವರು ಭಗವಂತನ ಕಡೆ ಬರ್ತಾರೆ ಅವರು. ಮತ್ತೆ ಇನ್ನು ನಾಲ್ಕು ವಿಧದ ಜನರು ಅವರು ಬರೋದೇ ಇಲ್ಲ. ಅದು 15ನೇ ಶ್ಲೋಕದಲ್ಲಿ ಭಗವಂತ ಹೇಳಿದ್ದ, ಏನೋ ನಮಾಂ ದುಷ್ಕೃತಿನೋ ಮೂಢ ಪ್ರಪದ್ಯಂತೆ ನರಾಧಮ ಮಾಯಾ ಅಪಹೃತ ಜ್ಞಾನ ಆಸುರಿಂಭವ ಮಾಸ. ಸೊ ಈ ದುಷ್ಕೃತಿನರು ನರಾಧಮರು ಅವ್ರು ಯಾವತ್ತು ನನ್ನ ಕಡೆ ಬರೋದಿಲ್ಲ, ಯಾಕಂದ್ರೆ ಅವರು ಆಸುರಿಂ ಭಾವದಲ್ಲಿ ಆಸುರಿ ಭಾವದ ಆಶ್ರಯ ತಗೊಂಡಿದ್ದಾರೆ ಅಂತ ಭಗವಂತ ಹೇಳಿದ್ದ. ಸೊ ನಾಲ್ಕು ವಿಧದ ದುಷ್ಕೃತಿಗಳು ಮತ್ತು ನಾಲ್ಕು ವಿಧದ ಸುಕೃತಿಗಳು ಇವೆರಡು ಒಂದು ಭಗವಂತ 15 ಮತ್ತು 16ನೇ ಶ್ಲೋಕಗಳಲ್ಲಿ ಹೇಳಿದ್ದ. ಸೊ ಈಗ ಪ್ರಭುಪಾದವರು ಹೇಳ್ತಿದ್ದಾರೆ,
ಈ ಅಶುದ್ಧ ಭಕ್ತರು ತಮ್ಮ ತಮ್ಮ ಗುರಿಗಳನ್ನು ತಲುಪುತ್ತಾರೆ ಮತ್ತು ಪರಮ ಪ್ರಭುವಿನ ಕೃಪೆಯಿಂದ ಅವರು ಸಂಪೂರ್ಣ ಕೃಷ್ಣ ಪ್ರಜ್ಞೆಯನ್ನು ಪಡೆದಾಗ ಪರಮ ಪ್ರಭುವಿನೊಡನೆ ಆಧ್ಯಾತ್ಮಿಕ ಸಹವಾಸವನ್ನು ಸವಿಯುತ್ತಾರೆ. ಸೊ ಅವರು ಈ ತರ ಅಂದ್ರೆ ಒಂದು ಪ್ರಭುಪಾದವರು ಉದಾಹರಣೆ ಕೊಡ್ತಾರೆ, ಒಂದು ಕಬ್ಬಿಣ, ಕಬ್ಬಿಣವನ್ನು ನೀವು ಬೆಂಕಿಯಲ್ಲಿ ಹಾಕಿದ್ರೆ ಆ ಕಬ್ಬಿಣ ನಿಧಾನವಾಗಿ ಬಿಸಿ ಆಗುತ್ತೆ ಅಲ್ವಾ. ಅದು ಬಿಸಿ ಆಗಿ 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 ಆ ಬೆಂಕಿ ಹಂಗೆ ಇಟ್ಟಿದ್ರೆ ನೀವು ಒಂದು ಸಮಯ ಅದು ಎಷ್ಟು ಬಿಸಿ ಆಗುತ್ತೆ ಅಂದ್ರೆ ಅದು ಕೆಂಪಾಗ್ಬಿಡುತ್ತೆ. ಆ ಕಬ್ಬಿಣ ಇದೆಲ್ಲ ಫ್ಯಾಕ್ಟ್ರಿಗಳಲ್ಲಿ ಮಾಡ್ತಾರಲ್ಲ, ನೀವು ಕೇಳಿರ್ಬೋದು ಅಥವಾ ನೋಡಿರ್ಬಹುದು. ಆ ಕೆಂಪು ಕಬ್ಬಿಣ ಆದಾಗ ಅದು ಆ ಕಬ್ಬಿಣಕ್ಕೂ ಬೆಂಕಿಗೂ ಅಗ್ನಿಗೂ ವ್ಯತ್ಯಾಸನೇ ಇರೋದಿಲ್ಲ. ಅಂದ್ರೆ ಆ ಕಬ್ಬಿಣ ಬೆಂಕಿ ಆಗ್ಬಿಡುತ್ತೆ ಒಂದು ವಿಧದಲ್ಲಿ ನೋಡಕ್ ಹೋದ್ರೆ, ಯಾಕಂದ್ರೆ ಅಷ್ಟು ಬಿಸಿ ಆಗ್ಬಿಟ್ಟಿದೆ ಅದು. ಆ ಕಬ್ಬಿಣ ಅನ್ನೋದು ಇಲ್ವೇ ಇಲ್ಲ, ಅದು ಅದು ಕೆಂಪಾಗ್ಬಿಡುತ್ತೆ. ಪ್ರಭುಪಾದ ಅವರು ಈ ಉದಾಹರಣೆ ಕೊಡ್ತಾರೆ ಏನ್ ಹೇಳಲಿಕ್ಕೆ, ನಾವೆಲ್ಲ ಅಶುದ್ಧ ಭಕ್ತರು, ನಾವೆಲ್ಲ ಭಕ್ತಿ ಸೇವೆಯಲ್ಲಿ ನಾವು ಈ ಮಾರ್ಗದಲ್ಲಿ ನಾವು ನಮ್ಮ ನಾವು ಮುಂದೆ ಹೋದಾಗ ನಾವು ಶುದ್ಧರಾಗ್ತಾ ಆಗ್ತಾ ಆಗ್ತಾ ಏನಾಗುತ್ತೆ, ಆ ಒಂದು ನಮ್ಮ ಒಳಗಿರುವ ಕೃಷ್ಣ ಪ್ರಜ್ಞೆ ಅಥವಾ ಕೃಷ್ಣ ಭಾವನಾ ಹೊರಗೆ ಬರ್ತಾ 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 ಆ ಬೆಂಕಿ ಎಷ್ಟು ಅಂದ್ರೆ ಒಂದು ಒಂದು ಅದರ ಅದರ ಪ್ರಭಾವ ಎಷ್ಟು ಹೆಚ್ಚಾಗುತ್ತೆ ಅಂದ್ರೆ ಅದು ನಮ್ಮ ಈ ಭೌತಿಕ ಶರೀರ ಅಥವಾ ಐಹಿಕ ಶರೀರ ಕೂಡ ಅದು ಅದು ಏನಾಗುತ್ತೆ ಅದರ ಐಹಿಕ ಒಂದು ಅಂದ್ರೆ ಈ ಈ ಜಗತ್ತಿನಲ್ಲಿ ಇದ್ರೂ ಕೂಡ ಅದು ಸ್ಪಿರಿಚುವಲೈಸ್ ಆಗ್ಬಿಡುತ್ತೆ ಅಂತ ಪ್ರಭುಪಾದವರು ಹೇಳ್ತಾರೆ. ಸ್ಪಿರಿಚುವಲೈಸ್ ಅಂದ್ರೆ ಅದು ಆಧ್ಯಾತ್ಮಿಕ ಶರೀರ ಆಗ್ಬಿಡುತ್ತೆ ಅದು. ಅಂದ್ರೆ ಆ ಕಬ್ಬಿಣ ಹೇಗೆ ಬೆಂಕಿ ಆಗ್ಬಿಡುತ್ತೋ ಹಾಗೆ ನಾವು ಕೂಡ ಈ ಜಗತ್ತಿನಲ್ಲೇ ಇದ್ರು, ಈ ಶರೀರದೊಳಗೆ ಇದ್ರೂ ಕೂಡ ಈ ಶರೀರ ಐಹಿಕ ಇರೋದಿಲ್ಲ, ಈ ಶರೀರ ಏನಾಗತ್ತೆ ದಿವ್ಯ ಆಗ್ಬಿಡುತ್ತೆ. ಹೇಗೆ ಆ ದಿವ್ಯ ಏನ್ ಹೇಳ್ತೀವಿ ನಾವು, ದಿವ್ಯ ನಾಮ, ದಿವ್ಯ ಭಗವಂತನ ದಿವ್ಯ ಕಥೆ ಮತ್ತೆ ಭಕ್ತರ ದಿವ್ಯ ಸಂಘ ಇವೆಲ್ಲರ ಮಧ್ಯದಲ್ಲಿ ನಮ್ಮ ಶರೀರ ಕೂಡ ಏನಾಗುತ್ತೆ, ನಮ್ಮ ಮನಸ್ಸು ಮೊಟ್ಟ ಮೊದಲಿಗೆ ನಮ್ಮ ಮನಸ್ಸು ದಿವ್ಯ ಆಗುತ್ತೆ. ಆ ಮನಸ್ಸು ದಿವ್ಯ ಆದ್ಮೇಲೆ ನಮ್ಮ ಶರೀರ ಕೂಡ ದಿವ್ಯ ಆಗುತ್ತೆ. ಸೊ ಈ ಜಗತ್ತಿನಲ್ಲಿ ಇದ್ರೂ ಕೂಡ ಶುದ್ಧ ಭಕ್ತರ ಶರೀರ ಅದು ಸಾಮಾನ್ಯ ಶರೀರ ಅಲ್ಲ. ನೋಡಿ, ಇದು ಬಹಳ ಒಂದು ಸುಂದರವಾದ ಒಂದು ನಾವು ತತ್ವ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಸನ್ಯಾಸಿಗಳು ಅಥವಾ ಪರಮಹಂಸ ಭಕ್ತರು ಅವರು ಅವರ ದೇಹವನ್ನು ತ್ಯಜಿಸಿದಾಗ ಅವರಿಗೆ ನಾವು ಬೆಂಕಿ ಹಾಕೋದಿಲ್ಲ ದೇಹಕ್ಕೆ. ಬೇರೆ ಎಲ್ಲ ಸಾಮಾನ್ಯ ಮನುಷ್ಯರಿಗೆ ಬೆಂಕಿ ಹಾಕ್ತೀವಿ. ಯಾಕೆ? ಯಾಕಂದ್ರೆ ಅವರ ಶರೀರ ಇನ್ನೂ ಈ ಭೌತಿಕ ಸ್ಥಿರದಲ್ಲಿಯೇ ಉಳಿದು ಹೋಗಿದೆ, ಯಾಕಂದ್ರೆ ಶುದ್ಧರಾಗಿಲ್ಲ. ಅಂದ್ರೆ ಅವರಿಗೆ ಭೌತಿಕ ಇಚ್ಛೆಗಳು ಅಥವಾ ಇನ್ನೂ ಇದು ಮಾಡಬೇಕು, ಅದು ಎಷ್ಟೋ ಜನ ಈಗ ಸಾಯಕ್ಕೆ ಮುಂಚೆ ನಾನು ಸಾಯ್ತೀನಿ ಅಂತ ಗೊತ್ತಾದಾಗ ಅವ್ರಿಗೆ ಇನ್ನೂ ಎಷ್ಟೋ ಆಸೆಗಳಿರುತ್ತೆ, ಪೂರೈಸಿಲ್ಲ, ಓ ನಾನು ಇದು ಮಾಡ್ಬೇಕಿತ್ತು, ಇದು ಮಾಡ್ಲಿಲ್ಲ, ನನ್ನ ಮಕ್ಕಳು ಇನ್ನೂ ಸೆಟ್ಲ್ ಆಗಿಲ್ಲ, ಅವ್ರಿಗೆ ಹೇಗೆ ಅವ್ರ ಮುಂದೆ ಬರೀತಾರೆ, ನನ್ನ ಮೊಮ್ಮಕ್ಕಳಿಗೆ ಇದಾಗಿದೆ ಅದಾಗಿದೆ. ಆದ್ರೆ ಶುದ್ಧ ಭಕ್ತರಿಗೆ ಯಾವತ್ತೂ ಇಂತಹ ಚಿಂತೆಗಳಿರೋದಿಲ್ಲ. ಅವರ ಸಮಯ ಬಂದಾಗ ಅವ್ರು ಮುಂದೆ ನೋಡ್ತಾರೆ ಹೊರತು ಹಿಂದೆ ನೋಡೋದಿಲ್ಲ. ಶ್ರೀಲ ಪ್ರಭುಪಾದ ಅವರು ಇದಕ್ಕೆ ಒಳ್ಳೆ ಒಳ್ಳೆ ಉದಾಹರಣೆ. ಶ್ರೀಲ ಪ್ರಭುಪಾದ ಅವರು 1977 ವೃಂದಾವನದಲ್ಲಿ ಅವರ ಆರೋಗ್ಯ ಬಹಳ ಬಹಳ ಕೆಟ್ಟದಾಗಿತ್ತು ಅವಾಗ. 1977 ಎಷ್ಟು ಕೆಟ್ಟದಾಗಿತ್ತು ಅಂದ್ರೆ ಪ್ರಭುಪಾದ ಅವರು ಊಟ ತಿಂಡಿನ ನಿಲ್ಸ್ಬಿಟ್ಟಿದ್ರು, ಬರೀ ಒಂದಿಷ್ಟು ನೀರ್ ಕುಡಿತಾ ಇದ್ರು, ಸ್ವಲ್ಪ ಲಿಕ್ವಿಡ್ಸ್ ಅಷ್ಟೇ. 6 ಅವ್ರು ಏನು ಕುಡ್ದಿಲ್ಲ ತಿಂದಿಲ್ಲ. ಅವರ ಫೋಟೋ ನೋಡಿದ್ರೆ ನೀವು ಆಗ ನಿಮ್ಗೆ ನಿಜವಾಗ್ಲು ಅಳು ಬರುತ್ತೆ, ಆತರ ಆಗ್ಬಿಟ್ಟಿದ್ರು. ಆದ್ರೂ ಕೂಡ ಪ್ರಭುಪಾದ ಅವರ ಚೇತನೆ ಭಗವಂತನ ಮೇಲಿತ್ತು. ಅವರು ಸಾಯುವ ಕೊನೆಯ ಕ್ಷಣದ ತನಕ ಪ್ರಭುಪಾದ ಅವರು ಭಾಗವತದ ಅನುವಾದ ಮಾಡುತ್ತಿದ್ರು. ಈಗ್ಲೂ ನೋಡ್ಬೋದು ನೀವು ಆ ಅನುವಾದ 10 ಕೆಲವು ಅಧ್ಯಾಯಗಳಲ್ಲಿ ಇವೆ ಆ ಅನುವಾದ. ಪ್ರಭುಪಾದ ಅವರು ಅವರ ಸಾಯುವ ಸಮಯದಲ್ಲೂ ಸಾಯ್ ಅಂದ್ರೆ ಅವ್ರಿಗೆ ಸಾವು ಅಂದ್ರೆ ನಮ್ ತರ ಸಾವಲ್ಲ, ಶುದ್ಧ ಭಕ್ತರಿಗೆ ಸಾವು ಬೇರೆ. ಅಂದ್ರೆ ಅವರು ಶರೀರ ತ್ಯಜಿಸುವುದು ಸೀದಾ ಅವರು ಗೋಲೋಕ ವೃಂದಾವನಕ್ಕೆ ಹೋಗ್ತಾರೆ. ಆದ್ರೂ ಆ ಸಮಯದಲ್ಲೂ ಕೂಡ ಪ್ರಭುಪಾದವರು ಹೇಗೆ ಅವರ ಮನಸ್ಸು ಭಗವಂತನ ಮೇಲೆ ಇತ್ತು, ಒಂಚೂರು ಈ ಕಡೆ ಆ ಕಡೆ ಇಲ್ಲ. ಎಷ್ಟೇ ಅವರಿಗೆ ಕಷ್ಟ ಆದ್ರೂ ಕೂಡ ಆ ಸಮಯದಲ್ಲಿ ಮೃತ್ಯು ಸಮಯದಲ್ಲಂತೂ ಬಹಳ ಕಷ್ಟ ಆಗತ್ತೆ. ಯಾಕಂದ್ರೆ ನಮ್ಮ ಶರೀರ ಯಾವ ಶರೀರದ ಯಾವ ಅಂಗ ಕೂಡ ಕೆಲಸ ಮಾಡೋದಿಲ್ಲ, ಎಲ್ಲಾ ತರದ ನೋವುಗಳು. ಸೊ ಇದನ್ನ ನೀವು ಅನುಭವಿಸಿರ್ಬೋದು. ನಾವು ನಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನಮ್ಮ ಪರಿವಾರದಲ್ಲಿ ಯಾರಾದ್ರೂ ಇಂತಹ ಪರಿಸ್ಥಿತಿಯಲ್ಲಿದ್ರೆ ನೀವು ನೋಡಿರಬಹುದು. ಆ ಪರಿಸ್ಥಿತಿಯಲ್ಲಿ ಭಗವಂತನ ಧ್ಯಾನ ಮಾಡೋದು ಅತಿ ಕಠಿಣ, ಅದು ಸುಲಭವಲ್ಲ. ಅದು ಬರೀ
ಸಾಮಾನ್ಯ ಮನುಷ್ಯರಿಗೆ ಅದು ಬಹಳ ಕಠಿಣ. ಅದು ಭಗವಂತನ ದಯೆಯಿಂದ ಮಾಡಬಹುದಷ್ಟೇ. ಸೊ ಪ್ರಭುಪಾದವರು ಆ ಸಮಯದಲ್ಲಿ ಈ ತರ ಅನುವಾದ ಮಾಡೋದು ಅಂದ್ರೆ ಅದು ನಿಜವಾಗ್ಲೂ ಬಹಳ ಕಷ್ಟ, ಅಂದ್ರೆ ನಮ್ಗೆಲ್ಲ ಬರೀ ನಂಬ್ಲಿಕ್ಕೂ ಕಷ್ಟ ಅದು. ಆಗ ಪ್ರಭುಪಾದವ್ರಿಗೆ ಯಾರೋ ಕೇಳಿದ್ರಂತೆ, ನಿಮಗೆ ಏನಾದ್ರೂ ಬಯಕೆಗಳಿವೆಯಾ, ಕೊನೆಯ ಬಯಕೆಗಳು ನೀವು ಹೋಗಕ್ಕೆ ಮುಂಚೆ ಏನಾದ್ರೂ ಪೂರೈಸ್ಲಿಕ್ಕೆ ಇದೆಯಾ ಅಂತ. ಯಾಕಂದ್ರೆ ಈ ಜಗತ್ನಲ್ಲಿ ನಾವೆಲ್ಲ ಈ ತರ ಕೇಳ್ತೀವಲ್ಲ, ಯಾರಾದ್ರೂ ಸಾಯ್ತಾ ಇದ್ದಾರೆ ಅಂದ್ರೆ ನಿಮ್ಗೆ ಏನಾದ್ರೂ ಹಾಸ್ಪಿಸ್ ಅಂತ ಇರುತ್ತೆ. ಹಾಸ್ಪಿಸ್ ಅಂದ್ರೆ ಯಾರಿಗೆ ಈ ತರ ಕ್ಯಾನ್ಸರ್ ಅಥವಾ ಇಂತಹ ಪೇಷಂಟ್ ಗಳಿರ್ತಾರೆ ಅವ್ರಿಗೆ 2 ತಿಂಗಳಿರುತ್ತೆ 3 ತಿಂಗಳಿರುತ್ತೆ ಬದುಕಕ್ಕೆ ಅಂತ ಅವ್ರಿಗೆ ಈ ತರ ಕೇಳ್ತಾರೆ. ಅವರು ನಿಮ್ಗೆ ಇನ್ನೇನು, ಅವ್ರಿಗೂ ಗೊತ್ತಿದೆ, ಪೇಷಂಟ್ಗೂ ಗೊತ್ತಿರುತ್ತೆ, ಡಾಕ್ಟರ್ಗೂ ಗೊತ್ತಿರುತ್ತೆ, ಅದರಿಂದ ಕೇಳ್ತಾರೆ ನಿಮ್ಗೆ ಏನಾದ್ರೂ ಇದೆಯಾ ಬಯಕೆಗಳು ಅಂತ ಕೇಳಿ ಅವ್ರೇನಾದ್ರೂ ಹೇಳಿದ್ರೆ ಅದನ್ನ ಪೂರೈಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದ್ರೆ ಇಲ್ಲಿ ಪ್ರಭುಪಾದ ಅವರು ಹೇಳಿದ್ರಂತೆ, ನನಗೆ ಏನು ಬೇಕಿಲ್ಲ, ಕೋಯಿ ಇಚ್ಛಾ ನೈ ಅಂತ ಹೇಳಿದ್ರಂತೆ ಪ್ರಭುಪಾದ. ಏನು ಆಸೆಗಳಿಲ್ಲ, ಎಲ್ಲವೂ ಪೂರೈಸ್ ಭಗವಂತ ಎಲ್ಲ ನೋಡ್ಕೊಂಡಿದ್ದಾನೆ ಅಂತ. ಸೊ ಅಂತಹ ಒಂದು ಒಂದು ಏನ್ ಹೇಳ್ತೀವಿ ಪರಿಸ್ಥಿತಿ ನಮ್ಮೆಲ್ಲರ ಜೀವನದಲ್ಲಿ ಬಂದ್ರೆ ನಾವು ನಿಜವಾಗ್ಲೂ ಬಹಳ ಬಹಳ ನಾವು ಏನ್ ಹೇಳ್ಬಹುದು ಸೌಭಾಗ್ಯವಂತರು ಅಂತ ತಿಳಿಬಹುದು ನಾವು. ಯಾಕಂದ್ರೆ ಅಂತಹ ಸಾವು ನಿಜವಾಗ್ಲೂ ಒಂದು ಒಂದು ಪರಮಹಂಸ ಸಾವು ಅದು. ಸೊ ಅದಕ್ಕೆ ನಾನೇನ್ ಹೇಳ್ತಾ ಇದ್ದೆ ಅಂದ್ರೆ, ಇಂತಹ ಶುದ್ಧ ಭಕ್ತರು ಅವರ ದೇಹವನ್ನು ತ್ಯಜಿಸಿದಾಗ ಅವರಿಗೆ ನಾವು ಸಮಾಧಿ ಕೊಡ್ತೀವಿ. ಅವ್ರಿಗೆ ಅವರ ಶರೀರವನ್ನು ನಾವು ಬೆಂಕಿಗೆ ಹಾಕೋದಿಲ್ಲ. ಯಾಕೆ? ಇದೇ ಕಾರಣದಿಂದ ನಾನು ಕಬ್ಬಿಣದ ಉದಾಹರಣೆ ಕೊಟ್ನಲ್ಲ. ಯಾಕಂದ್ರೆ ಅವರ ಶರೀರ ಸಾಮಾನ್ಯ ಶರೀರ ಅಲ್ಲ. ಯಾಕಂದ್ರೆ ಅವರು ಶುದ್ಧ ಭಕ್ತರು, ಅವರ ಮನಸ್ಸು ಅವರ ಚೇತನ ಎಲ್ಲವೂ ಭಗವಂತನಲ್ಲೇ ಮಗ್ನರಾಗಿರೋ ಕಾರಣದಿಂದ ಅವರ ಶರೀರ ಕೂಡ ದಿವ್ಯ. ಅದಕ್ಕೆ ಅವರಿಗೆ ನಾವು ಸಮಾಧಿ ಕೊಡ್ತೀವಿ. ಸೊ ಇದರಿಂದ ನಾವೇನ್ ಅರ್ಥ ಮಾಡ್ಕೋಬಹುದು ಅಂದ್ರೆ, ನಾವ್ ಎಷ್ಟೇ ಅಶುದ್ಧರಾಗಿದ್ರೂ ಕೂಡ ನಮ್ಮೆಲ್ಲರಿಗೂ ಆ ಒಂದು ಏನ್ ಹೇಳ್ತೀವಿ ಅವಕಾಶ ಭಗವಂತ ಕೊಟ್ಟಿದ್ದಾನೆ ಶುದ್ಧರಾಗ್ಲಿಕ್ಕೆ. ಸರಿ, ಸೊ ಇದು ಈ 29ನೇ ಶ್ಲೋಕದ ಭಾವಾರ್ಥ. ಸೊ ಇದ್ರಲ್ಲಿ ನಾವೇನ್ ಕಲಿತ್ವಿ, ಬುದ್ಧಿವಂತರು ಯಾರು ಈ ಜನ್ಮ ಮೃತ್ಯು ಚಕ್ರದಿಂದ ಮುಕ್ತರಾಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೋ ಅವರು ಭಗವಂತನ ಸೇವೆಯಲ್ಲಿ ತೊಡಗ್ತಾರೆ, ಇದನ್ನು ಭಗವಂತ ಹೇಳುತ್ತಾರೆ. ಸೊ ಇದಕ್ಕೆ ನಾವು ಮುಕ್ತಿಕಾಮಿ ಅಂತ ಹೇಳ್ತೀವಿ. ಅಂದ್ರೆ ಇದು ಮುಕ್ತಿಕಾಮಿ ಅಂದ್ರೆ ಯಾರಿಗೆ ಜನ್ಮ ಮೃತ್ಯು ಚಕ್ರ ಬೇಕಿಲ್ವೋ ಅವರಿಗೆ ಮುಕ್ತಿಕಾಮಿ ಅಂತ. ಇದು ಮುಕ್ತಿಕಾಮಿ ಕೂಡ ಅಂದ್ರೆ ಇದು ಶ್ರೇಷ್ಠ ಒಂದು ಸ್ಥಿರ ಅಲ್ಲ ಇದು. ಯಾಕಂದ್ರೆ ಭಗವಂತನ ಭಕ್ತರು ಮುಕ್ತಿಗೂ ಕೂಡ ಬೇಡೋದಿಲ್ಲ. ಭಗವಂತನ ಭಕ್ತರು ಬರೀ ಭಗವಂತನ ಸೇವೆಗೆ ಬೇಡ್ತಾರೆ ಹೊರತು ಮುಕ್ತಿಗೂ ಕೂಡ ಬೇಡೋದಿಲ್ಲ ಅವರು. ಯಾಕಂದ್ರೆ ಮುಕ್ತಿ ಭಗವಂತನ ಸೇವಕರ ಸೇವಕಿ. ಮುಕ್ತಿ ಭಗವಂತನ ಸೇವಕರ ಹತ್ರ ಬಂದು ಕೇಳುತ್ತಂತೆ, ನಿಮಗೆ ಮುಕ್ತಿ ಬೇಕಾ ಅಂತ. ಅಷ್ಟು ಅಂದ್ರೆ ಭಗವಂತನ ಸೇವಕರ ಒಂದು ಪೊಸಿಷನ್ ಹಂಗಿರುತ್ತೆ. ಅದಕ್ಕೆ ಭಗವಂತನ ಸೇವಕರು ಯಾವತ್ತು ಮುಕ್ತಿಗೆ ಆಸೆ ಪಡೋದಿಲ್ಲ. ಅವರು ಬರೀ ಭಗವಂತನ ಸೇವೆ ಬೇಕು ಅಂತಾನೆ ಕೇಳೋದು ಅಷ್ಟೇ. ಸರಿ, ಈಗ ಈ ಅಧ್ಯಾಯದ ಕೊನೆಯ ಶ್ಲೋಕ ಓದೋಣ. ಸಾಧಿಭೂತಾದಿ ದೈವಂ ಮಾಂ ಸ ಆದಿ ಯಜ್ಞಂ ಚ ಯೇ ವಿದುಃ ಪ್ರಯಾಣ ಕಾಲೇ ಪೀಚ ಮಾಂ ತೇ ವಿದುರ್ಯುಕ್ತ ಚೇತಸಃ ಸಾಧಿಭೂತಾದಿ ದೈವಂ ಮಾಂ ಸ ಆದಿ ಯಜ್ಞಂ ಚ ಯೇ ವಿದುಃ ಪ್ರಯಾಣ ಕಾಲೇ ಪೀಚ ಮಾಂ ತೇ ವಿದುರ್ಯುಕ್ತ ಚೇತಸಃ ಸ ಆದಿಭೂತ ಆದಿ ದೈವಂ ಮಾಂ ಸ ಆದಿ ಯಜ್ಞಂ ಚ ಯೇ ವಿದುಃ ಪ್ರಯಾಣ ಕಾಲೇ ಪಿಚ ಮಾಂ ತೇ ವಿದುಃ ಯುಕ್ತ ಚೇತಸಃ. ಹರೇ ಕೃಷ್ಣ. ಭಾರತಿ ಅವರೇ ಓದ್ತೀರಾ? ನೀವು ಓದ್ಬೇಕು ಅಂತ ಇದ್ರಲ್ಲ, ಓದಿ. ಹಾ, ಓದಿ. ಅನುವಾದ ಓದಿ. ಅನುವಾದ. ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು ಪರಮಪ್ರಭುವಾದ ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಯ ದೇವತೆಗಳ ಯಜ್ಞ ರೀತಿಗಳ ನಿಯಂತ್ರಕ ತತ್ವ ಎಂದು ಬಲ್ಲವರು ದೇವೋತ್ತಮ ಪರಮ ಪುರುಷನಾದ ನನ್ನನ್ನು ಮರಣ ಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು. ಭಾವಾರ್ಥ. ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮವನ್ನು ಮಾಡುವವರು ದೇವೋತ್ತಮ ಪರಮಪುರುಷನ ಸಂಪೂರ್ಣ ಅರಿವಿನ ಮಾರ್ಗವನ್ನು ಯಾವಾಗಲೂ ಬಿಡುವುದಿಲ್ಲ. ಕೃಷ್ಣ ಪ್ರಜ್ಞೆಯ ದಿವ್ಯ ಸಹಯೋಗದಲ್ಲಿರುವ ಮನುಷ್ಯನು
ಪರಮಪ್ರಭು ಹೇಗೆ ಐಕ ಅಭಿವ್ಯಕ್ತಿಯನ್ನು ಮತ್ತು ದೇವತೆಗಳನ್ನು ಆಳುವ ತತ್ವ ಎನ್ನುವುದು ತಿಳಿಯಬಲ್ಲ. ಇಂತಹ ದಿವ್ಯ ಸಹಯೋಗದಿಂದ ಮನುಷ್ಯನು ಕ್ರಮೇಣ ದೇವೋತ್ತಮ ಪರಮಪುರುಷನ ವಿಷಯವನ್ನು ಮನ ಕಾಣುತ್ತಾನೆ. ಪರಮಕಾಲದಲ್ಲಿ ಕೃಷ್ಣ ಪ್ರಜ್ಞೆ ಇರುವ ಇಂತಹ ಮನುಷ್ಯನು ಕೃಷ್ಣನನ್ನು ಮರೆಯಲು ಸಾಧ್ಯವೇ ಇಲ್ಲ. ಸಹಜವಾಗಿ ಆತನು ಪರಮಪ್ರಭುವಿನ ಲೋಕವಾದ ಗೋಲೋಕ ವೃಂದಾವನಕ್ಕೆ ಏರಿಸಲ್ಪಡುತ್ತಾನೆ. ಕೃಷ್ಣ ಪ್ರಭು ಓದದ ಹರಿಕೃಷ್ಣ ಪ್ರಭು ಓದಿ ಓದಿ ಇನ್ನೊಂದು ಓದಿ ಇನ್ನೊಂದು ಪ್ಯಾರಾಗ್ರಾಫ್ ಓದ್ಬಿಡಿ. ಮನುಷ್ಯನು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನು ಪಡೆಯಲು ಹೇಗೆ ಸಾಧ್ಯ ಎನ್ನುವುದನ್ನು ಈ 7ನೇ ಅಧ್ಯಾಯವು ವಿಶೇಷವಾಗಿ ವಿವರಿಸುತ್ತದೆ. ಕೃಷ್ಣ ಪ್ರಜ್ಞೆಯು ಪ್ರಾರಂಭವೆಂದರೆ ಕೃಷ್ಣ ಪ್ರಜ್ಞೆ ಇರುವವರು ಸಹವಾಸ. ಇಂತಹ ಸಹವಾಸವು ಆಧ್ಯಾತ್ಮಿಕವಾದದ್ದು ಮತ್ತು ಮನುಷ್ಯನಿಗೆ ಪರಮ ಪ್ರಭುವಿನೊಡನೆ ನೇರ ಸಂಪರ್ಕವನ್ನು ಕಲ್ಪಿಸುತ್ತದೆ. ಅವನ ಪ್ರಜ್ಞೆಯಿಂದ ಮನುಷ್ಯನಿಗೆ ದೇವೋತ್ತಮ ಪರಮಪುರುಷನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಇದೇ ಕಾಲದಲ್ಲಿ ಮನುಷ್ಯನಿಗೆ ಜೀವನ ಸಹಜ ಸ್ವರೂಪವು ಮತ್ತು ಜೀವನ ಕೃಷ್ಣನನ್ನು ಹೇಗೆ ಮರೆತು ಬಿಡುತ್ತಾನೆ ಮತ್ತು ಐಕ ಚಟುವಟಿಕೆಗಳಲ್ಲಿ ತನ್ಮಯವಾಗಿ ಬಿಡುತ್ತಾನೆ ಎನ್ನುವುದು ನಿಜವಾಗಿ ಅರ್ಥವಾಗುತ್ತದೆ. ಸತ್ಸಹವಾಸದಲ್ಲಿ ಕ್ರಮೇಣ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಜೀವಿಯು ಕೃಷ್ಣನನ್ನು ಮರೆತಿದ್ದರಿಂದ ತನ್ನ ತಾನು ಭೌತಿಕ ಪ್ರಕೃತಿಯ ನಿಯಮಗಳಿಂದ ಬಂಧಿತನಾದೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಈ ಮನುಷ್ಯ ರೂಪ ಜನ್ಮವು ಕೃಷ್ಣ ಪ್ರಜ್ಞೆಯನ್ನು ಮತ್ತೆ ಪಡೆಯಲು ಲಭಿಸಿದ ಒಂದು ಅವಕಾಶ. ಪರಮಪ್ರಭುವಿನ ಅವ್ಯಾಜ ಕರುಣೆಯನ್ನು ಪಡೆದುಕೊಳ್ಳಲು ಇದನ್ನು ಸಂಪೂರ್ಣವಾಗಿ ಬಳಸಿಕೊಳ್ಳಬೇಕು ಎಂದು ಜೀವಿಯು ಅರ್ಥ ಮಾಡಿಕೊಳ್ಳಬಲ್ಲ. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭು. ಧನ್ಯವಾದ. ಹರೇ ಕೃಷ್ಣ. ಧನ್ಯವಾದ. ಸೋ ಈ ಕೊನೆಯ ಶ್ಲೋಕ ನೋಡಿ, 7ನೇ ಅಧ್ಯಾಯ. ನನ್ನ ಸಂಪೂರ್ಣ ಪ್ರಜ್ಞೆ ಇರುವವರು ಪರಮ ಪ್ರಭುವಾದ ನಾನೇ ಎಲ್ಲ ಐಹಿಕ ಅಭಿವ್ಯಕ್ತಿಯ ದೇವತೆಗಳ ಯಜ್ಞ ರೀತಿಗಳ ನಿಯಂತ್ರಕ ತತ್ವ ಎಂದು ಬಲ್ಲವರು ದೇವೋತ್ತಮ ಪರಮ ಪುರುಷನಾದ ನನ್ನನ್ನು ಮರಣ ಕಾಲದಲ್ಲಿಯೂ ಅರ್ಥ ಮಾಡಿಕೊಳ್ಳಬಲ್ಲರು ಮತ್ತು ಅರಿಯಬಲ್ಲರು. ಸೊ ಇಲ್ಲಿ ಭಗವಂತ ಏನ್ ಹೇಳ್ತಿದ್ದಾರೆ, ಮೂರು ಆದಿ ಭೂತ, ಆದಿ ದೈವ, ಮತ್ತೆ ಆದಿ ಯಜ್ಞ ಅಂತ ಹೇಳ್ತಾ ಇದ್ದಾನೆ ನೋಡಿ. ಸ ಆದಿ ಭೂತ, ಸ ಆದಿ ದೈವ, ಮಾಂ ಸ ಆದಿ ಯಜ್ಞಂ ಚ ಯೇ ವಿದುಹು. ಅಂದ್ರೆ ನಾನೇ ಆದಿಭೂತ. ಆದಿಭೂತ ಅಂದ್ರೆ ಏನು? ಐಹಿಕ ಅಭಿವ್ಯಕ್ತಿಯ ಮೂಲ ನಾನು. ಅಂದ್ರೆ ಗವರ್ನಿಂಗ್ ಪ್ರಿನ್ಸಿಪಲ್ ಆಫ್ ದ ಮೆಟೀರಿಯಲ್ ಮ್ಯಾನಿಫೆಸ್ಟೇಷನ್. ಅಂದ್ರೆ ಐಹಿಕ ಅಥವಾ ಭೌತಿಕ ಅಭಿವ್ಯಕ್ತಿಯ ಪ್ರಶಾಸನ ತತ್ವ ಅಂತ ಇಲ್ಲಿ ನೋಡಿ, ಶಬ್ದಾರ್ಥದಲ್ಲಿ ಪ್ರಶಾಸನ ತತ್ವ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಐದು ಏನ್ ಹೇಳ್ತೀವಿ, ಪಂಚಮಹಾಭೂತ, ಭೂಮಿ, ಅಪೋ, ಅನಲೋ, ವಾಯು, ಖಂ, ಮತ್ತೆ ಮನಸ್ಸು, ಬುದ್ಧಿ, ಅಹಂಕಾರ, ಇವೆಲ್ಲವನ್ನು ಕೂಡ ಸೃಷ್ಟಿಸಿರುವುದು ಭಗವಂತನೇ. ಸೊ ಎಲ್ಲ ಐಹಿಕ ಅಭಿವ್ಯಕ್ತಿಯ ಮೂಲ ಭಗವಂತ, ಎಲ್ಲ ದೇವತೆಗಳ ಮೂಲಕ ಕೂಡ ಭಗವಂತನೇ. ಯಾಕಂದ್ರೆ ದೇವತೆಗಳು ಭಗವಂತನ ಪ್ರತಿನಿಧಿತ್ವ ಮಾಡ್ತಾ ಇದ್ದಾರೆ. ಅವರು ಆಡಳಿತ ಮಾಡ್ತಿದ್ದಾರೆ ಭಗವಂತನ ಪರವಾಗಿ. ಸೊ ಆದ್ರಿಂದ ಭಗವಂತನೇ ಅವರ ಮಾಲೀಕ. ಇದನ್ನ ನಾವು ವಿಸ್ತಾರವಾಗಿ ಈ 7ನೇ ಅಧ್ಯಾಯದಲ್ಲಿ ನೋಡಿದ್ವಿ, ನಿಮಗೆ ಜ್ಞಾಪಕ ಇರ್ಬೋದು. ಭಗವಂತ ಹೇಳಿದ್ದಲ್ಲ ಏನಂತ, ಕಾಮೈಸ್ತಸ್ಥಿರ್ಥ ಜ್ಞಾನ ಪ್ರಪದ್ಯಂತೆ ಅನ್ಯ ದೇವತ. ಕಾಮದ ಏನ್ ಹೇಳ್ತೀನಿ, ಭಾವನೆಯಿಂದ ಯಾರು ಪ್ರಭಾವಗೊಂಡಿರುವವರು ಈ ದೇವತೆಗಳ ಪೂಜೆ ಮಾಡ್ತಾರೆ. ಯಾಕೆ ಮಾಡ್ತಾರೆ? ದೇವತೆಗಳಿಂದ ಏನೋ ಬೇಕು ಅವರಿಗೆ. ಅಂತವತ್ತು ಫಲಂ ತೇಷಾಂ ತದ್ಭವತಿ ಅಲ್ಪಮೇದಶಾಂ. ಆದ್ರೆ ಅವ್ರಿಗೆ ಏನ್ ಗೊತ್ತಿಲ್ಲ ಅಂದ್ರೆ, ದೇವತೆಗಳು ಕೊಡುವ ಫಲಗಳು ಕೂಡ ಅದಕ್ಕೆ ಅಂತ ಇರುತ್ತೆ, ಅದು ಕ್ಷಣಭಂಗುರ. ಅಂತವತ್ತು ಫಲಂ ತೇಷಾಂ ತದ್ಭವತಿ ಅಲ್ಪಮೇದಶಾಂ. ಅದಕ್ಕೆ ಅವರನ್ನ ಅಲ್ಪಮೇದ ಅಂತ ಭಗವಂತ ಹೇಳ್ತಾರೆ. ಸೊ ಭಗವಂತನೇ ದೇವತೆಗಳ ಶ್ರೋತ ಅಥವಾ ಮೂಲ, ಭಗವಂತನೇ ಎಲ್ಲ ಭೌತಿಕ ಅಭಿವ್ಯಕ್ತಿ ಪ್ರಶಾಸನ ತತ್ವ, ಮತ್ತೆ ಆದಿ ಯಜ್ಞ ಅಂದ್ರೆ ಎಲ್ಲಾ ಯಜ್ಞ ರೀತಿಗಳ ನಿಯಂತ್ರಿಕ ತತ್ವ. ಅಂದ್ರೆ ನಾವು ಯಜ್ಞ ಮಾಡಿದಾಗ ಅದು ವಿಷ್ಣುವಿನ ಅಗ್ನಿ ಇದೆಯಲ್ಲ, ಆ ಅಗ್ನಿಯ ಅಂದ್ರೆ ಅದು ವಿಷ್ಣುವಿನ ಬಾಯಿ ಸಮಾನ. ಆ ಅಗ್ನಿಯ ಮೂಲಕ ನಾವು ವಿಷ್ಣುವಿಗೆ ನಾವು ಸಮರ್ಪಣೆ ಮಾಡ್ತಾ ಇದ್ದೀವಿ. ಏನೇನ್ ಸಮರ್ಪಣೆ ಮಾಡ್ತಿದ್ದೀವಿ ಅಂದ್ರೆ ಯಜ್ಞದಲ್ಲಿ ಹಾಕುವ ಪದಾರ್ಥಗಳಿರಬಹುದು. ಆದ್ರೆ ಕೊನೆಯ ರೀತಿಯಲ್ಲಿ ನೋಡಕ್ ಹೋದ್ರೆ ನಮ್ಮ ಇಡೀ
ನಮ್ಮ ಅಸ್ತಿತ್ವವನ್ನೇ ನಮ್ಮ ಜೀವನವನ್ನೇ ನಾವು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇರ್ತೀವಿ. ಸೊ ಎಲ್ಲಾ ಯಜ್ಞಗಳ ಯಜ್ಞ ರೀತಿಗಳ ನಿಯಂತ್ರಕ ತತ್ವ ಅಂದ್ರೆ ಭಗವಂತ. ಇದನ್ನು ಬಲ್ಲವರು ದೇವೋತ್ತಮ ಪರಪುರುಷನಾದ ನನ್ನನ್ನು ಮರಣ ಕಾಲದಲ್ಲಿ ಕೂಡ ಅರ್ಥ ಮಾಡ್ಕೋತಾರೆ. ಇದು ಬಹಳ ನೋಡಿ, ಇಲ್ಲಿ ಪ್ರಯಾಣ ಕಾಲೆ ಅಂತ ಹೇಳಿದ್ದಾರೆ. ಪ್ರಯಾಣ ಕಾಲೆ ಅಂದ್ರೆ ಮರಣ ಕಾಲ. ನೋಡಿ ಎಷ್ಟು ಸುಂದರವಾದ ಒಂದು ಶಬ್ದವನ್ನು ಭಗವಂತ ಇಲ್ಲಿ ಪ್ರಯೋಗಿಸ್ತಾ ಇದ್ದಾನೆ. ಪ್ರಯಾಣ ಕಾಲ. ಈಗ ನಾವು ಪ್ರಯಾಣ ಅಂತ ಹೇಳಿದಾಗ ನಾವು ಏನರ್ಥ ಮಾಡ್ಕೋತೀವಿ, ಎಲ್ಲಿಂದ ಎಲ್ಲೋ ಹೋಗ್ತಾ ಇದ್ದೀವಿ ನಾವು, ಆಯ್ತು ಯಾತ್ರೆಗೆ ಹೋಗ್ತಾ ಇದ್ದೀವಿ, ಅಥವಾ ನಮ್ಮ ಕೆಲ್ಸಕ್ಕೆ ಪ್ರಯಾಣ ಮಾಡ್ತಾ ಇದ್ದೀವಿ, ಅಥವಾ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಕ್ಕೆ ಪ್ರಯಾಣ ಅಂತ ಹೇಳ್ತೀವಿ ನಾವು. ಈಗ ಇಲ್ಲಿ ನೋಡಿ ಎಷ್ಟು ಸುಂದರವಾಗಿ ಭಗವಂತ ಪ್ರಯಾಣ ಕಾಲ ಅಂದ್ರೆ ಇಲ್ಲಿ ಅಂತಕಾಲ ಅಂತ ಅರ್ಥ. ಅಂದ್ರೆ ಆತ್ಮಕ್ಕೆ ಪ್ರಯಾಣ ಮಾಡ್ಬೇಕಲ್ಲ. ಈಗ ಆತ್ಮಕ್ಕೆ ಪ್ರಯಾಣ ಮಾಡುವ ಸಮಯ ಯಾವುದು? ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗುವುದು ಅದು ಆತ್ಮಕ್ಕೆ ಪ್ರಯಾಣ ಅಲ್ವಾ? ಅಥವಾ ಒಂದು ಲೋಕದಿಂದ ಇನ್ನೊಂದು ಲೋಕಕ್ಕೆ ಹೋಗೋದು. ಸೊ ಅದಕ್ಕೆ ಪ್ರಯಾಣ ಕಾಲ ಅಂದ್ರೆ ನೋಡಿ, ಮರಣದ ಸಮಯ ಎಲ್ಲವೂ ಮುಗಿಯೋದಿಲ್ಲ. ಎಷ್ಟೋ ಜನ ತಪ್ಪು ಭಾವನೆಯನ್ನು ಇಟ್ಕೊಂಡಿರ್ತಾರೆ, ನಾನು ಸಾಯುವ ಸಮಯದಲ್ಲಿ ಎಲ್ಲವೂ ಮುಗಿದೋಗುತ್ತೆ, ಅದಾದ್ಮೇಲೆ ಏನೂ ಇಲ್ಲ ಅಂತ. ಇಂತಹ ಒಂದು ತಪ್ಪು ಭಾವನೆಯನ್ನು ಭಗವಂತ ಗೀತೆಯಲ್ಲಿ ಆಗ್ಲೇ ತಿದ್ದಿದ್ದಾನೆ. ಭಗವಂತ ಹೇಳಿದ್ದಾನೆ ಏನಂತ, ಇದು ಯಾವುದೇ ಸಮಯದಲ್ಲಿ ನಾನು ನೀನು, ಅರ್ಜುನಂಗೆ ಹೇಳ್ತಿದ್ದಾನೆ, ನಾವು ಇಲ್ದೆ ಇದ್ದಿದ್ದಿಲ್ಲ, ಯಾವ ಮುಂದೆ ಹೋಗಿ ಭವಿಷ್ಯದಲ್ಲೂ ಕೂಡ ಯಾವಾಗ್ಲೂ ನಾವಿಬ್ರು ಇರ್ತೀವಿ, ಈಗಲೂ ಇದ್ದೀವಿ, ಮುಂಚೆನೂ ಇದ್ವಿ, ಮುಂದೆನೂ ಇರ್ತೀವಿ ಅಂತ ಭಗವಂತ ಹೇಳ್ತಿದ್ದಾನೆ. ಅಂದ್ರೆ ಮರಣ ಕಾಲದಲ್ಲಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತೀವಿ ಹೊರತು ಎಲ್ಲವೂ ಮುಗಿಯೋದಿಲ್ಲ, ಬರೀ ಶರೀರ ಮಾತ್ರ ಮುಗಿದು ಹೋಗುತ್ತೆ. ಸೊ ಇದು ಸುಂದರವಾದ ಒಂದು ಶಬ್ದ, ಪ್ರಯಾಣ ಕಾಲ ಅಂದ್ರೆ ಆ ಮರಣ ಕಾಲದಲ್ಲಿಯೂ ಕೂಡ ಅಂತಹ ಭಕ್ತರು ಯಾರು ನನ್ನನ್ನು ಆದಿ ದೈವ, ಆದಿಭೂತ ಮತ್ತು ಆದಿ ಯಜ್ಞ ಅಂತ ತಿಳಿದಿದ್ದಾರೋ ಅವರು ನನ್ನ ಹತ್ರ ಬರ್ತಾರೆ, ನನ್ನನ್ನು ನಾಪಕ ಮಾಡ್ಕೊಳಿಕ್ಕೆ ಶಕ್ತಿ ಕೂಡ ನಾನು ಕೊಡ್ತೀನಿ. ಸೊ ಈ ತರ ಭಗವಂತನು ಇಲ್ಲಿ ನಮ್ಗೆ ಕೊನೆಯ ಶ್ಲೋಕದಲ್ಲಿ ನಮ್ಗೆ ಒಂದು ಭರವಸೆಯನ್ನು ಕೊಡ್ತಾ ಇದ್ದಾನೆ. ಏನಂತ, ಯಾರು ಅವರ ಮನಸ್ಸನ್ನು ನನ್ನ ಮೇಲೆ ಯುಕ್ತ ಮಾಡ್ಕೊಂಡಿದ್ದಾರೋ ಅವ್ರಿಗೆ ಖಂಡಿತವಾಗ್ಲಿಯೂ ನಾನು ಸಿಗ್ತೀನಿ ಮರಣ ಕಾಲದಲ್ಲಿ ಅಂತ. ಕೃಷ್ಣ ಪ್ರಜ್ಞೆಯ ದಿವ್ಯ ಸಹಯೋಗದಲ್ಲಿರುವ ಮನುಷ್ಯನು ಪರಮ ಪ್ರಭುವು ಹೇಗೆ ಐಹಿಕ ಅಭಿವ್ಯಕ್ತಿಯನ್ನು ಮತ್ತು ದೇವತೆಗಳನ್ನು ಆಳುವ ತತ್ವ ಎನ್ನುವುದನ್ನು ತಿಳಿಯಬಲ್ಲ? ಇಂತಹ ದಿವ್ಯ ಸಹಯೋಗದಿಂದ ಮನುಷ್ಯನು ಕ್ರಮೇಣ ದೇವೋತ್ತಮ ಪರಮಪುರುಷನ ವಿಷಯವನ್ನು ಮನಗಾಣುತ್ತಾನೆ. ಮರಣ ಕಾಲದಲ್ಲಿ ಕೃಷ್ಣ ಪ್ರಜ್ಞೆ ಇರುವ ಇಂತಹ ಮನುಷ್ಯನು ಕೃಷ್ಣನನ್ನು ಮರೆಯಲೇ ಸಾಧ್ಯವಿಲ್ಲ. ಕೃಷ್ಣನನ್ನು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಸಹಜವಾಗಿ ಆತನು ಪರಮ ಪ್ರಭುವಿನ ಲೋಕವಾದ ಗೋಲೋಕ ವೃಂದಾವನಕ್ಕೆ ಏರ್ಪಡ್ತಾನೆ. ನನಗೆ ಪ್ರಭುಪಾದ ಅವರು ಉದಾಹರಣೆ ಕೊಟ್ಟನಲ್ಲ, ಹಾಗೆ ನೀವು ಧ್ರುವ ಮಹಾರಾಜ್ ಉದಾಹರಣೆ ತಗೊಂಡ್ರೆ, ಧ್ರುವ ಮಹಾರಾಜಿಗೆ ಮೃತ್ಯು ಸಾಕ್ಷಾತ್ ಮೃತ್ಯು ರೂಪ ಸ್ವರೂಪದಲ್ಲಿ ಮೃತ್ಯು ದೇವತಾ ಬಂದು ಅವನಿಗೆ ನಮಸ್ಕಾರ ಮಾಡಿ ಧ್ರುವ ಮಹಾರಾಜ ಅವನ ಕಾಲನ್ನು ಮೃತ್ಯುವಿನ ತಲೆಯ ಮೇಲಿಟ್ಟು ಅವನ ಗೋಲೋಕ ವೃಂದಾವನಕ್ಕೆ ಹೋಗುವ ವಿಮಾನದಲ್ಲಿ ಪ್ರವೇಶ ಮಾಡಿದ್ನಂತೆ. ನೋಡಿ ಅಂತಹ ಒಂದು ಶುದ್ಧ ಭಕ್ತ. ಹಾಗೆ ನಾವು ತುಕಾರಾಮ್ ಮಹಾರಾಜ್ ಬಗ್ಗೆ ಅಥವಾ ಪುರಂದರದಾಸರ ಬಗ್ಗೆ ಕೇಳಿದ್ದೀವಿ, ಅವರೆಲ್ಲ ಹೇಗೆ ಸೀದಾ ಗೋಲೋಕ ವೃಂದಾವನಕ್ಕೆ ಹೋದ್ರು ಅವರು, ಈ ಅಂದ್ರೆ ಅವರ ಈ ಭೌತಿಕ ಲೀಲೆಯ ನಡೆದ್ಮೇಲೆ ಮುಗಿದ್ಮೇಲೆ. ಸೊ ಹೀಗೆ ಮನುಷ್ಯನು ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನು ಪಡೆಯಲು ಹೇಗೆ ಸಾಧ್ಯ ಎನ್ನುವುದನ್ನು ಈ ಏಳನೇ ಅಧ್ಯಾಯದಲ್ಲಿ ವಿಶೇಷವಾಗಿ, ಸೊ ಈ ಏಳನೇ ಅಧ್ಯಾಯದಲ್ಲಿ ನಾವು ಏನೇನು ನೋಡಿದ್ದೀವಿ ಅಂತ ಈಗ ಸಂಕ್ಷಿಪ್ತ ವಿವರಣೆ ಮಾಡ್ತಿದ್ದಾರೆ ಪ್ರಭುಪಾದವರು. ಸೊ ಕೃಷ್ಣ ಪ್ರಜ್ಞೆಯ ಪ್ರಾರಂಭವೆಂದರೆ ಕೃಷ್ಣ ಪ್ರಜ್ಞೆ ಇರುವವರ ಸಹವಾಸ ಬಹಳ ಮುಖ್ಯ. ಆದೌ ಶ್ರದ್ಧಾ ಅಂತ ಹೇಳ್ತೀವಲ್ಲ ನಾವು, ಆ ಶ್ರದ್ಧಾ ಬರೋದೇ ಭಕ್ತರ ಮೂಲಕ. ಭಕ್ತರಿಲ್ದಿದ್ರೆ ನಮ್ಮ ಜೀವನದಲ್ಲಿ ಖಂಡಿತವಾಗ್ಲೂ ಸಾಧ್ಯವಿಲ್ಲ ನಮಗೆ ಭಕ್ತಿ ಪಾಲನೆ ಮಾಡ್ಲಿಕ್ಕೆ ಅಥವಾ ಮುಂದೆ ಹೋಗ್ಲಿಕ್ಕೆ. ಅದಕ್ಕೆ ಅದು ಬಹಳ ಮುಖ್ಯ. ಅದು ದುರ್ಲಭಂ ಮಾನುಷಂ ದೇಹೋ ದೇಹಿನಾಂ ಕ್ಷಣಭಂಗುರೈ. ಈ ಮನುಷ್ಯ ದೇಹ ಸಿಕ್ಕೋದೇ ದುರ್ಲಭ, ಕ್ಷಣಭಂಗುರ ಇದ್ರೂ ಕೂಡ ಬಹಳ ದುರ್ಲಭ, ಅರ್ಥವಿರುವಂತ ಒಂದು ಜೀವನ. ಆದ್ರೆ ತತ್ರಾಪಿ ದುರ್ಲಭಂ ಮನ್ನಿ, ಮನುಷ್ಯ ಜನ್ಮ ಸಿಕ್ಕದೊಂದೇ ಅಲ್ಲ ದುರ್ಲಭ, ಆ ಮನುಷ್ಯ ಜನ್ಮದಲ್ಲಿ ವೈಕುಂಠ ಪ್ರಿಯ ದರ್ಶನಂ. ವೈಕುಂಠ ಪ್ರಿಯ ದರ್ಶನಂ ಅಂದ್ರೆ ವೈಕುಂಠ ಪ್ರಿಯ ಯಾರು? ವೈಕುಂಠ ಅಂದ್ರೆ ಭಗವಂತ. ಆ ಭಗವಂತನಿಗೆ ಪ್ರಿಯವಾದವರು ಯಾರು? ಅವನ ಭಕ್ತರು. ಯಾಕಂದ್ರೆ ಭಗವಂತ ಭಕ್ತವತ್ಸಲ. ಅಂತಹ ವೈಕುಂಠ ಪ್ರಿಯ ಜನರ ಸಂಘ ಸಿಗುವುದು ಅದು ಅತಿ ದುರ್ಲಭ. ಮನುಷ್ಯ ಜನ್ಮ ಸಿಗೋದೇ ದುರ್ಲಭ. ಅದು ಕೂಡ ಕಲಿಯುಗದಲ್ಲಿ ಈ ಮಹಾಪ್ರಭು ಶ್ರೀ ಚೈತನ್ಯ ಮಹಾಪ್ರಭುವಿನ ಸುವರ್ಣ ಯುಗದಲ್ಲಿ ಸಿಗುವುದು ಇನ್ನೂ ಕಷ್ಟ.
ಅದರಲ್ಲೂ ಭಾರತ ವಂಶದಲ್ಲಿ ಜನ್ಮ ಸಿಕ್ಕಿದೆ ನಮಗೆ ಒಳ್ಳೆ ಪರಿವಾರಗಳಲ್ಲಿ, ಅದ್ರ ಜೊತೆಗೆ ಶ್ರೀಲ ಪ್ರಭುಪಾದ್ ಅವರು ಈಗ ತಾನೆ ಬಂದು ಹೋಗಿದ್ದಾರೆ, ನಮಗೆ ಎಲ್ಲ ಭಾಗವತ ಚೈತನ್ಯ ಚರಿತಾಮೃತ ಇಂತಹ ಗ್ರಂಥಗಳು ಓದ್ಲಿಕ್ಕೆ ಅವಕಾಶ ಇದೆ. ಅವೆಲ್ಲಕ್ಕಂತ ಮೂರಿ ನಮ್ಗೆ ಮೀರಿ ಭಗವಂತನ ಶುದ್ಧ ಭಕ್ತರ ಸಂಘ ಸಿಗ್ತಾ ಇದೆ ನಮಗೆ, ಅದು ಅತಿ ದುರ್ಲಭ. ಅತಿ ದುರ್ಲಭ. ಅದಕ್ಕೆ ನಾವು ಯಾವತ್ತೂ ಅದನ್ನ ನಾವು ಕಮ್ಮಿ ಅಂತ ತಿಳಿಬಾರ್ದು ನಾವು. ಸೊ ಅದು ಪ್ರಭುಪಾದರು ಹೇಳ್ತಿದ್ದಾರೆ ಇಲ್ಲಿ. ಇಂತಹ ಸಹವಾಸವು ಆಧ್ಯಾತ್ಮಿಕವಾದದ್ದು ಮತ್ತು ಮನುಷ್ಯನಿಗೆ ಪರಮ ಪ್ರಭುವಿನೊಡನೆ ನೇರ ಸಂಪರ್ಕವನ್ನು ಕಲ್ಪಿಸುತ್ತದೆ. ನೋಡಿ, ಭಗವಂತನ ಭಕ್ತರ ಸಹವಾಸದಿಂದ ಭಗವಂತನಿಗೆ ನಾವು ನೇರ ಸಂಪರ್ಕವನ್ನು ನಾವು ಕಲ್ಪಿಸಬಹುದು. ನೇರ ಸಂಪರ್ಕ ಅಲ್ವಾ ಹೇಳ್ತೀವಲ್ಲ ದೂರದರ್ಶನ್ ಅಂತ. ಈಗ ದೂರದರ್ಶನ್ ಅನ್ನೋದು ಭಗವಂತ ದೂರದಲ್ಲಿದ್ದ ನಮ್ಗಿಂತ, ಅವನ ದರ್ಶನ ಮಾಡೋದು ಕಠಿಣ, ಬಹಳ ಕಠಿಣ, ದುರ್ಲಭ. ಆದ್ರೆ ಭಕ್ತರ ಸಹವಾಸದಿಂದ, ಭಕ್ತರ ಸಂಘದಿಂದ, ನಾವು ಗುರುಗಳ ಕೃಪೆಯಿಂದ ಆ ದೂರದರ್ಶನವಿರುವ ಭಗವಂತ ನಮ್ಗೆ ಸುಲಭವಾಗಿ ಕಾಣ್ಕೊಳ್ತಾನೆ. ಸಂಪರ್ಕವನ್ನು ನಾವು ಹೇಳ್ತೀವಲ್ಲ ನೆಟ್ವರ್ಕ್ ಅಂತ. ನಿಮ್ಮ ಮೊಬೈಲ್ ನೆಟ್ವರ್ಕ್ ಸರಿಗಿಲ್ದಿದ್ರೆ ನೀವು ಎಷ್ಟೇ ಒಳ್ಳೆ ಮೊಬೈಲ್ ಇಟ್ಕೊಂಡಿದ್ರು ಏನು ಉಪಯೋಗ ಇಲ್ಲ. ಆ ನೆಟ್ವರ್ಕ್ ಇರಬೇಕು, ಆವಾಗ ನಿಮ್ಮ ಮೊಬೈಲ್ ನೀವು ಅದರ ಉಪಯೋಗ ಮಾಡಬಹುದು. ಹಾಗೆ ನಮ್ಮ ಹತ್ರ ಎಲ್ಲವೂ ಇರ್ಬೋದು, ದುಡ್ಡು ಇರ್ಬೋದು, ಮತ್ತೆ ದೊಡ್ಡ ದೊಡ್ಡ ಪೊಸಿಷನ್ ಇರಬಹುದು, ಈ ಜಗತ್ತಿನಲ್ಲಿ ಏನೇನೆಲ್ಲ ಇರ್ಬೋದು ನಮ್ಮ ಹತ್ರ. ಆದ್ರೆ ಈ ನೆಟ್ವರ್ಕ್ ಅಂತ ಹೇಳ್ತೀವಲ್ಲ ಭಗವಂತನ ಭಕ್ತಿ ನೆಟ್ವರ್ಕ್, ಭಕ್ತರು, ಭಗವಂತ, ಅವನ ಸೇವೆ, ಅದಕ್ಕೆ ನಾವು ಹತ್ತಿರವಿದ್ರೆ ಮತ್ತೆ ನಾವು ಈ ಶರೀರವನ್ನು ನಮಗೆ ಸಿಕ್ಕಿರುವ ಸೌಲಭ್ಯಗಳೆಲ್ಲವನ್ನು ನಾವು ಉಪಯೋಗಿಸ್ಬಹುದು. ಆದ್ರೆ ಆ ನೆಟ್ವರ್ಕೇ ಇಲ್ಲ ಅಂದ್ರೆ ನಾವು ಇಷ್ಟೆಲ್ಲ ಇಟ್ಕೊಂಡು ಏನು ಉಪಯೋಗ ಅಲ್ವಾ. ಸೊ ಅದಕ್ಕೆ ಈ ನೆಟ್ವರ್ಕ್ ಅಂತ ಹೇಳ್ತೀವಲ್ಲ, ಅದೇ ಅದ್ರ ಜೊತೆ ನಾವು ಸಂಪರ್ಕದಲ್ಲಿ ಇರ್ಬೇಕು ಯಾವಾಗ್ಲೂ. ಇದೇ ಕಾಲದಲ್ಲಿ ಮನುಷ್ಯನಿಗೆ ಜೀವಿಯ ಸಹಜ ಸ್ವರೂಪವು ಮತ್ತು ಜೀವಿಯು ಕೃಷ್ಣನನ್ನು ಹೇಗೆ ಮರೆತು ಬಿಡುತ್ತಾನೆ ಮತ್ತು ಐಹಿಕ ಚಟುವಟಿಕೆಗಳಲ್ಲಿ ತನ್ಮಯವಾಗಿ ಬಿಡುತ್ತಾನೆ ಎನ್ನುವುದು ನಿಜವಾಗಿ ಅರ್ಥ. ಸೊ ನೋಡಿ ಇಲ್ಲಿ ಮೂರು ವಿಧದಲ್ಲಿ ಭಕ್ತನಿಗೆ ಈ ತತ್ವ ಅರ್ಥ ಆಗುತ್ತೆ. ಮೊದಲನೇದಾಗಿ ಅವನ ಪ್ರಜ್ಞೆಯಿಂದ ಮನುಷ್ಯನಿಗೆ ದೇವೋತ್ತಮ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತೆ. ಅಂದ್ರೆ ಕೃಷ್ಣನೇ ದೇವೋತ್ತಮ ಪರಮ ಪುರುಷ ಅಂತ ಅರ್ಥ ಆಗುತ್ತೆ. ಆದ್ರೆ ಬರೀ ಕೃಷ್ಣನನ್ನು ದೇವರು ಅಂತ ತಿಳ್ಕೊಳ್ಳೋದು ಅದು ಸಾಕಾಗಲ್ಲ. ಯಾಕೆ, ಅದ್ರ ಜೊತೆಗೆ ಇನ್ನೇನ್ ತಿಳ್ಕೋಬೇಕು, ಮನುಷ್ಯನಿಗೆ ಜೀವಿಯ ಸಹಜ ಸ್ವರೂಪವು ಮತ್ತು ಜೀವಿಯ ಕೃಷ್ಣನನ್ನು ಹೇಗೆ ಮರೆತು ಬಿಡುತ್ತಾನೆ ಮತ್ತು ಐಹಿಕ ಚಟುವಟಿಕೆಗಳಲ್ಲಿ ತನ್ಮನೆ ಆಗಿದ್ದಾನೆ. ಅಂದ್ರೆ ನಾವು ಈ ಕಷ್ಟದಲ್ಲಿ ಯಾಕಿದ್ದೀವಿ ಅಂತ ಕೂಡ ತಿಳ್ಕೋಬೇಕು. ನಾವು ಬರೀ ಕೃಷ್ಣ ಕೃಷ್ಣನ್ ಲೀಲೆ ಅಂತಲ್ಲ, ನಾವು ಇಲ್ಲಿ ಯಾಕೆ ಬಂದ್ವಿ, ಕೃಷ್ಣನನ್ನು ಮರೆತು ಅವನಿಗೆ ಬೆನ್ ತೋರಿಸಿ ಬಂದ್ವಿ, ಅದಕ್ಕೆ ಕಷ್ಟ ಪಡ್ತಾ ಇದ್ದೀವಿ ಅಂತ ನಾವು ಅದನ್ನ ತಿಳ್ಕೋಬೇಕು ಫಸ್ಟ್. ಮತ್ತೆ ಕೃಷ್ಣನ ಸೇವಕರು ನಾವು, ಜೀವೇರ ಸ್ವರೂಪ ಹೋಯ್ ಕೃಷ್ಣರ ನಿತ್ಯ ದಾಸ್, ಕೃಷ್ಣರ ನಿತ್ಯ ದಾಸರು ನಾವು ಅಂತ ತಿಳ್ಕೋಬೇಕು ನಾವು. ಅದ್ರ ಜೊತೆ ಜೊತೆಗೆ ಕೃಷ್ಣನೇ ಪರಮಾತ್ಮ ಅಥವಾ ಕೃಷ್ಣನೇ ಸರ್ವಶ್ರೇಷ್ಠ ಪರಮ ಪುರುಷ ಅಂತ ನಾವು ತಿಳ್ಕೋಬೇಕು. ಸೊ ಇವೆರಡನ್ನು ಅಂದ್ರೆ ಎರಡು ಒಟ್ಟೊಟ್ಟಿಗೆ ಹೋಗ್ಬೇಕು. ನಾವು ಯಾಕೆ ಇಲ್ಲಿ ಕಷ್ಟದಲ್ಲಿದ್ದೀವಿ ಮತ್ತೆ ಭಗವಂತ ಯಾರು, ಎರಡನ್ನು ತಿಳ್ಕೋಬೇಕು ನಾವು. ಸತ್ಸಹವಾಸದಲ್ಲಿ ಕ್ರಮೇಣ ಕೃಷ್ಣ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಜೀವಿಯು ಕೃಷ್ಣನನ್ನು ಮರೆತಿದ್ದರಿಂದ ತಾನು ಭೌತಿಕ ಪ್ರಕೃತಿಯ ನಿಯಮಗಳಿಂದ ಬಂಧಿತನಾಗಿದ್ದಾನೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅಂದ್ರೆ ನಮ್ದೇ ತಪ್ಪು, ಬೇರೆ ಯಾರ್ದು ತಪ್ಪಿಲ್ಲ. ನಾವು ಯಾವಾಗ್ಲೂ ಬೇರೆಯವ್ರಿಗೆ ಕೈ ತೋರಿಸ್ತಾ ಇರ್ತೀವಿ, ಇವ್ರ ತಪ್ಪು, ಇವರಿಂದ ಹಿಂಗಾಯ್ತು, ಇವನಿಂದ ಹಿಂಗಾಯ್ತು, ಅವಳಿಂದ ಹಿಂಗಾಯ್ತು, ಎಲ್ರಿಗೂ ನಾವು ಕೈ ತೋರಿಸ್ತೀವಿ ಹೊರತು ನಮ್ ಕಡೆ ಯಾವತ್ತೂ ಕೈ ತೋರಿಸೋದಿಲ್ಲ. ಅದಕ್ಕೆ ನಮ್ಗೆ ಇಷ್ಟು ಸಮಸ್ಯೆಗಳು. ಆದ್ರೆ ಮೊದಲು ನಾವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ನನ್ನ ಎಲ್ಲಾ ಸಮಸ್ಯೆಗಳಿಗೂ ಕಾರಣ ನಾನೇ, ನನ್ನ ಅಹಂಕಾರ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅವಾಗ ನಾವು ನಿಜವಾಗ್ಲೂ ಪ್ರಗತಿ ಮಾಡ್ಬೋದು ಜೀವನದಲ್ಲಿ. ಎಲ್ಲಿ ತನಕ ನಾವು ಇವನ್ ಕಾರಣ, ಅವನ್ ಕಾರಣ, ಇದರಿಂದ ಆಯ್ತು, ಅದರಿಂದ ಆಯ್ತು ಅಂತ ಹೇಳ್ತಾ ಇರ್ತೀವೋ, ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ್ಲೂ ಜಗಳ ಕಾಯ್ತಾ ಇರ್ತೀವಿ, ಇವರಲ್ಲಿ ತಪ್ಪು, ಅವರಲ್ಲಿ ತಪ್ಪು ಕಂಡು ಹಿಡಿಯೋದು, ಈ ತಪ್ಪು ಕಂಡು ಹಿಡಿಯೋದ್ರಲ್ಲೇ ನಮ್ಮ ಜೀವನ ಹೊರಟೋಗುತ್ತೆ. ಅದರಿಂದ ಮೊದಲು ನಾವು ಬೇರೆಯವರಲ್ಲಿ ತಪ್ಪು ಕಂಡು ಹಿಡಿಯೋದನ್ನು ನಿಲ್ಲಿಸಿ ನಮ್ಮಲ್ಲಿ ನಾವು ತಪ್ಪು ಕಂಡು ಹಿಡಿದು ನಮ್ಮನ್ನು ತಿದ್ದುಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಆವಾಗ ನಾವು ನಿಜವಾಗ್ಲೂ ಪ್ರಗತಿ ಮಾಡಬಹುದು. ಇದು ಎಲ್ಲ ವೈಷ್ಣವ ಆಚಾರ್ಯರು ನಮಗೆ ತಿಳಿಸಿದ್ದಾರೆ. ವೈಷ್ಣವರ ನಿಂದಾ ಮಾಡೋದು, ವೈಷ್ಣವರಲ್ಲಿ ತಪ್ಪು ಕಂಡು ಹಿಡಿಯೋದು, ಅದು ಬಹಳ ನಮ್ಮ ಭಕ್ತಿ ಮಾರ್ಗಕ್ಕೆ ಬಹಳ ಅಂದ್ರೆ ಅದು ಅಪಾಯಕಾರವಾದದ್ದು. ಇದನ್ನು ನಾವು ಹಿಂದಿನ ಬಾರಿ ಚರ್ಚೆ ಮಾಡಿದ್ವಿ, ಒಂದು ಉದಾಹರಣೆ ಕೊಟ್ಟಿದ್ವಿ ನಾವು. ಒಂದು ದೊಡ್ಡ ಆನೆ ಬಂದು ಅಂದ್ರೆ ನೀವು ಬಹಳ ಕಷ್ಟಪಟ್ಟು ನೀವು ಬೆಳೆಸಿರುವ ನಿಮ್ಮ ಉದ್ಯಾನ, ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕ ಉದ್ಯಾನದ ಬೆಳೆಸಿದ್ದೀರಾ ಕಷ್ಟಪಟ್ಟು, ಒಂದು ದೊಡ್ಡ ಆನೆ ಬಿಟ್ಬಿಟ್ರೆ ಅಲ್ಲಿ ಎಷ್ಟು ಹೇಗೆ
ಎಲ್ಲವನ್ನು ಒಂದು ನಿಮಿಷದಲ್ಲಿ ಕಿತ್ತಾಕ್ಬಿಡುತ್ತೋ ಹಾಗೆ ಈ ವೈಷ್ಣವ ನಿಂದ ಅಥವಾ ವೈಷ್ಣವರಲ್ಲಿ ತಪ್ಪು ಕಂಡು ಹಿಡಿಯೋದು ಅಥವಾ ವೈಷ್ಣವರೇ ಅಂತಲ್ಲ ಯಾರೇ ಆಗ್ಲಿ ಯಾರು ಯಾವ ಮನುಷ್ಯರೇ ಆಗ್ಲಿ ಅವರಲ್ಲಿ ತಪ್ಪು ಕಂಡು ಹಿಡಿಯೋದು ನಮ್ಮ ಕೆಲಸವಲ್ಲ ಅದು ಯಾರ್ದೋ ಕೆಲವರು ಇರ್ತಾರೆ ಅದು ಅಂತಹ ಕೆಲಸ ಮಾಡ್ಲಿಕ್ಕೆ ಗೌರ್ಮೆಂಟ್ ಅವರಾಗಿರ್ಬಹುದು ಅಥವಾ ಆಡಳಿತಗಾರರಾಗಿರ್ಬಹುದು ಅವ್ರು ಮಾಡ್ತಾರೆ ನಮಗ್ ಕೆಲಸ ಇಲ್ಲದೆ ಇರುವಾಗ ಹೋಗಿ ಬೇರೆಯವರಲ್ಲಿ ತಪ್ಪು ಕಂಡು ಹಿಡಿಬಾರದು ನಾವು ನಮ್ಮ ಬಗ್ಗೆ ನಾವು ಯೋಚನೆ ಮಾಡಬೇಕು ಸರಿ ಈಗ ಕೊನೆಯ ಈ ಈ ಈ ಅಧ್ಯಾಯದ ಕೊನೆಯ ಪ್ಯಾರಾಗ್ರಾಫ್ ಯಾರು ಓದ್ತೀರಾ ಯಾರಿಗಾದ್ರೂ ಓದ್ಲಿಕ್ಕೆ ಇಷ್ಟ ಇದೆಯಾ ಇದ್ರ ಜೊತೆ ಇವತ್ತಿನ ಈ ಚರ್ಚೆಯನ್ನು ಮುಗಿಸೋಣ ನಾವು ಯಾರಾದ್ರೂ ಓದಿಲ್ದೇ ಇರೋರು ಓದ್ತೀರಾ ಯಾರು ಓದಿಲ್ಲ ಅನಸೂಯ ಅವರೇ ಇದ್ದೀರಾ ಅನಸೂಯ ಅವ್ರು ಓದ್ಲಿಕ್ಕೆ ಇಷ್ಟಪಡ್ತೀರಾ ಓಕೆ ಪ್ರಭುಜಿ ಓದ್ತೀನಿ ಹಾ ಓದಿ ಓದಿ ಕೊನೆಯ ಇದು ಕಷ್ಟದಲ್ಲಿರುವ ಮನುಷ್ಯ ಇಲ್ಲಿಂದ ಓದಿ ಹಾ ಸರಿ ಪ್ರಭುಜಿ ಹರೇ ಕೃಷ್ಣ ಪ್ರಭುಜಿ ಹಾ ಓದಿ ಓದಿ ಕಷ್ಟದಲ್ಲಿರುವ ಮನುಷ್ಯ ಕುತೂಹಲಿಯಾದ ಮನುಷ್ಯ ಪ್ರಾಪಂಚಿಕ ಅಗತ್ಯಗಳನ್ನು ಹೊಂದಿಲ್ಲದ ಮನುಷ್ಯ ಬ್ರಹ್ಮ ಜ್ಞಾನ ಪರಮಾತ್ಮನ ಜ್ಞಾನ ಹುಟ್ಟು ಸಾವು ರೋಗಗಳಿಂದ ಬಿಡುಗಡೆ ಮತ್ತು ಪರಮ ಪ್ರಭುವಿನ ಪೂಜೆ ಈ ಎಲ್ಲ ವಿಷಯಗಳನ್ನು ಈ ಅಧ್ಯಾಯದಲ್ಲಿ ಚರ್ಚೆ ಮಾಡಿದೆ ಆದರೂ ಕೃಷ್ಣ ಪ್ರಜ್ಞೆಯಲ್ಲಿ ವಾಸ್ತವವಾಗಿ ಮೇಲಿರದವನಿಗೆ ಈ ಭಿನ್ನ ಭಿನ್ನ ಪ್ರಕ್ರಿಯೆಗಳಲ್ಲಿ ಆಸಕ್ತಿ ಇರುವುದಿಲ್ಲ ಆತನು ನೇರವಾಗಿ ಕೃಷ್ಣ ಪ್ರಜ್ಞೆಯ ಕರ್ಮಗಳಲ್ಲಿ ತೊಡಗುತ್ತಾನೆ ಹೀಗೆ ಮಾಡಿ ಶ್ರೀ ಕೃಷ್ಣನ ನಿತ್ಯ ಸೇವಕನೆನ್ನುವ ತನ್ನ ಸಹಜ ಸ್ವರೂಪವನ್ನು ವಾಸ್ತವವಾಗಿ ಪಡೆಯುತ್ತಾನೆ ಇಂತಹ ಸ್ಥಿತಿಯಲ್ಲಿ ಆತನು ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಪರಮ ಪ್ರಭುವಿನ ಶ್ರವಣ ಮತ್ತು ಕೀರ್ತನೆಯಲ್ಲಿ ಆನಂದ ಪಡುತ್ತಾನೆ ಹೀಗೆ ಮಾಡುವುದರಿಂದ ತನ್ನ ಎಲ್ಲ ಇಷ್ಟಾರ್ಥಗಳನ್ನು ಕೈಗೂಡುತ್ತವೆ ಎಂದು ಆತನಿಗೆ ದೃಢ ವಿಶ್ವಾಸ ಈ ದೃಢ ಶ್ರದ್ಧೆಗೆ ದೃಢವ್ರತ ಎಂದು ಹೆಸರು ಇದು ಭಕ್ತಿಯೋಗದ ಪ್ರಾರಂಭ ಇದೇ ಎಲ್ಲ ಶಾಸ್ತ್ರಗಳ ತೀರ್ಮಾನ ಭಗವದ್ಗೀತೆ ಈ ಏಳನೆಯ ಅಧ್ಯಾಯವು ಈ ದೃಢ ನಂಬಿಕೆಯ ಸಾರ ಇಲ್ಲಿಗೆ ಶ್ರೀಮದ್ ಭಗವದ್ಗೀತೆಯ ಪರಾತ್ಪರ ಜ್ಞಾನ ಎಂಬ ಏಳನೇ ಅಧ್ಯಾಯದ ಭಕ್ತಿ ವೇದಾಂತ ಭಾವಾರ್ಥವು ಮುಗಿಯಿತು ಧನ್ಯವಾದಗಳು ಸೊ ಈ ಕೊನೆಯ ಪ್ಯಾರಾಗ್ರಾಫ್ ನಲ್ಲಿ ಪ್ರಭುಪಾದರು ಇಡೀ ಏಳನೇ ಅಧ್ಯಾಯದ ಸಂಕ್ಷಿಪ್ತ ವಿವರಣೆ ಕೊಟ್ಟಿದ್ದಾರೆ ಹೇಗೆ ಏಳನೇ ಅಧ್ಯಾಯ ಅಂದ್ರೆ ಪರಾತ್ಪರ ಜ್ಞಾನ ಇದರಲ್ಲಿ ಏನೇನ್ ಚರ್ಚೆ ಆಗಿತ್ತು ಅಂತ ಒಂದು ವಿವರಣೆ ಸಂಕ್ಷಿಪ್ತದಲ್ಲಿ ಮೊದಲನೇ ಆಗಿ ಭಗವಂತ ತಾನು ಹೇಗೆ ಪರಾತ್ಪರ ಜ್ಞಾನ ಅಂತ ತಿಳಿಸ್ಕೊಟ್ಟಿದ್ದ ಅಂದ್ರೆ ಬೇರೆ ಬೇರೆ ಉದಾಹರಣೆಗಳ ಮೂಲಕ ಅಂದ್ರೆ ಭಗವಂತ ಮೊದಲನೇ ನಾವು ಅದನ್ನೇ ಈ ಏಳನೇ ಅಧ್ಯಾಯದಲ್ಲಿ ಉದಾಹರಣೆಗೆ ಭಗವಂತ ಏನ್ ಹೇಳ್ತಾನೆ ನಾನೇ ನೀರಿನ ರುಚಿ ರಾಸೋಹಮಪ್ಸು ಕೌಂತೆಯ ಅಂತ ಹೇಳಿದ್ದ ನೀರಲ್ಲಿರುವ ರುಚಿ ನಾನೇ ಸೊ ನೀರು ಕುಡಿಯುವಾಗ್ಲೂ ನಾವು ಭಗವಂತನನ್ನು ನೆನಪು ಮಾಡ್ಕೋಬಹುದು ಹಾಗೆ ಭಗವಂತ ಹೇಳಿದ್ದ ಪುಣ್ಯೋ ಗಂಧ ಪೃಥ್ವಿಯಾಂಶ ಅಂದ್ರೆ ಪೃಥ್ವಿಯಲ್ಲಿರುವ ಗಂಧ ಅದು ನಾನು ಅಂತ ಭಗವಂತ ಹೇಳಿದ್ದ ಹಾಗೆ ಧರ್ಮ ವಿರುದ್ಧ ಭೂತೇಶು ಕಾಮೋಸ್ಮಿ ಭರತಾರ್ಷಭ ಧರ್ಮಕ್ಕೆ ವಿರುದ್ಧವಾಗಿಲ್ಲದೆ ಇರುವ ಕಾಮ ಭಾವನೆ ಕೂಡ ನಾನೇ ಅಂತ ಭಗವಂತ ಹೇಳಿದ್ದ ಹೀಗೆ ಭಗವಂತ ಮೊದಲನೇದಾಗಿ ತನ್ನ ಬಗ್ಗೆ ಈ ತರ ತಿಳಿಸ್ಕೊಡ್ತಾನೆ ನಮ್ಗೆ ಹೇಗೆ ಭಗವಂತ ಎಲ್ಲಾ ಕಡೆ ಇದ್ದಾನೆ ಎಲ್ಲಾ ಅಂದ್ರೆ ಈ ತರ ನೀರಿನ ರುಚಿಯಲ್ಲಿ ಅಥವಾ ಪೃಥ್ವಿಯ ಗಂಧದಲ್ಲಿ ಅಂತ ಭಗವಂತ ತಿಳಿಸ್ಕೊಡ್ತಾನೆ ಆಮೇಲೆ 16ನೇ ಶ್ಲೋಕದ ಇಂದ ಮುಂದೆ ಭಗವಂತ ನಾಲ್ಕು ವಿಧದ ದುಷ್ಕರ್ಮಿಗಳು ನಾಲ್ಕು ವಿಧದ ಸುಕೃತಿನಗಳು ಅಂದ್ರೆ ನಾವೀಗ ಚರ್ಚೆ ಮಾಡಿದ್ವಲ್ಲ ಚತುರ್ವಿಧ ಭಜಂತೆ ಮಾಮ್ ಅವ್ರ ಬಗ್ಗೆ ಹೇಳ್ತಾನೆ ಅಂದ್ರೆ ಹೇಗೆ ಎಲ್ಲರೂ ಕೂಡ ಯಾರೇ ಆಗಿರ್ಲಿ ನಾಸ್ತಿಕರಾಗಿರ್ಲಿ ಒಳ್ಳೆ ಮನುಷ್ಯರಾಗಿರ್ಲಿ ಪುಣ್ಯವಂತರಾಗಿರ್ಲಿ ಶುದ್ಧ ಭಕ್ತರಾಗಿರ್ಲಿ ಎಲ್ಲರೂ ಕೂಡ ಭಗವಂತನ ಸೇವೆಯಲ್ಲೇ ತೊಡಗಿದ್ದಾರೆ ನೀವ್ ಹೇಗಪ್ಪ ಅಂತ ಕೇಳ್ಬಹುದು ಯಾಕಂದ್ರೆ ನಾಸ್ತಿಕರಿಗೂ ಕೂಡ ಭಗವಂತನೇ ಬುದ್ಧಿ ಕೊಡೋದು ಏನ್ ಬುದ್ಧಿ ಕೊಡ್ತಾನೆ ಭಗವಂತ ಇಲ್ಲ ಅಂತ ನಂಬ್ಲಿಕ್ಕೆ ಅದಕ್ಕೆ ಭಗವಂತನೇ ಬುದ್ಧಿ ಕೊಡೋದು ಸೊ ಅವರು ಕೂಡ ಭಗವಂತನ ಮಾಯಾಶಕ್ತಿಯ ಪ್ರಭಾವದಿಂದ ಅವರು ಏನಾಗ್ತಾರೆ ಅವ್ರಿಗೆ ಬುದ್ಧಿ ಕಮ್ಮಿ ಆಗತ್ತೆ ಸೊ ಅವರು ಕೂಡ ಭಗವಂತನ ಮಾಯಾಶಕ್ತಿಯ ಸೇವೆ ಮಾಡ್ತಿದ್ದಾರೆ ಅಂದ್ರೆ ವ್ಯತ್ಯಾಸ ಏನು ಅಂದ್ರೆ ಅವರು ಮಾಯಾಶಕ್ತಿ ಸೇವೆ ಮಾಡೋದ್ರಿಂದ ಅವರು ಇನ್ನೂ ಹೆಚ್ಚು ದುಃಖದಲ್ಲಿ ಹೋಗ್ತಾರೆ ಆದ್ರೆ ಭಕ್ತರು ಭಗವಂತನ ಯೋಗ ಮಾಯಾಶಕ್ತಿ ಮಹಾಮಾಯ ಅಲ್ಲ ಯೋಗ ಮಾಯಾಶಕ್ತಿ ಭಕ್ತರು ಅವರು ಆನಂದದಲ್ಲಿ ಮಗ್ನರಾಗ್ತಾರೆ
ಸೊ ಇದೇ ವ್ಯತ್ಯಾಸ. ಸೊ ಎಲ್ಲರೂ ಕೂಡ ಭಗವಂತನ ಸೇವೆ ಮಾಡ್ತಿದ್ದಾರೆ, ನಾಸ್ತಿಕರು ಮತ್ತೆ ಪಾಪೆ ಕಾರ್ಯಗಳಲ್ಲಿ ತೊಡಗಿದ್ದವರು ಇಂತಹ ದುಷ್ಕೃತಿನೋ ಅಥವಾ ನರಾಧಮರು ಅವರು ಭಗವಂತನ ಬಹಿರಂಗ ಶಕ್ತಿ ಸೇವೆ ಮಾಡ್ತಿದ್ದಾರೆ. ಭಕ್ತರು ಶುದ್ಧ ಭಕ್ತರು ಅಥವಾ ಈ ಈ ಸುಕೃತಿಗಳು ಅವರು ಭಗವಂತನ ಈ ಒಂದು ದಿವ್ಯ ಮಾರ್ಗದಲ್ಲಿ ಭಕ್ತಿ ಮಾರ್ಗದಲ್ಲಿ ಮುಂದೆ ಬರುತ್ತಾ ಇದ್ದಾರೆ. ಸೊ ಇದನ್ನು ಎರಡನೆಯ ಭಾಗದಲ್ಲಿ ಭಗವಂತ ನಮ್ಗೆ ತಿಳಿಸ್ಕೊಟ್ಟ. ಈ ಏಳನೇ ಅಧ್ಯಾಯದಲ್ಲಿ ಈ ಏಳನೇ ಅಧ್ಯಾಯ ಎರಡನೇ ಭಾಗದಲ್ಲಿ ಎಲ್ಲರೂ ಕೂಡ ಹೇಗಾದ್ರೂ ನನ್ನ ಜೊತೆ ಸಂಬಂಧ ನನ್ನ ಸಂಬಂಧದಲ್ಲೇ ಅವರು ಕೆಲಸ ಮಾಡ್ತಿದ್ದಾರೆ. ಮತ್ತೆ ಕೊನೆಯದಲ್ಲಿ ಅಫ್ಕೋರ್ಸ್ ಭಗವಂತ ದೇವತೆಗಳ ಪೂಜೆ ಮಾಡುವವರನ್ನು ಖಂಡಿಸಿದ, ಮತ್ತೆ ಅದಾದ್ಮೇಲೆ ಅವ್ಯಕ್ತ ರೂಪವನ್ನು ಯಾರು ಬಹಳ ಆಸಕ್ತಿ ಅದರ ಜೊತೆ ಆಸಕ್ತಿ ಹೊಂದಿರ್ತಾರೋ ಅವರನ್ನು ಖಂಡಿಸಿದ. ಮತ್ತೆ ಅದಾದ್ಮೇಲೆ ಭಗವಂತ ಹೇಳ್ದ ಎಲ್ಲರೂ ನನ್ನನ್ನು ತಿಳಿಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ನಾನು ನಾಹಂ ಪ್ರಕಾಶ ಸರ್ವಸ್ಯ, ಮೂಢರಿಗೆ ನಾನು ಕಾಣಿಸ್ಕೊಳ್ಳೋದಿಲ್ಲ ಅಂತ ಭಗವಂತ ಹೇಳ್ದೆ. ಮತ್ತೆ ಭಗವಂತ ಹೇಳ್ದೆ ನಾನು ಎಲ್ಲವನ್ನೂ ತಿಳಿದಿದ್ದೇನೆ, ಮುಂದೆ ಆಗೋದನ್ನು, ಹಿಂದೆ ಆಗಿದ್ದನ್ನು, ಈಗ ಆಗ್ತಾ ಇರೋದನ್ನು. ಮತ್ತೆ ಭಗವಂತ ನಮ್ಗೆ ಏನ್ ಹೇಳ್ದ, ಎಲ್ಲಾ ಜೀವಿಗಳು ಹುಟ್ಟಿನಿಂದಲೇ ಮೋಹದಲ್ಲಿ ಬಿದ್ದಿರ್ತಾರೆ ಅಂತ ಹೇಳ್ದ. ಮತ್ತೆ ಹೇಳ್ದ ಪಾಪ ಕಾರ್ಯಗಳಿಂದ ದೂರ ಹೋದವರು ಪುಣ್ಯ ಕಾರ್ಯಗಳನ್ನು ಮಾಡೋರು ಅವರು ಇದರಿಂದ ಮುಕ್ತರಾಗಬಹುದು. ಯಾವ್ದ್ರಿಂದ? ದ್ವಂದ್ವ ಮೋಹದಿಂದ. ಮತ್ತೆ ಇವತ್ತು ಎರಡು ಶ್ಲೋಕ ನೋಡಿದ್ವಿ ನಾವು, ಅದರಲ್ಲಿ ಭಗವಂತ ಏನ್ ಹೇಳ್ದ, ಕನ್ಕ್ಲೂಷನ್ ಕೊಟ್ಟ. ಯಾರು ಮುಕ್ತಿ ಕಾಮಿಗಳಾಗಿರ್ತಾರೋ, ಈ ಜನ್ಮ ಮೃತ್ಯು ಜರ ವ್ಯಾಧಿ ಇದರಿಂದ ಮುಕ್ತರಾಗ್ಬೇಕು ಅಂತಿರ್ತಾರೋ ಅವರು ನನ್ನ ಸೇವೆಯಲ್ಲಿ ತೊಡಗ್ತಾರೆ. ಮತ್ತೆ ಕೊನೆಯದಲ್ಲಿ ಭಗವಂತ ಏನ್ ಹೇಳ್ದ, ಲಾಸ್ಟ್ ಅಲ್ಲಿ ಭಗವಂತ ಹೇಳ್ದ, ನನ್ನನ್ನು ಆದಿಭೂತ, ಆದಿದೈವ ಮತ್ತು ಆದಿ ಯಜ್ಞ ಅಂತ ಯಾರು ತಿಳಿತಾರೋ ಅವ್ರು ಖಂಡಿತವಾಗ್ಲೂ ನನ್ನಲ್ಲಿ ಪ್ರಯಾಣ ಕಾಲ ಅಂದ್ರೆ ಸಾವು ಕಾಲದಲ್ಲಿ, ಅಂತ್ಯಕಾಲದಲ್ಲಿ ಅವರು ನನ್ನನ್ನು ಸ್ಮರಿಸಬಹುದು ಅಂತ ಭಗವಂತ ಹೇಳಿ ಇಲ್ಲಿ ಪ್ರಭುಪಾದವರು ಏನ್ ಹೇಳ್ತಿದ್ದಾರೆ ನಮ್ಗೆ, ಈ ದೃಢ ವಿಶ್ವಾಸ ಅನ್ನೋದಿದೆಯಲ್ಲ, ಭಕ್ತನು ಈ ಎಲ್ಲಾ ಮಾರ್ಗಗಳು, ಧ್ಯಾನ ಮಾರ್ಗ ಆಗ್ಲಿ ಅಥವಾ ಸಕಾಮ ಕರ್ಮಯೋಗ ಇವೆಲ್ಲಕ್ಕಿಂತಲೂ ಎಲ್ಲ ಅವನ್ ಭಕ್ತನು ಸೀದಾ ಅವನು ಭಕ್ತಿ ಮಾರ್ಗದಲ್ಲಿ ಮುಂದೆ ಹೋಗ್ತಾನೆ, ನೇರವಾಗಿ ಕೃಷ್ಣ ಪ್ರಜ್ಞೆಯ ಕರ್ಮಗಳಲ್ಲಿ ತೊಡಗ್ತಾನೆ. ಹೀಗೆ ಮಾಡಿ ಶ್ರೀಕೃಷ್ಣನ ನಿತ್ಯ ಸೇವಕ ನೆನ್ನುವ ತನ್ನ ಸಹಜ ಸ್ವರೂಪವನ್ನು ವಾಸ್ತವವಾಗಿ ಪಡೆಯುತ್ತಾನೆ. ಇಂತಹ ಸ್ಥಿತಿಯಲ್ಲಿ ಆತನು ಪರಿಶುದ್ಧ ಭಕ್ತಿ ಸೇವೆಯಲ್ಲಿ ಪರಮ ಪ್ರಭುವಿನ ಶ್ರವಣ ಮತ್ತು ಕೀರ್ತನೆಯಲ್ಲಿ ಆನಂದ ಪಡ್ತಾನೆ. ಅಷ್ಟೇ, ಅವನಿಗೆ ಈ ಭಗವಂತನ ಹರಿಕತೆ, ಹರಿಧ್ಯಾನ, ಹರಿಕೀರ್ತನೆ ಅದರಲ್ಲೇ ಮಗ್ನನಾಗಿರ್ತಾನೆ ಅವನು. ಹೀಗೆ ಮಾಡುವುದರಿಂದ ತನ್ನ ಎಲ್ಲಾ ಇಷ್ಟಾರ್ಥಗಳನ್ನು ಕೈಗೂಡುತ್ತವೆ ಎಂದು ಆತನಿಗೆ ದೃಢ ವಿಶ್ವಾಸ. ಈ ದೃಢ ವಿಶ್ವಾಸ ಇದೆ ನೋಡಿ, ಇದು ಬಹಳ ಮುಖ್ಯ. ಬೇರೆ ನನಗೆ ಏನು ಮಾಡುವ ಅವಶ್ಯಕತೆ ಇಲ್ಲ, ಭಗವಂತನ ಧ್ಯಾನ ಮಾಡಿದ್ರೆ ಎಲ್ಲವೂ ಬರುತ್ತೆ. ಇಂತಹ ವಿಶ್ವಾಸ, ದೃಢ ವಿಶ್ವಾಸ ಭಗವಂತನ ಶುದ್ಧ ಭಕ್ತರ ಲಕ್ಷಣ. ಈ ದೃಢ ಶ್ರದ್ಧೆಗೆ ದೃಢ ವ್ರತ ಎಂದು ಹೆಸರು ನೋಡಿ. ದೃಢ ವಿಶ್ವಾಸ, ದೃಢ ಶ್ರದ್ಧೆ, ದೃಢ ವ್ರತ, ಇದು ಭಕ್ತಿಯೋಗದ ಪ್ರಾರಂಭ. ಇದೇ ಎಲ್ಲಾ ಶಾಸ್ತ್ರಗಳ ತೀರ್ಮಾನ. ಭಕ್ತಿ ಭಗವದ್ಗೀತೆಯ ಈ ಏಳನೆಯ ಅಧ್ಯಾಯವು ಈ ದೃಢ ನಂಬಿಕೆಯ ಸಾರ. ಎಷ್ಟು ಸುಂದರವಾಗಿ ಪ್ರಭುಪಾದ ಹೇಳ್ತಿದ್ದಾರೆ ನೋಡಿ. ಈ ಏಳನೇ ಅಧ್ಯಾಯ ಏನ್ ತಿಳಿಸ್ತಾ ಇದೆ ನಮ್ಗೆ, ಇಂತಹ ದೃಢ ನಂಬಿಕೆ ಇದೆಯಲ್ಲ, ಇದು ನಮ್ಮ ಭಕ್ತಿಯ ಸಾರ. ಯಾರು ಈ ದೃಢ ನಂಬಿಕೆ, ಈ ಶ್ರದ್ಧೆ ಇಟ್ಕೊಂಡು ಮುಂದೆ ಹೋಗ್ತಾರೋ ಖಂಡಿತವಾಗ್ಲೂ ಅವರು ಭಗವಂತನ ಚರಣ ಕಮಲಗಳಡಿಯಲ್ಲಿ ಒಂದು ಆಶ್ರಯವನ್ನು ಪಡೀತಾರೆ ಅಂತ ಇಲ್ಲಿ ತಿಳಿಸ್ತಾ ಇದೆ. ಹರೇ ಕೃಷ್ಣ, ಎಲ್ಲರಿಗೂ ಧನ್ಯವಾದ. ನಾವೆಲ್ಲರೂ ಆನಂದದಿಂದ ಈ ಏಳನೆಯ ಅಧ್ಯಾಯದ ಚರ್ಚೆಯನ್ನು ಇವತ್ತು ಒಂದು ಕೊನೆ ತೋರಿಸಿದ್ದೀವಿ. ನಿಮ್ಗೆಲ್ರಿಗೂ ಎಲ್ಲ ಕಂಪ್ಲೀಟ್ ಆಗಿ ಅರ್ಥ ಆಗಿಲ್ಲದೆ ಇದ್ರೂ ಸಂಪೂರ್ಣವಾಗಿ ಸ್ವಲ್ಪ ಆದ್ರೂ ಈ ಏಳನೇ ಅಧ್ಯಾಯದಿಂದ ನಿಮ್ಗೆ ಪ್ರೇರಣೆ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಮುಂದೆ ಹೋಗಿ ಎಂಟನೇ ಅಧ್ಯಾಯದಿಂದ ನಾವು ಶುರು ಮಾಡೋಣ. ಹರೇ ಕೃಷ್ಣ. ಶ್ರೀಮದ್ ಭಗವದ್ಗೀತಾ ಕಿ ಜಯ್. ಶ್ರೀಲ ಪ್ರಭುಪಾದ ಕಿ ಜಯ್. ಸೊ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಅಥವಾ ಏನಾದ್ರೂ ಹೇಳ್ಬೇಕಾಗಿದ್ರೆ ಈಗ ಅನ್ಮ್ಯೂಟ್ ಮಾಡ್ಕೊಂಡು ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಹಾ ಹೇಳಿ. ದೇವರು ಎಲ್ಲರಿಗೂ ದೇವರಿದ್ದಾನೆ, ಸ್ವಲ್ಪ ಜನಕ್ಕೆ ದೇವರು ನಂಬೋದೇ ಇಲ್ಲ, ಸ್ವಲ್ಪ ಜನ ತುಂಬಾ ಭಕ್ತಿಯಿಂದ ಸೇವೆ ಮಾಡ್ತಿರ್ತಾರೆ, ಯಾಕೆ ಹಾಗೆ ಪ್ರಭುಜಿ? ಯಾಕಂದ್ರೆ ಎಲ್ಲರಿಗೂ ಭಗವಂತ ಸ್ವತಂತ್ರತೆಯನ್ನು ಕೊಟ್ಟಿರ್ತಾನೆ. ನಾ ಇದನ್ನ ಚರ್ಚೆ ಮಾಡಿದೀವಿ ಒಂದೆರಡು ಕ್ಲಾಸ್ ಹಿಂದೆ. ಭಗವಂತ ಯಾರಿಗೂ ಒಂದು ಏನ್ ಹೇಳ್ತೀವಿ ನಾವು, ಬಿಗಿಯಾಗಿ ಹಿಡ್ಕೊಂಡು ಬಲವಾಗಿ ನೀ ಹಿಂಗೆ ಮಾಡ್ಬೇಕು ನನ್ನ ಭಕ್ತಿ ಅಂದಂತ ಭಗವಂತ ಹೇಳೋದಿಲ್ಲ. ಎಲ್ಲರಿಗೂ ಸ್ವಾತಂತ್ರ್ಯತೆಯನ್ನು ಕೊಟ್ಟಿದ್ದಾನೆ. ಹೇಗೆ ತಂದೆ ತಾಯಿ ಮಕ್ಕಳಿಗೆ ಬಲವಾಗಿ
ಫೋರ್ಸ್ ಮಾಡಕ್ ಆಗೋದಿಲ್ಲ ಹಿಂಗೆ ಇರ್ಬೇಕು ಅಂತ. ಒಂದು ವಯಸ್ಸಿನ ತನಕ ನಾವು ಹೇಳ್ಬಹುದು ಮಕ್ಳಿಗೆ ಹಿಂಗ್ ಮಾಡು ಹಂಗ್ ಮಾಡು ಅಂತ, ಅದಾದ್ಮೇಲೆ ಅವ್ರ ಜೀವನ ಅವ್ರದ್ದು. ಹಾಗೆ ಭಗವಂತ ನಮ್ಮೆಲ್ಲರಿಗೂ ನಮ್ ಸ್ವತಂತ್ರತೆಯನ್ನು ಕೊಟ್ಟಿದ್ದ. ಯಾರು ಆ ಸ್ವತಂತ್ರತೆಯ ದುರುಪಯೋಗ ಮಾಡ್ಕೋತಾರೋ ಅವರು ನಾಸ್ತಿಕರಾಗ್ತಾರೆ, ಈ ತರ ಅವರು ಬೇರೆ ಬೇರೆ ಯೋನಿಗಳಲ್ಲಿ ಮತ್ತೆ ಜನ್ಮ ಮೃತ್ಯು ಪಡಿತಾರೆ. ಯಾರು ಆ ಸ್ವತಂತ್ರತೆಯ ಸರಿಯಾದ ಉಪಯೋಗ ಮಾಡಿಕೊಂಡು ಭಕ್ತರ ಸಮೂಹದಲ್ಲಿದ್ದು ಭಕ್ತಿ ಸೇವೆ ಮಾಡಿ ಮುಂದೆ ಬರ್ತಾರೋ ಅವರು ಮುಂದೆ ಹೋಗ್ತಾರೆ. ಸೊ ಅದರಿಂದ ನಾವು ಭಗವಂತ ಯಾರಿಗೂ ಈ ತರ ಅಂದ್ರೆ ಏನ್ ಹೇಳ್ತೀವಿ ನಾವು ಬಲವಾಗಿ ಹಿಂಗೆ ಇರ್ಬೇಕು ಅಂತ ಹೇಳೋದಿಲ್ಲ. ಯಾಕಂದ್ರೆ ಪ್ರೇಮ ಅಥವಾ ಪ್ರೀತಿಯ ಸಂಬಂಧ ಇರ್ಬೇಕು ಅಂದ್ರೆ ಅದು ಸ್ವಚ್ಛೇಷ್ಟೆ ಅಂದ್ರೆ ನಮ್ಮಿಂದ ಬರ್ಬೇಕದು. ಅಂದ್ರೆ ನಾವ್ ಹೇಳಕ್ಕಾಗಲ್ಲ ಏ ನೀನ್ ನನ್ನ ಪ್ರೀತಿ ಮಾಡ್ಬೇಕು ನೀನು ಅಂತ ಹೇಳಕ್ಕಾಗಲ್ಲ ಯಾರಿಗೂ. ಅವನ್ಗೆ ನಿಜವಾಗ್ಲೂ ಆ ಪ್ರೇರಣೆ ಇದ್ದು ಒಳಗಿಂದ ಅವನ್ ಪ್ರೀತಿ ಮಾಡಿದ್ರೆ ನಮ್ಮನ್ನ ಅದು ಬೇರೆ ವಿಷಯ. ಆದ್ರೆ ನಾವಿಂದಾಗೆ ಹೋಗಿ ಹಿಂಗ್ ಮಾಡ್ಬೇಕು ನೀನು ಅಂತ ಹೇಳಕ್ ಆಗೋದಿಲ್ಲ. ಯಾಕಂದ್ರೆ ಆ ಪ್ರೀತಿಯ ಸಂಬಂಧ ಅಂದ್ರೆ ಸ್ವಾತಂತ್ರ್ಯತೆ ಇರ್ಲೇಬೇಕು. ಅರ್ಥ ಆಯ್ತಾ? ಧನ್ಯವಾದಗಳು ಅನಿಸೂಯ ಅವರೇ. ಓಕೆ, ಇನ್ಯಾರಿಗಾದ್ರೂ ಏನಾದ್ರು ಹೇಳ್ಬೇಕಾ? ಹರೇ ಕೃಷ್ಣ ಪ್ರಭುಜಿ. ಹಾ, ಯಾರು? ನಂದಿನಿ ಅವರ. ಶುದ್ಧ ಭಕ್ತರು ಯಾಕೆ ಎಷ್ಟು ಕಷ್ಟ ಅನುಭವಿಸ್ತಾರೆ ಪ್ರಭುಜಿ? ಹಾ, ಓಕೆ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಶುದ್ಧ ಭಕ್ತರು ಯಾಕೆ ಕಷ್ಟ ಅನುಭವಿಸ್ತಾರೆ ಅಂದ್ರೆ ಅವರಿಗೆ ಅದು ಭಗವಂತನ ಭಕ್ತಿಯಲ್ಲಿ ಇನ್ನೂ ತೀವ್ರವಾಗಿ ಅವರು ಮಗ್ನರಾಗ್ತಾರೆ. ಸೊ ಅದಕ್ಕೆ ಭಗವಂತ ಶುದ್ಧ ಭಕ್ತರಿಗೆ ಕಷ್ಟ ಕೊಡೋದು. ಈಗ ಉದಾಹರಣೆಗೆ ಸುಧಾಮ ಕಥೆ ನೋಡ್ಬೋದು ನೀವು. ಸುಧಾಮ ವಿಪ್ರ ಭಗವಂತ ಶ್ರೀಕೃಷ್ಣನ ಜೊತೆ ಅವನ ಸಹಯೋಗ ಅಂದ್ರೆ ಸಹವಿದ್ಯಾರ್ಥಿ, ಒಟ್ಟಿಗೆ ಅವರು ಸಾಂದೀಪನಿ ಗುರುಗಳ ಆಶ್ರಮದಲ್ಲಿ ಓದಿದ್ರು ಇಬ್ರು. ಆದ್ರೂ ಕೂಡ ಸುಧಾಮನಿಗೆ ಎಷ್ಟು ಬಡತನ ಅಂದ್ರೆ ಒಂದು ಒಂದು ಹೊತ್ತಿಗೆ ಊಟ ಇರ್ಲಿಲ್ಲ ಅವನ ಹತ್ರ, ಅನ್ನ ಇರ್ಲಿಲ್ಲ ತಿನ್ನಕ್ಕೆ. ನಿಮ್ಗೆಲ್ಲ ಗೊತ್ತಿದೆ ಆ ಕಥೆ. ಈಗ ಯಾಕೆ ಭಗವಂತ ಅವನನ್ನ ಅಷ್ಟು ಕಷ್ಟದಲ್ಲಿ ಹಾಕಿದ್ದು ಅಂದ್ರೆ ಭಗವಂತ ಅವನ ಭಕ್ತರ ಮಹತ್ವವನ್ನು ನಮ್ಮೆಲ್ಲರಿಗೂ ತಿಳಿಸ್ಬೇಕು ಅಂತ ಆಸೆ ಪಡ್ತಾನೆ. ಅಂದ್ರೆ ಭಗವಂತ ತೋರಿಸ್ಬೇಕು ಅಂತ ಅವನಿಗೆ ಆಸೆ. ಭಗವಂತನಿಗೆ ಏನ್ ಆಸೆ? ನನ್ನ ಭಕ್ತರು ಎಷ್ಟೇ ಕಷ್ಟ ಬಂದ್ರು ಕೂಡ ನನ್ನ ಭಕ್ತಿ ಸೇವೆಯಿಂದ ದೂರ ಹೋಗೋದಿಲ್ಲ ಅಂತ ಅವನು ತೋರಿಸ್ಬೇಕು. ಯಾಕಂದ್ರೆ ಶುದ್ಧ ಭಕ್ತರು ಆಲ್ರೆಡಿ ಶುದ್ಧರಾಗಿರ್ತಾರೆ. ಅವ್ರಿಗೆ ನಮ್ ತರ ಈ ಕಷ್ಟ ಸುಖಗಳ ಏನ್ ಹೇಳ್ತೀವಿ ನಾವು ಅಲೆಗಳು ಅದ್ರ ಮೇಲೆ ಕೆಳಗೆ ಹೋಗೋದಿಲ್ಲ. ಅವರು ಶುದ್ಧರಾಗಿದ್ದಾರೆ. ಅವ್ರಿಗೆ ಕಷ್ಟ ಬರುವುದು ಒಂದೇ ಒಂದು ಕಾರಣ ಅಂದ್ರೆ ಭಗವಂತ ನಮಗ್ ತೋರಿಸ್ಬೇಕು ಅಂತ. ಏನಂತ ನೋಡಯ್ಯ, ನನ್ನ ಶುದ್ಧ ಭಕ್ತ ಅಂದ್ರೆ ಅವನ ಲಕ್ಷಣ ಇದು, ಏನೇ ಬಂದ್ರು ಕಷ್ಟ ಬಂದ್ರು ಜೀವನದಲ್ಲಿ ಅವನು ಅಲ್ಲಾಡೋದಿಲ್ಲ. ಅವನು ಅಂತ ದೃಢ ವೃತ, ದೃಢ ನಂಬಿಕೆ, ಅದು ನನ್ನ ಶುದ್ಧ ಭಕ್ತ. ಶುದ್ಧ ಭಕ್ತ ಅಂದ್ರೆ ಬರೀ ಎಲ್ಲ ಚೆನ್ನಾಗಿದ್ದಾಗ ನಾನು ಹರೇ ಕೃಷ್ಣ ಜಪ ಮಾಡ್ತೀನಿ, ಮತ್ತೆ ಸ್ವಲ್ಪ ಕಷ್ಟ ಬಂದಾಗ ಜೀವನದಲ್ಲಿ ನಾನು ಭಗವಂತನ ನಂಬೋದಿಲ್ಲ ಅಂತವರು ಶುದ್ಧ ಭಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಶುದ್ಧ ಭಕ್ತ ಅಂದ್ರೆ ಕಷ್ಟ ಬರಲಿ ಸುಖ ಬರಲಿ, ನಾನು ನನ್ನ ದೃಢ ನಂಬಿಕೆ ದೃಢ ನಿಶ್ಚಯದಲ್ಲಿ ನಾನು ಯಾವಾಗ್ಲೂ ಭಗವಂತನ ಸೇವೆಯಲ್ಲಿ ನಾನು ಇರ್ತೀನಿ. ಇದು ಹೇಳೋದು ಸುಲಭ ಆದ್ರೆ ಮಾಡಿ ತೋರಿಸೋದು ಬಹಳ ಕಠಿಣ. ಅದಕ್ಕೆ ನಿಮಗೆ ಉದಾಹರಣೆಗಳು, ಶುದ್ಧ ಭಕ್ತರ ಉದಾಹರಣೆಗಳು ಬಹಳ ಕಮ್ಮಿ. ಪ್ರಹ್ಲಾದ್ ಮಹಾರಾಜ್ ಆಗಿರ್ಬೋದು, ಅಥವಾ ಧ್ರುವ ಮಹಾರಾಜ್ ಆಗಿರ್ಬೋದು, ಅಥವಾ ಶ್ರೀಲ ಪ್ರಭುಪಾದ್ ಆಗಿರ್ಬಹುದು. ಅವರೆಲ್ಲ ನೋಡಿ ಒಬ್ಬೊಬ್ಬರ ಜೀವನದಲ್ಲಿ ಎಷ್ಟು ಕಷ್ಟಗಳು ಬಂತು. ಪ್ರಹ್ಲಾದ್ ನೋಡಿದ್ರೆ ಪ್ರಹ್ಲಾದಿನ ಕಥೆಯಲ್ಲಿ ಬಿಸಿ ಎಣ್ಣೆಯಲ್ಲಿ ಹಾಕಿದ್ದ ಅವನನ್ನ, ಮತ್ತೆ ಪರ್ವತದಿಂದ ಮೇಲಿಂದ ಕೆಳಗೆ ಬಿಸಾಕಿದ್ದು, ಸಮುದ್ರದಲ್ಲಿ ಹಾಕಿದ್ದು, ಹಾವುಗಳ ಮಧ್ಯೆ ಹಾಕಿದ್ದು, ಬೆಂಕಿಯಲ್ಲಿ ಹಾಕಿದ್ದು, ಏನೆಲ್ಲ ಮಾಡ್ದ ಅವನ್ ಸ್ವಂತ ತಂದೆ ಹಿರಣ್ಯಕಶಿಪು. ಆದ್ರೂ ಪ್ರಹ್ಲಾದ ಆ ದೃಢ ನಿಶ್ಚಯ ಹೇಗಿತ್ತು ಅಂದ್ರೆ ಒಂದು ಕ್ಷಣ ಕೂಡ ಪ್ರಹ್ಲಾದ ಅಲ್ಲಾಡ್ಲಿಲ್ಲ. ಅಂದ್ರೆ ಯಾಕಪ್ಪ ದೇವ್ರು ನಂಗೆ ಇಷ್ಟು ಕಷ್ಟ ಕೊಡ್ತಾ ಇದೀಯಾ, ನಾನು ನಿನ್ನ ನಂಬಿ ಇಷ್ಟೆಲ್ಲ ಕಷ್ಟ ಪಡಿಬೇಕಿತ್ತ ನಾನು, ಅದಕ್ ಬದಲು ನಾನ್ ನಾಸ್ತಿಕನಾಗಿರ್ಬೋದು ಅಂತ ಒಂದ್ ಸರಿನೂ ಯೋಚನೆ ಮಾಡ್ಲಿಲ್ಲ. ಅದಕ್ಕೆ ಅವರು ಶುದ್ಧ ಭಕ್ತರು. ಸೊ ಇದು ಶುದ್ಧ ಭಕ್ತರ ಲಕ್ಷಣ. ಇನ್ಫ್ಯಾಕ್ಟ್ ನಾವು ಕೂಡ ಮುಂದೆ ಹೋದಂಗೆ ಭಕ್ತಿ ಮಾರ್ಗದಲ್ಲಿ ಭಗವಂತ ನಮಗೆ ಪರೀಕ್ಷೆ ಕೊಡ್ತಾನೆ, ಪರೀಕ್ಷಿಸ್ತಾನೆ ನಮ್ಗೆ. ಯಾಕಂದ್ರೆ ಪರೀಕ್ಷೆ ಇಲ್ಲದೆ ಯಾರಿಗೂ ಸರ್ಟಿಫಿಕೇಟ್ ಸಿಗೋದಿಲ್ಲ ಅಲ್ವಾ? ಪರೀಕ್ಷೆ ಇರ್ಲೇಬೇಕು. ನಿಮಗೆ ಪಾಸ್ ಆಗ್ಬೇಕು ಅಂದ್ರೆ ಎಕ್ಸಾಮ್ ಪರೀಕ್ಷೆ ಇರ್ಬೇಕು. ಒಂದು ಪರೀಕ್ಷೆ ನಮ್ಮ ಸಾವೇ ಒಂದು ಪರೀಕ್ಷೆ ಆಗುತ್ತೆ. ಅಂದ್ರೆ ಭಗವಂತ ಹೇಳ್ದಂಗೆ ನಾವು ಸಾವಿನ ಅಂತಿಮ ಕಾಲದಲ್ಲಿ ಅವನ ಸ್ಮರಣೆ ಮಾಡಿದ್ರೆ ಮತ್ತೆ ವಾಪಸ್ ಹೋಗ್ತೀವಿ. ಇನ್ನೊಂದು ಪರೀಕ್ಷೆ ಅಂದ್ರೆ ನಾವು ಅಂದ್ರೆ ನಮ್ಮ ಜೀವನ ಕಾಲದಲ್ಲಿ ಕಠಿಣ ಪರಿಸ್ಥಿತಿಗಳು ಬಂದಾಗ ನಾವು ನಮ್ಮ ನಂಬಿಕೆಯಲ್ಲಿ ದೃಢವಾಗಿರ್ತೀವ ಅಥವಾ ಬಿಡ್ತೀವ, ಅದು ಒಂದು ಪರೀಕ್ಷೆ ನಮ್ಮೆಲ್ಲರಿಗೂ ಬರುತ್ತೆ. ಆದ್ರೆ ನಮ್ ಪ್ರಹ್ಲಾದ್ ಮಹಾರಾಜ್ ಅಥವಾ ಪ್ರಭುಪಾದಷ್ಟು ಪರೀಕ್ಷೆ ಖಂಡಿತ ಮಾಡೋದಿಲ್ಲ ನಮ್ಮನ್ನು ಭಗವಂತ. ಯಾಕಂದ್ರೆ ಭಗವಂತನಿಗೆ ಗೊತ್ತು ಇವನು ಎಷ್ಟು ಪರೀಕ್ಷೆ ಇವನಿಗೆ ಅಂದ್ರೆ ಏನ್ ಹೇಳ್ತೀವಿ ನಾವು ಎಷ್ಟು ಪರೀಕ್ಷೆ ಕೊಟ್ರೆ ಇವನು ಅದನ್ನ ಸಹಿಸಬಹುದು ಅಂತ ಭಗವಂತನಿಗೆ ಗೊತ್ತು.
ನಾವೆಲ್ಲ ಪ್ರಹ್ಲಾದ್ ಮಹಾರಾಜ್ ಅಥವಾ ಪ್ರಭುಪಾದಿನ ಅವರ ಸ್ಥಿರದಲ್ಲಿ ಇಲ್ಲ ನಾವು, ಅದಕ್ಕೆ ಭಗವಂತ ನಮಗೆ ಕಮ್ಮಿ ಪರೀಕ್ಷೆ ಕೊಡ್ತಾನೆ, ಅದನ್ನಾದ್ರೂ ನಾವು ಪಾಸ್ ಮಾಡಿದ್ರೆ ಭಗವಂತ ನಮಗೆ ಮುಂದೆ. ಸೊ ಅದರಿಂದ ನಿಮ್ಮ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ, ಶುದ್ಧ ಭಕ್ತರಿಗೆ ಭಗವಂತ ಪರೀಕ್ಷೆ ಮಾಡೋದು ಒಂದೇ ಕಾರಣದಿಂದ, ಅವರನ್ನು ಅವರ ಸ್ತುತಿ ಅಥವಾ ಅವರ ಈ ಒಂದು ದೃಢ ನಿಶ್ಚಯ ಭಕ್ತಿಯ ಅದ್ರ ಬಗ್ಗೆ ನಮ್ಮೆಲ್ರಿಗೂ ತಿಳಿಸ್ಲಿಕ್ಕೆ, ನೋಡಿ ಇವರು ಇಂತಹ ಭಕ್ತರು ಅಂತ. ಅರ್ಥ ಆಯ್ತಾ? ಹರೇ ಕೃಷ್ಣ. ಮತ್ತೆ ಇನ್ಯಾರಿಗಾದ್ರೂ ಏನೋ ಹೇಳ್ಬೇಕಾ, ಏನಾದ್ರು ಪ್ರಶ್ನೆಗಳು? ಓಕೆ, ಹರೇ ಶ್ರೀನಿವಾಸ ಅವ್ರೇನು ಅನ್ಮ್ಯೂಟ್ ಮಾಡ್ಕೊಂಡಿದ್ದೆ, ಏನೋ ಹೇಳ್ಬೇಕು ಅಂತಿದ್ದೀರಾ? ಓಕೆ ಆಯ್ತು, ಹಾಗಾದ್ರೆ ಇನ್ಯಾರಿಗೂ ಏನು ಪ್ರಶ್ನೆ ಇಲ್ಲ ಅಂದ್ರೆ ನಮ್ಮ ಚರ್ಚೆಯನ್ನು ಇಲ್ಲೇ ಮುಗಿಸೋಣ. ತುಂಬಾ ಧನ್ಯವಾದಗಳು. ಏಳನೇ ಅಧ್ಯಾಯ ಇವತ್ತು ನಾವು ಸಂಪೂರ್ಣವಾಗಿ ಮುಗಿಸಿದ್ದೀವಿ. ಮುಂದಿನ ವಾರದಿಂದ ಎಂಟನೇ ಅಧ್ಯಾಯ ನೋಡೋಣ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ್ ಕಿ ಜಯ್. ಶ್ರೀಮದ್ ಭಗವದ್ಗೀತಾ ಕಿ ಜಯ್.